ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಬಂದಿರುವಂತ ಎಲ್ಲಾ ದೇವಜನರಿಗೆ ನಾನು ಮತ್ತೊಮ್ಮೆ ವಂದಿಸುವಂತವನಾಗಿರುತ್ತೇನೆ. ಹೇಗೂ ದೇವರು ಈ ಸಾಯಂಕಾಲದ ಸಮಯವನ್ನ ನಮಗೆ ದಯಪಾಲಿಸಿ ಕೊಟ್ಟಿದ್ದಾನೆ. ನಾವು ಅನೇಕ ಸ್ಥಳಗಳಲ್ಲಿ ಇದ್ದಾಗಿ ಕೂಡ ಆಸಕ್ತಿಯಿಂದ ನಾವು ಸೇರಿ ಬಂದು ದೇವರ ವಾಕ್ಯವನ್ನ ಕೇಳುವ ಹಾಗೆ ಆತ ನಮಗೆ ಅನುಗ್ರಹಿಸಿಕೊಟ್ಟಿದ್ದಾನೆ. ಅದಕ್ಕಾಗಿ ಆತನಿಗೆ ಸ್ತುತಿ ಸ್ತೋತ್ರ ಕೊಂಡಾಟಗಳನ್ನ ಸಲ್ಲಿಸುವಂತರಾಗಿರೋಣ. ನಾನು ಕಳೆದ 2 ವಾರದಿಂದ ಕೊಲೊಸ್ಯ ಪತ್ರಿಕೆ 2:9-10 ಆಧಾರ ಮಾಡಿಕೊಂಡು ನಾನು ಮಾತಾಡ್ತಾ ಬಂದೆ. ಅದನ್ನ ಸಭೆಗೆ ಸಂಬಂಧವಾಗಿಟ್ಟುಕೊಂಡು ನಾನು ನಿಮ್ಮ ಮಧ್ಯದಲ್ಲಿ ಮಾತಾಡುವಾಗೆ ದೇವರು ನಡೆಸಿದ್ದಾನೆ. ಅದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇನೆ. ಮತ್ತೆ ನಾನು ಆ ವಾಕ್ಯ ಓದ್ತೇನೆ, ಕೊಲೊಸ್ಯ 2:9-10. ಕ್ರಿಸ್ತನಲ್ಲಿಯೇ ದೇವರ ಸರ್ವ ಸಂಪೂರ್ಣತೆಯು ಅವತರಿಸಿ ವಾಸ ಮಾಡುತ್ತದೆ, ಮತ್ತು ನೀವು ಆತನಲ್ಲಿದ್ದುಕೊಂಡೇ ಪರಿಪೂರ್ಣತೆಯನ್ನ ಹೊಂದಿದವರಾಗಿದ್ದೀರಿ ಎಂಬುದಾಗಿ. ಯಾಕಂದ್ರೆ ಇವತ್ತಿನ ದಿನಮಾನಗಳಲ್ಲಿ ಸಭೆ ಅನ್ನುವಂಥದ್ದು ಕ್ರಿಸ್ತೀಯ ಸಭೆ, ಕ್ರಿಸ್ತನ ಸಭೆ ಎಂಬುದಾಗಿ ನೋಡುವಾಗ ನಾವು ಕಳೆದ ವಾರ ಕೂಡ ನೋಡ್ತಾ ಬಂದು ಕರ್ತನಾದ ಯೇಸು ಕ್ರಿಸ್ತನ ವಿಷಯದಲ್ಲಿ ಅನೇಕ ತರವಾದಂತಹ ವಿರೋಧಗಳು, ಅನೇಕ ತರವಾದಂತಹ ಪ್ರಚಾರಗಳು ನಾವು ಇಸ್ಲಾಂ ಧರ್ಮದಲ್ಲಿಯೂ ಕೂಡ ನೋಡುತ್ತಾ ಬಂದು ಯೇಸು ಸ್ವಾಮಿಯನ್ನ ಅವರು ಹೇಗೆ ಕಡೆಗಾಣಿಸುವಂತವರಾಗಿದ್ದಾರೆ, ತಪ್ಪಾದಂತಹ ಸಂಗತಿಗಳನ್ನ ಯೇಸು ಸ್ವಾಮಿಯ ವಿಷಯದಲ್ಲಿ ತಿಳಿಸಿಕೊಡುವಂತರಾಗಿದ್ದಾರೆ. ಅನಂತರ ಕ್ರೈಸ್ತರ ಮಧ್ಯದಲ್ಲಿಯೇ ಅನೇಕ ದುರ್ಬೋಧನೆಗಳು ಉಂಟು. ಅದು ಆದಿ ಸಭೆಯ ಸಮಯದಿಂದಲೂ ಇತ್ತು. ಪೌಲನ್ನು ಎಚ್ಚರಿಸ್ತಾ ಬರ್ತಾನೆ, ಅನೇಕ ಎಲ್ಲ ಅಪೊಸ್ತಲರು ಕೂಡ ಆ ವಿಷಯಗಳಲ್ಲಿ ಅವರು ಎಚ್ಚರಿಸ್ತಾ ತಿಳಿಸ್ತಾ ಬರುವಂತವರು ಅವರಾಗಿದ್ದಾರೆ. ಆದ್ರಿಂದ ಅಂತಹ ಸಮಯಗಳಲ್ಲಿ ನಾವು ಈ ಕಾಲಮಾನದಲ್ಲಿಯೂ ಜೀವಿಸುವಾಗ, ಆತನ ಸಭೆಯಾಗಿ ನಾವು ಜೀವಿಸುವಾಗ ಕರ್ತನಾದ ಯೇಸು ಕ್ರಿಸ್ತನ ಆ ಒಂದು ದೇವರ ಸರ್ವ ಸಂಪೂರ್ಣತೆ ಆತನಲ್ಲಿ ಅವತರಿಸಿ ವಾಸ ಮಾಡುವಂತ ಸತ್ಯತೆ ನಾವು ಕೆಲವು ವಿಷಯಗಳಿಂದ ತಿಳ್ಕೊಳ್ಳುತ್ತಾ ಬಂದಂತವರು ನಾವು ಆಗಿದ್ದೇವೆ. ಅಂತ ಪರಿಪೂರ್ಣರಾಗಿದ್ದೇವೆ, ವಿ ಆರ್ ಕಂಪ್ಲೀಟ್ ಇನ್ ಹಿಮ್. ಅದನ್ನೇ 10ನೇ ವರ್ಷದಲ್ಲಿ ನಾವು ನೋಡುವಂಥದ್ದು. 9ನೇ ವರ್ಷದಲ್ಲಿ ಹೇಳ್ತಾನೆ ದೇವರ ಸರ್ವ ಸಂಪೂರ್ಣತೆ ಅವತರಿಸಿ ವಾಸ ಮಾಡುತ್ತದೆ, 10ನೇ ವರ್ಷದಲ್ಲಿ ಹೇಳ್ತಾನೆ ಮತ್ತು ನೀವು ಆತನಲ್ಲಿದ್ದುಕೊಂಡೇ ಪರಿಪೂರ್ಣತೆಯನ್ನು ಹೊಂದಿದವರಾಗಿದ್ದೀರಿ ಎಂಬುದಾಗಿ. ಪರಿಪೂರ್ಣತೆಯನ್ನು ಹೊಂದಿದವರಾಗಿದ್ದೇವೆ ಎಂಬುದಾಗಿ ಹೇಳುವಾಗ ವಿ ಆರ್ ಮೇಡ್ ಪರ್ಫೆಕ್ಟ್ ಇನ್ ಕ್ರೈಸ್ಟ್. ಅಂದ್ರೆ ನಾವು ಹೊಸ ಮನುಷ್ಯನಾಗಿ ಇರುವಂತಹ ನಾವು, ಹೊಸದಾಗಿ ಹುಟ್ಟಿರುವಂತಹ ನಾವು, ಆತ್ಮದಲ್ಲಿ ಇರುವಂತಹ ನಾವು ಪರಿಪೂರ್ಣರಾಗಿದ್ದೇವೆ, ವಿ ಆರ್ ಕಂಪ್ಲೀಟ್. ಯಾಕಂದ್ರೆ ದೇವರ ಮಗನು ಮಗಳು ಎಂದಿಗೂ ಪಾಪ ಮಾಡನು ಎಂಬುದಾಗಿ 1ನೇ ಯೋಹಾನ ಪತ್ರಿಕೆಯಲ್ಲಿ 5ನೇ ಅಧ್ಯಾಯದಲ್ಲಿ ಕೂಡ ನಾವು ನೋಡುವಂತವರಾಗಿದ್ದೇವೆ. ಅಂದ್ರೆ ನಮ್ಮ ಒಳಗೆ ಇರುವಂತಹ ಹೊಸ ಮನುಷ್ಯ, ಆತನ ಎಂದಿಗೂ ತಪ್ಪನ್ನ ಮಾಡ್ಲಿಕ್ಕೆ ಸಾಧ್ಯವಿಲ್ಲ, ಆತನ ಎಂದಿಗೂ ಪಾಪವನ್ನ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಆದ್ರೆ ನಾವು ಈ ದೇಹವನ್ನ ಇಟ್ಟುಕೊಂಡು ಈ ಲೋಕದಲ್ಲಿ ಜೀವಿಸುವಾಗ ನಾವು ತಪ್ಪುಗಳನ್ನ ಪಾಪಗಳನ್ನ ಮಾಡುವಂತವರು ನಾವು ಆಗಿರ್ತೇವೆ. ಯಾಕಂದ್ರೆ ಹಳೇ ಆದಾಮನು, 1ನೇ ಆದಾಮನು ಕಡೆಯ ಆದಾಮ, ಇದರ ವ್ಯತ್ಯಾಸವನ್ನು ನೋಡುವಾಗ 1ನೇ ಆದಾಮನ ಸ್ವಭಾವ ನಮ್ಮಲ್ಲಿ ಇನ್ನೂ ಇದೆ. ಪಾಪ ವಿಮೋಚಿಸಲ್ಪಟ್ಟಿದೆ, ಆದ್ರೆ ಸ್ವಭಾವ ನಮ್ಮಲ್ಲಿ ಇರುವಂತದ್ದಾಗಿದೆ. ಆದ್ರೆ ಆ ಸ್ವಭಾವವನ್ನ ತೋರಿಸ್ಲಿಕ್ಕಾಗಿ, ಅದರ ಮೇಲೆ ಜಯವನ್ನು ಹೊಂದ್ಲಿಕ್ಕಾಗಿ ನಮ್ಮಲ್ಲಿ ಕಡೆಯ ಆದಾಮನ ಇರುವಂತವನಾಗಿದೆ. ಯಾಕಂದ್ರೆ ಸತ್ತಿದ್ದಂತ ನಮ್ಮನ್ನ ಕರ್ತನಾದ ಯೇಸು ಕ್ರಿಸ್ತನು ಆತನು ಬದುಕಿಸಿದ್ದಾನೆ ಎಂಬುದಾಗಿ ನಾವು ನೋಡುವಂತವರು ಆಗಿದ್ದೇವೆ. ಪ್ರಿಯ, ಇವತ್ತಿನ ದಿವಸ ಸ್ವಲ್ಪ ಸಮಯ ನನಗಿರುವಂತ ಸಮಯದಲ್ಲಿ ನಾನು ಅದೇ 2ನೇ ಅಧ್ಯಾಯ 10ನೇ ವಚನ, ಅಂದ್ರೆ ವಿ ಆರ್ ವಿ ಇನ್ ಕ್ರೈಸ್ಟ್ ಆರ್ ಕಂಪ್ಲೀಟ್, ಅಥವಾ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಾವು ಪರಿಪೂರ್ಣರಾಗಿದ್ದೇವೆ ಎಂಬುದಾಗಿ ಇರುವಂತ ಕೆಲವು ಸಂಗತಿಗಳನ್ನ ನಾವು ನೋಡುವಂತರಾಗಿರೋಣ. ಈ ಮಾತುಗಳನ್ನ ಆಡುವಾಗ ನಾನು ಸಭೆಯ ಸಂಬಂಧದಲ್ಲಿಯೇ ಮಾತಾಡುವಂತವನಾಗಿದ್ದೇನೆ. ಯಾಕಂದ್ರೆ ಸಭೆ ಅನ್ನುವುದು ಈ ಲೋಕದ ಮಧ್ಯದಲ್ಲಿ ಆತನ ಸಾಕ್ಷಿಯಾಗಿ ಇಡಲ್ಪಟ್ಟಿದೆ. ಸಭೆ ಅನ್ನುವಂಥದ್ದು ದೇವರ ಒಂದು ಅನಾದಿಕಾಲದ ಒಂದು ಸತ್ಯತೆ, ಅದನ್ನ ನಾವು ಮುಂದೆ ನೋಡುವಂತವರು ನಾವು ಆಗಿರ್ತೇವೆ. ಇದಕ್ಕೆ ಹೋಗುವಂತ ಮೊದಲು 1 ವಚನವನ್ನ ನಾವು ನೋಡೋಣ. ನಾವು ಸಭೆಯಾಗಿ ಲೋಕದಲ್ಲಿ ಜೀವಿಸುವಾಗ ದೇವರು ನಮಗೆ ಮಾಡಿಕೊಟ್ಟಿರುವಂತಹ ಒಂದು ಏರ್ಪಾಡು, ಪೇತ್ರನು ಆತನು ಬರೆಯುವಂತವನಾಗಿದ್ದಾನೆ. 2ನೇ ಪೇತ್ರ 1ನೇ ಅಧ್ಯಾಯ 3ನೇ ವಚನವನ್ನ ನಾನು ನಿಮಗಾಗಿ ಓದ್ಕೊಳ್ತೇನೆ. 2ನೇ ಪೇತ್ರ 1ನೇ ಅಧ್ಯಾಯ 3ನೇ ವಚನ, ನಮ್ಮನ್ನು ತನ್ನ ಪ್ರಭಾವದಿಂದಲೂ ಗುಣಾತಿಶಯದಿಂದಲೂ ಕರೆದ ದೇವರ ವಿಷಯವಾಗಿ ಯೇಸುವಿನ ದಿವ್ಯ ಶಕ್ತಿಯು ನಮಗೆ ಪರಿಜ್ಞಾನವನ್ನ ಕೊಟ್ಟದ್ದರಲ್ಲಿ ಜೀವಕ್ಕೂ ಭಕ್ತಿಗೂ ಬೇಕಾದದ್ದೆಲ್ಲವೂ ದೊರೆಯಿತೆಂದು ಬಲ್ಲೇವಷ್ಟೇ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ.
ನೋಡ್ರಿ, ವಿ ಆರ್ ಕಂಪ್ಲೀಟ್ ಇನ್ ಕ್ರೈಸ್ಟ್ ಎಂಬುದಾಗಿ ಹೇಳುವಾಗ, ಆತನ ಮಕ್ಕಳಾಗಿ ನಾವು ಜೀವಿಸುವಾಗ, ಆತನ ಸಭೆಯಾಗಿ ನಾವು ಈ ಲೋಕದಲ್ಲಿ ಜೀವಿಸುವಾಗ, ನಮಗೆ ಏನು ಬೇಕೋ ಆ ಜೀವಿತಕ್ಕೆ, ನಮಗೆ ಆ ಭಕ್ತಿಗೆ ಏನು ಬೇಕಾಗಿದೆಯೋ ಅದೆಲ್ಲವೂ ಯಾರಿಂದ ಸಿಗುತ್ತದೆ ಎಂಬುದಾಗಿ ನೋಡುವಾಗ, ಪೇತ್ರನು ಕೂಡ ಇಲ್ಲಿ ಆತನು ಹೇಳುತ್ತಾ ಬರುವಂತನಾಗಿದ್ದಾನೆ. ಆತನು ಕರ್ತನಾದ ಯೇಸು ಕ್ರಿಸ್ತನಲ್ಲಿಯೇ ಅದು ನಮಗೆ ದೊರೆಯಿತೆಂದು ಬಲ್ಲೆವಷ್ಟೇ ಎಂಬುದಾಗಿ ಆತನು ನಮಗೆ ಸ್ಪಷ್ಟವಾಗಿ ತಿಳಿಸುವಂತವನಾಗಿದ್ದಾನೆ. ನಮ್ಮ ಜೀವಿತದಲ್ಲಿ ನಾವೆಷ್ಟರ ಮಟ್ಟಿಗೆ ಆ ಕರ್ತನಾದ ಯೇಸು ಕ್ರಿಸ್ತನನ್ನ ಆಧಾರ ಮಾಡಿಕೊಂಡು ಜೀವಿಸ್ತೇವೆ ಅನ್ನುವಂಥದ್ದೇ ಒಂದು ಪ್ರಶ್ನೆ. ಆ ಭಕ್ತಿಯಲ್ಲಿ, ಆ ಗಾಡ್ಲಿನೆಸ್, ಭಯ ಭಕ್ತಿಯಲ್ಲಿ ನಾವಿರಬೇಕಾದ್ರೆ ನಾವೆಷ್ಟು ಕರ್ತನಾದ ಯೇಸು ಕ್ರಿಸ್ತನಿಗೆ ಒಳಪಟ್ಟು ಇದ್ದಂಥವರಾಗಿದ್ದೇವೆ ಅನ್ನುವಂಥದ್ದೇ ಪ್ರಶ್ನೆ. ಆದ್ರಿಂದ ಪೇತ್ರ ಇನ್ನೊಂದು ಮಾತನ್ನ ಅಲ್ಲಿ ಹೇಳ್ತಾ ಬರ್ತಾನೆ. ನೋಡ್ರಿ ವಾಕ್ಯವನ್ನ ಓದೋಣ. ಮೊದಲನೇ ಪೇತ್ರ 1:11 ಅಲ್ಲಿ ಹೀಗೆ ಹೇಳ್ತಾನೆ. ಮತ್ತು ನಮ್ಮ ಕರ್ತನು ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ನಿತ್ಯ ರಾಜ್ಯದಲ್ಲಿ ಎಂಬುದಾಗಿ. ನೋಡ್ರಿ, ಯೇಸು ಕ್ರಿಸ್ತನು ನಮ್ಗೆ ಏನಾಗಿದ್ದಾನೆ ಎಂಬುದಾಗಿ ಹೇಳುವಾಗ, ಆತನು ನಮ್ಮ ಕರ್ತನು ಆಗಿದ್ದಾನೆ, ರಕ್ಷಕನು ಆಗಿದ್ದಾನೆ. ಈಸ್ ಅವರ್ ಸೇವಿಯರ್ ಅಂಡ್ ಈಸ್ ಅವರ್ ಲಾರ್ಡ್. ಆ ಕ್ರಿಸ್ತನಲ್ಲಿ ನಮ್ಮ ಜೀವಿತಕ್ಕೆ ಭಕ್ತಿಗೆ ದೊರಕುವಂಥದ್ದು ಏನು ಎಂಬುದಾಗಿ ಗ್ರಹಿಸಿಕೊಂಡು ಜೀವಿಸಬೇಕಾದ್ರೆ ನಾವು ಈ ಸತ್ಯತೆಯನ್ನ ಆಳವಾಗಿ ಅರ್ಥ ಮಾಡಿಕೊಂಡಿರಬೇಕು. ದಿಸ್ ಈಸ್ ದ ಫೌಂಡೇಶನ್ ಆಫ್ ಅವರ್ ಸಾಲ್ವೇಷನ್. ಇದು ನಮ್ಮ ರಕ್ಷಣೆಯ ಅಡಿಯಾಗಿದೆ. ನಾವು ರೋಮಾಪುರ 10:9 ಎಂದು ಅರಿಕೆ ಮಾಡಿ ದೇವರು ಆತನನ್ನ ಸತ್ತರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ, ನೋಡ್ರಿ ಕರ್ತನು ಎಂಬುದಾಗಿ ಅರಿಕೆ ಮಾಡಿ, ಅಂದ್ರೆ ನಾವು ಆತನ ಕರ್ತತ್ವವನ್ನ, ಆತನ ನಮ್ಮ ಜೀವಿತದ ಮೇಲಿನ ಒಡೆತನವನ್ನ, ಆತನೇ ನನಗೆ ಒಡೆಯನಾಗಿದ್ದಾನೆ ಎನ್ನುವಂತ ಸತ್ಯತೆಯನ್ನ ನಾವು ಬಾಯಿಂದ ಅರಿಕೆ ಮಾಡಿದ್ದೇವೆ, ನಾವು ಪ್ರತಿಜ್ಞೆ ಮಾಡಿದ್ದೇವೆ, ನಾವು ಒಪ್ಪಿಕೊಂಡಿದ್ದೇವೆ ಆತನೇ ಕರ್ತನು ಎಂಬುದಾಗಿ. ಅನಂತರ ಆತನ ಹೇಳ್ತಾನೆ, ದೇವರು ಅವನನ್ನು ಸತ್ರುಗಳಿಂದ ಎಬ್ಬಿಸಿದನು ಎಂಬುದಾಗಿ ಹೇಳುವಾಗ, ದ ರಿಸರೆಕ್ಟೆಡ್ ಕ್ರೈಸ್ಟ್ ಈಸ್ ದ ಸೇವಿಯರ್. ಆತನು ರಕ್ಷಕನಾಗಿದ್ದಾನೆ. ನೋಡಿ ಎಷ್ಟು ವಿಶೇಷವಾದಂತಹ ಸತ್ಯತೆ. 2:20 ಆತನು ಬರೀತಾನೆ, ಅದೇ 2 ಪೇತ್ರ 2:20, ಕರ್ತನು ರಕ್ಷಕನು ಆಗಿರುವ ಯೇಸು ಕ್ರಿಸ್ತನ ವಿಷಯವಾದ ಜ್ಞಾನ. ನೋಡ್ರಿ ಪೇತ್ರನು ಈ ಪತ್ರಿಕೆಯನ್ನ ಬರೆಯುವಾಗ ಆತನು ವಿಶೇಷವಾದಂತಹ ಸಂಗತಿಗಳನ್ನ ತಿಳಿಸ್ತಾನೆ. ಮೊದಲನೇ ಪತ್ರಿಕೆ ಬರೆಯುವಾಗ ಆತನು ದೇವರ ಕೃಪೆಯನ್ನ ಕುರಿತು ಬರೆಯುವಂತನಾಗಿದ್ದಾನೆ ಮೊದಲನೇ ಪತ್ರಿಕೆಯಲ್ಲಿ. 2 ಪತ್ರಿಕೆಯಲ್ಲಿ ಬರೆಯುವಾಗ ಆತನು ದೇವರ ಜ್ಞಾನವನ್ನ, ದೇವರನ್ನ ತಿಳ್ಕೊಳ್ಳುವಂಥದ್ದನ್ನ ಇಲ್ಲಿ 2:20 ನಾವು ನೋಡ್ತಾ ಬಂದ ಹಾಗೆ ಕರ್ತನು ರಕ್ಷಕನು ಆಗಿರುವ ಯೇಸು ಕ್ರಿಸ್ತನ ವಿಷಯವಾದ ಜ್ಞಾನವನ್ನ ಹೊಂದುವಂಥದ್ದು. ದೇವರ ಸರ್ವ ಸಂಪೂರ್ಣತೆ ಅವತರಿಸಿ ವಾಸ ಮಾಡುವಂತ ಆ ಕ್ರಿಸ್ತನ ಜ್ಞಾನ, ಆತನ ಕರ್ತತ್ವ, ಆತನ ರಕ್ಷಕ ಎಂಬುವಂತಹ ಸತ್ಯತೆ. ನಾವು 2:10 ಲೂಕನ ಸುವಾರ್ತೆಯಲ್ಲಿ ಕೂಡ ನಾವು ಸಾಧಾರಣ ಕ್ರಿಸ್ಮಸ್ ಸಮಯಗಳಲ್ಲಿ ವಾಕ್ಯಗಳನ್ನು ಹೇಳುವಾಗ ವಾಕ್ಯಗಳನ್ನು ಆಧಾರ ಮಾಡಿಕೊಂಡು ನಾವು ಹೇಳುವಂತರಾಗಿದ್ದೇವೆ. ಪರಲೋಕದಿಂದ ಬಂದಂತ ದೇವದೂತರು ಅಲ್ಲಿ ಇದ್ದಂತ ಕುರುಬರಿಗೆ ಅವರು ತಿಳಿಸಿದ್ದೇನೆಂದ್ರೆ, ನಿಮಗೊಬ್ಬ ಮಗನು ಹುಟ್ಟಿದ್ದಾನೆ, ಆ ಮಗನು ಏನು ಎಂಬುದಾಗಿ ಹೇಳುವಾಗ ಆತನು ಕರ್ತನಾಗಿದ್ದಾನೆ ಮತ್ತು ರಕ್ಷಕನಾಗಿದ್ದಾನೆ. ನೋಡ್ರಿ ಆತನ ಮನುಷ್ಯಾವತಾರದ ಜನದಿಂದಲೇ ಈಸ್ ಅವರ್ ಲಾರ್ಡ್ ಅಂಡ್ ಈಸ್ ಅವರ್ ಸೇವಿಯರ್. ಇದು ಬಹಳ ಪ್ರಾಮುಖ್ಯವಾದಂತಹ ಸಂಗತಿ. ಅದಕ್ಕೆ ಪೇತ್ರನು ಮತ್ತೆ 3:18 ಆತನು ಬರೀತಾನೆ, ಆದ್ದರಿಂದ ನಾವೇನ್ ಮಾಡ್ಬೇಕಂದ್ರೆ, ನೀವು ಕೃಪೆಯಲ್ಲಿಯೂ ನಮ್ಮ ಕರ್ತನು ರಕ್ಷಕನು ಆಗಿರುವ ಯೇಸು ಕ್ರಿಸ್ತನ ವಿಷಯವಾದ ಜ್ಞಾನದಲ್ಲಿಯೂ ಅಭಿವೃದ್ಧಿಯನ್ನು ಹೊಂದುತ್ತಾ ಇರುವಿ, ಆತನಿಗೆ ಈಗಲೂ ಸದಾ ಕಾಲವು ಸ್ತೋತ್ರ ಆಮೇಲೆ. ನಾವು ಯಾವ ಜ್ಞಾನದಲ್ಲಿ ನಾವು ಅಭಿವೃದ್ಧಿಯನ್ನು ಹೊಂದುತ್ತಾ ಇದ್ದೇವೆ? ನಮ್ಮ ಜ್ಞಾನ ಯಾವುದಾಗಿ? ಪರಲೋಕದಿಂದ ಎಳೆದು ಬಂದಂತಹ ಜ್ಞಾನ, ದ ವಿಸ್ಡಮ್ ಆಫ್ ಗಾಡ್, ದೇವರು ಕೊಟ್ಟಿರುವಂತಹ ಜ್ಞಾನ, ಅದು ನಮ್ಮಲ್ಲಿ ಇರುವಂತದ್ದಾಗಿದೆಯಾ? Knowing Christ is different. Understanding Christ is different. Yesu Swamiyanna
ತಿಳ್ಕೊಳ್ಳುವುದು ಬೇರೆ, ಯೇಸು ಸ್ವಾಮಿ ಬಗ್ಗೆ ತಿಳ್ಕೊಳ್ಳುವುದು ಬೇರೆ, ಯೇಸು ಸ್ವಾಮಿಯನ್ನ ಅರ್ಥ ಮಾಡಿಕೊಳ್ಳುವಂಥದ್ದು ಬೇರೆ. ಇದೆರಡು ಬಹಳ ವ್ಯತ್ಯಾಸವಾದಂತ ವಿಷಯ. ನಾವೆಲ್ಲರೂ ಮಾಡುವಂತ ತಪ್ಪೇನಂದ್ರೆ ಯೇಸು ಸ್ವಾಮಿಯನ್ನ ತಿಳ್ಕೊಂಡಿದ್ದೇವೆ ಅಷ್ಟೇ, ಆತನ ಬಗ್ಗೆ ತಿಳ್ಕೊಂಡಿದ್ದೇವೆ. ಲೋಕವು ಕೂಡ ಯೇಸು ಸ್ವಾಮಿ ಬಗ್ಗೆ ತಿಳ್ಕೊಂಡಿದೆ. ಮಹಾತ್ಮ ಗಾಂಧಿ ಯೇಸು ಸ್ವಾಮಿ ಬಗ್ಗೆ ತಿಳ್ಕೊಂಡಿದ್ರು, ವಿವೇಕಾನಂದ ಯೇಸು ಸ್ವಾಮಿ ಬಗ್ಗೆ ತಿಳ್ಕೊಂಡಿದ್ರು, ಅನೇಕ ಕ್ರೈಸ್ತ ವಿರೋಧಿಗಳು ಅನ್ನೋರು ಯೇಸು ಸ್ವಾಮಿಯ ಬಗ್ಗೆ ತಿಳ್ಕೊಂಡಿದ್ದಾರೆ. ಆದ್ರೆ ದೇ ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಅವರು ಯೇಸು ಸ್ವಾಮಿಯನ್ನ ಅರ್ಥ ಮಾಡಿಕೊಳ್ಳೋದಿಲ್ಲ. ಈ ಲೋಕ ಯೇಸು ಸ್ವಾಮಿಯನ್ನ ಅರ್ಥ ಮಾಡಿಕೊಳ್ಳೋದಿಲ್ಲ. ಅವರು ಕ್ರಿಸ್ತನನ್ನ ಒಪ್ಪುವುದಿಲ್ಲ. ಅವರು ಒಪ್ಪಬೇಕಾದ್ರೆ ಆತನ ಕರ್ತೃತ್ವವನ್ನ ಅವರು ಸ್ವೀಕರಿಸಬೇಕು. ಗಾಂಧೀಜಿ ಯೇಸು ಸ್ವಾಮಿಯನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಆತನ ಲಾರ್ಡ್ಶಿಪ್ ಅನ್ನ ಅವರು ಅರ್ಥ ಮಾಡಿಕೊಳ್ಬೇಕು, ತಿಳ್ಕೊಳ್ಬೇಕು, ಸ್ವೀಕರಿಸಬೇಕು. ಆತನ ರಕ್ಷಕನು ಎಂಬುವಂತಹ ಸತ್ಯತೆಯನ್ನು ಅವರು ಅಂಗೀಕರಿಸುವಂತವರಾಗಿದೆ. ನಾವು ಈಗ ನಮ್ಮ ರಕ್ಷಣೆಯಲ್ಲಿ ಮಾಡಿರುವಂತದ್ದು ಅದನ್ನೇ. ಆ ಯೇಸು ಕ್ರಿಸ್ತನು ಕರ್ತನಾಗಿದ್ದಾನೆ, ಆ ಯೇಸು ಕ್ರಿಸ್ತನು ರಕ್ಷಕನಾಗಿದ್ದಾನೆ ಎಂಬುದಾಗಿ ಬಾಯಿಂದ ಅರಿಕೆ ಮಾಡಿ ನಂಬಿದಂಥವರಾಗಿದ್ದೇವೆ, ಅದನ್ನ ಪ್ರತಿಜ್ಞೆ ಮಾಡಿದ್ದೇವೆ. ಅಲ್ಲಿ ಇಬ್ರಿಯ ಗ್ರಂಥಕರ್ತನು ಬರೆಯುವಾಗ ಮೂರನೇ ಅಧ್ಯಾಯ ಒಂದನೇ ವರ್ಷದಲ್ಲಿ ದೇವ ಪ್ರೇಷಿತನು ಮಹಾಯಾಜಕನು ಆಗಿರುವಂತ ಕರ್ತನ ನಾವು ಒಪ್ಪಿಕೊಂಡು ಪ್ರತಿಜ್ಞೆ ಮಾಡಿರುವ ದೇವ ಪ್ರೇಷಿತನು ಮಹಾಯಾಜಕನು ಆಗಿರುವಂತ ಕರ್ತನಾದ ಯೇಸು ಕ್ರಿಸ್ತನನ್ನ ಕುರಿತು ಆಲೋಚಿಸಿ ನಮ್ಮ ಆಲೋಚನೆ, ದಿನನಿತ್ಯದ ಆಲೋಚನೆ, ನಮ್ಮ ಜ್ಞಾನ, ನಮ್ಮ ನಾಲೆಡ್ಜ್ ಏನು ಯಾವ್ದಾಗಿದೆ ಅದು ಕರ್ತನೇ ಆಗಿದ್ದಾನೆ. ಆ ಒಂದು ಕರ್ತನ ಮತ್ತು ರಕ್ಷಕನ ಆ ಜ್ಞಾನದಲ್ಲಿ ಇಲ್ಲಿ 3:18 ಹೇಳ್ತಾ ಬಂದ ಹಾಗೆ ನಾವು ವಿಷಯವಾದ ಜ್ಞಾನದಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತಾ ಇರ್ರಿ, ಆತನಿಗೆ ಈಗಲೂ ಸದಾಕಾಲವು ಸ್ತೋತ್ರ ಆಮೇನ್ ಎಂಬುದಾಗಿ ನಾವು ಅಭಿವೃದ್ಧಿಯನ್ನು ಹೊಂದುತ್ತಾ ಇರುವಂತವರಾಗಿದ್ದೇವೆ. ಆ ಅಭಿವೃದ್ಧಿ ಇಲ್ಲದೆ ಇರುವುದರಿಂದಲೇ ನಾವು ಅನೇಕ ಸಲ ನಮ್ಮ ಕ್ರಿಸ್ತಿಯ ಜೀವಿತದಲ್ಲಿ ಸಭಾ ಜೀವಿತದಲ್ಲಿ ನಾವು ಬಿದ್ದು ಹೋಗುವಂತವರಾಗಿದ್ದೇವೆ ಪ್ರಿಯರೇ. ಯಾಕಂದ್ರೆ ಸಭೆ ಅನ್ನುವಂಥದ್ದು ಬಹಳ ಮಹೋನ್ನತವಾದಂತಹ ವಿಷಯ. ಸಭೆ ಅನ್ನುವಂಥದ್ದು ಬಹಳ ವಿಶಿಷ್ಟವಾದಂತಹ ಸತ್ಯತೆ, ಅದನ್ನ ನಾವು ತಿಳ್ಕೊಳ್ಳುವಂಥವರಾಗಿರ್ಬೇಕು. ಚರ್ಚ್ ಈಸ್ ಬಿಗ್ಗರ್ ದ್ಯಾನ್ ವಿ ಥಿಂಕ್. ನಾವು ಆಲೋಚಿಸುವುದಕ್ಕಿಂತ ಬಹಳ ಅಗಾಧವಾಗಿದೆ ಸಭೆ. ನಾವು ಯೋಚಿಸುವುದಕ್ಕಿಂತ ಬಹಳ ವಿಶಿಷ್ಟವಾಗಿದೆ, ವಿಶಾಲವಾಗಿದೆ, ಗಂಭೀರವಾಗಿದೆ, ಮಹೋನ್ನತವುಳ್ಳಂಥದ್ದು ಸಭೆಯಾಗಿದೆ ಎಂಬುದಾಗಿ ನಾವು ತಿಳ್ಕೊಳ್ಳುವಂಥವರಾಗಿರ್ಬೇಕು. ಯಾಕಂದ್ರೆ ಸಭೆ ಅದು ನಿತ್ಯತ್ವದಿಂದ ನಿತ್ಯತ್ವಕ್ಕೂ ಇರುವಂತದ್ದಾಗಿದೆ. ಇಟ್ ಈಸ್ ಇನ್ ದ ಗಾಡ್ಸ್ ಪ್ಲಾನ್ ಫ್ರಮ್ ದ ಪಾಸ್ಟ್ ಇಟರ್ನಿಟಿ. ಕಳೆದು ಹೋದಂತ ನಿತ್ಯತ್ವದಲ್ಲಿ ಅನಾದಿ ಕಾಲದಲ್ಲಿಯೇ ದೇವರು ಆ ಸಭೆಯ ಕುರಿತು ಆಲೋಚನೆ ಮಾಡಿದ, ಅನಾದಿ ಕಾಲದಲ್ಲಿಯೇ ಜಗದುತ್ಪತ್ತಿಗೆ ಮುಂಚೆ ನಮ್ಮನ್ನ ಕ್ರಿಸ್ತನಲ್ಲಿ ಆರಿಸಿಕೊಂಡ, ಅನಾದಿ ಕಾಲದಲ್ಲಿ ಜಗದುತ್ಪತ್ತಿಗೆ ಮುಂಚೆಯೇ ಕ್ರಿಸ್ತನು ಯಜ್ಞದ ಕುರಿಮರಿಯಾಗಿ ವಧಿಸಲ್ಪಟ್ಟ. ನಾವು ಮನೆ ಪೇತ್ರ ಮತ್ತು ಪ್ರಕಟಣೆ ಗ್ರಂಥಗಳಲ್ಲಿ ಕೂಡ ನಾವು ನೋಡುವಂತರಾಗಿರ್ತೇವೆ. ನೋಡ್ರಿ, ಈ ಸಭೆ ಅಂತ ಅನಾದಿ ಕಾಲದಲ್ಲಿ ಪ್ರಾರಂಭವಾದಂಥದ್ದು. ಅದು ಬೆಳಕಿಗೆ ಲೋಕದಲ್ಲಿ ಅಸ್ತಿತ್ವಕ್ಕೆ ಬಂದಂಥದ್ದು 50ನೇ ದಿವಸ ಕರ್ತನಾದ ಯೇಸು ಕ್ರಿಸ್ತನ ಮರಣ ಪುನರುತ್ಥಾನ ಆದ ಮೇಲೆ. ಯಾಕಂದ್ರೆ ಎಫೆಸ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ಓದುವ ಹಾಗೆ ಆ ಸಭೆಯನ್ನ ಪ್ರತಿಷ್ಠೆ ಪಡಿಸ್ಲಿಕ್ಕಾಗಿ, ಆ ಸಭೆಯನ್ನ ಸ್ಥಾಪಿಸ್ಲಿಕ್ಕಾಗಿ 5:25 ನಾವು ಓದ್ತಾ ಬರ್ತೇವೆ, ಆತನು ತನ್ನನ್ನೇ ಒಪ್ಪಿಸಿಕೊಟ್ಟನು ಎಂಬುದಾಗಿ. ನೋಡ್ರಿ, ಎಷ್ಟು ವಿಶಿಷ್ಟವಾದದ್ದು ಸಭೆಯಾಗಿದೆ ಎಂಬುದಾಗಿ ಹೇಳುವಾಗ ಕರ್ತನಾದ ಯೇಸು ಕ್ರಿಸ್ತನು ತನ್ನನ್ನೇ ಒಪ್ಪಿಸಿಕೊಟ್ಟಿದ್ದಾನೆ. ಸೊ ದ ಡೆಸ್ಟಿನಿ ಆಫ್ ದ ಚರ್ಚ್ ಈಸ್ ಇನ್ ದ ಇಟರ್ನಿಟಿ. ಅಗೈನ್, ದೇವರ ಆಶೆ ಏನೆಂಬುದಾಗಿ ಹೇಳುವಾಗ ಆ ಸಭೆ ಆತನ ಮಗನೊಡನೆ ಆತನು ಇರುವಂತಹ ಪರಲೋಕದಲ್ಲಿ ನಿತ್ಯತ್ವಕ್ಕೂ ಅದು ಇರಬೇಕು ಅನ್ನುವಂಥದ್ದೇ ದೇವರ ಆಲೋಚನೆ ಆಗಿದೆ ಎಂಬುದಾಗಿ ನಾವು ನೋಡಬಹುದಾಗಿದೆ. ಈ ಸಭೆ ಅನ್ನುವಂಥದ್ದು ಇಟ್ ಈಸ್ ದ ಇಟರ್ನಲ್ ಪಾರ್ಟ್ ಆಫ್ ಗಾಡ್, ದೇವರ ನಿತ್ಯತ್ವದ ಒಂದು ಭಾಗ ಎಂಬುದಾಗಿ ನಾವು ತಿಳ್ಕೊಡುವಂಥವರಾಗಿದೆ. ಈ ಸಭೆಯನ್ನ ಸ್ಥಾಪಿಸುವ ಮೊದಲು ಇದು ಅನಾದಿ ಕಾಲದಲ್ಲಿತ್ತು. ಆದರೆ ನಾವು ಸತ್ಯವೇದದಲ್ಲಿ ಕಲಿಯುತ್ತಾ ಬರುವಾಗ ದೇವರು ಇಸ್ರಾಯೇಲ್ ಅನ್ನ ಆದುಕೊಳ್ಳುವಂಥವರಾಗಿದ್ದೇವೆ. ಅನೇಕರು ನಾವು ತಪ್ಪುಗಳನ್ನ ಮಾಡುವಂತವರಾಗಿದ್ದೇವೆ. ನಾವು ಅನೇಕ ಸಲ ಹೇಳುವಂತವರಾಗಿರ್ತೇವೆ ಏನಂದ್ರೆ ಇಸ್ರಾಯೇಲ್ ಈಸ್ ಟುಡೇಸ್ ಚರ್ಚ್ ಎಂಬುದಾಗಿ. ಒಂದು ವೇಳೆ ಇಸ್ರಾಯೇಲ್ ಅನ್ನುವಂಥದ್ದೇ ಸಭೆ ಆಗಿದೆ ಅಥವಾ ಆ ಸಭೆ ಅನ್ನುವಂಥದ್ದು ಇಸ್ರಾಯೇಲ್ ಆಗಿದೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಆದ್ರೆ ಸಭೆ ಅನ್ನುವುದೇ ಬೇರೆ, ಇಸ್ರಾಯೇಲ್ ಅನ್ನುವಂಥದ್ದೇ ಬೇರೆ. ಚರ್ಚ್ ಈಸ್ ಯುನಿಕ್. ಸಭೆ ಅನ್ನುವಂಥದ್ದು ಅದ್ವಿತೀಯವಾದಂತಹ ಸತ್ಯತೆ, ಅದು ವಿಶಿಷ್ಟವಾದಂತಹ ಒಂದು ದೇವರ ಕಾರ್ಯಕ್ರಮ, ದೇವರ ಯೋಜನೆ. ಇಸ್ರಾಯೇಲ್ಯರ ಮುಖಾಂತರ ದೇವರು ಕರ್ತನಾದ ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ಕಳುಹಿಸಿಕೊಟ್ಟ. ಯಾಕಂದ್ರೆ
ಸಭೆಯನ್ನ ಸ್ಥಾಪಿಸಿದ್ದಾರೆ. ಯಾವ ಸಭೆಯನ್ನ? ಅನಾದಿಕಾಲದಲ್ಲಿದ್ದಂತಹ ಸಭೆಯನ್ನ ಸ್ಥಾಪಿಸಲಿಕ್ಕಾಗಿ ದೇವರು ಕರ್ತನಾದ ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ಕಳುಹಿಸಿಕೊಟ್ಟನು ಎಂಬುದಾಗಿ ನಾವು ನೋಡುವಂತಾಗಿದ್ದೇವೆ. ಚರ್ಚ್ ಇಸ್ ನಾಟ್ ಅಟ್ ಆಲ್ ಇಸ್ರಾಯೇಲ್. ಸಭೆ ಎಂದಿಗೂ ಕೂಡ ಇಸ್ರಾಯೇಲ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅಥವಾ ಸಭೆ ಅನ್ನುವಂಥದ್ದು ಇಸ್ರಾಯೇಲ್ಗೆ ಇರುವಂತಹ ಒಂದು ಹೊಸ ಹೆಸರು ಕೂಡ ಅಲ್ಲ ಎಂಬುದಾಗಿ ನಾವು ತಿಳ್ಕೊಳ್ಳುವಂಥವರು ಆಗಿರಬೇಕು. ಯಾಕಂದ್ರೆ ಇಸ್ರಾಯೇಲರಿಗಿದ್ದಂತ ವಾಗ್ದಾನ ಬೇರೆ, ಸಭೆಗೆ ಇರುವಂತ ವಾಗ್ದಾನ ಬೇರೆ. ಕೆಲವು ವ್ಯತ್ಯಾಸಗಳನ್ನ ನಾವು ನೋಡೋಣ. ಈಗ ನಾನು ಅದನ್ನ ನಿಮ್ಗೆ ಹೇಳ್ಕೊಂಡು ಹೋಗ್ತೇನೆ. ಇಸ್ರಾಯೇಲರಿಗೆ ಇರುವಂತ ವಾಗ್ದಾನ ಈ ಭೂಮಿಗೆ ಸಂಬಂಧಪಟ್ಟಂತ ವಾಗ್ದಾನ. ಇಸ್ರಾಯೇಲರಿಗೆ ದೇವರು ವಾಗ್ದಾನ ಮಾಡಿದ್ದು ಒಂದು ಸ್ಥಳವನ್ನ. ಯಾವ ಸ್ಥಳವನ್ನ? ಕಾನಾನ್ ಎಂಬುವಂತ ದೇಶವನ್ನ, ಹಾಲು ಜೇನು ಅರಿಯುವಂತ ಸ್ಥಳವನ್ನ. ಇಸ್ರಾಯೇಲರಿಗೆ ದೇವರು ವಾಗ್ದಾನ ಮಾಡಿದ್ದು ಒಂದು ಸಿಂಹಾಸನವನ್ನ. ಯಾವ ಸಿಂಹಾಸನ? ಭೂಮಿಯಲ್ಲಿರುವಂತ ಸಿಂಹಾಸನವನ್ನ. ಯಾರ ಸಿಂಹಾಸನವನ್ನ? ದಾವೀದನ ಸಿಂಹಾಸನ. ಯೆರೂಸಲೇಮಿನಲ್ಲಿ ಅದು ಪುನಃಸ್ಥಾಪಿಸಲ್ಪಟ್ಟು 1000 ವರ್ಷ ಆಳ್ವಿಕೆ ಆಡುವಂತ ಸಿಂಹಾಸನ. ಇಸ್ರಾಯೇಲರಿಗೆ ದೇವರು ಆಳ್ವಿಕೆಯನ್ನ ಅಥವಾ ಒಂದು ಕಾಲವನ್ನ ಸೂಚಿತವಾಗಿ ಕೊಟ್ಟಿದ್ದು 1000 ವರ್ಷಗಳ ಕಾಲ. ಈ ಲೋಕದಲ್ಲಿ ಆತನು 1000 ವರ್ಷಗಳ ಕಾಲ ಇಸ್ರಾಯೇಲ್ ಒಟ್ಟಿಗೆ ಆಳ್ವಿಕೆಯನ್ನು ಮಾಡುವಂತವನಾಗಿದ್ದ. ಆದ್ರೆ ಸಭೆಗೆ ಆತನು ವಾಗ್ದಾನ ಮಾಡಿರುವಂತದ್ದು ಸ್ಥಳವನ್ನಲ್ಲ, ಸಭೆಗೆ ಆತನು ವಾಗ್ದಾನವನ್ನ ಮಾಡಿರುವಂತದ್ದು ಪರಲೋಕವನ್ನ, ಸಭೆಗೆ ಆತನು ವಾಗ್ದಾನ ಮಾಡಿರುವಂತದ್ದು ಕರ್ತನಾದ ಯೇಸು ಕ್ರಿಸ್ತನನ್ನ, ಏನಾಗಿ? ಮದಲಿಂಗನಾಗಿ. ಆದ್ರಿಂದ ನಮಗಿರುವಂತ ವಾಗ್ದಾನವೇನಂದ್ರೆ ನಾವು ಆ ಯೇಸು ಕ್ರಿಸ್ತನ ಮದಲಗಿತ್ತಿ ಆಗುತ್ತೇವೆ ಎಂಬುದಾಗಿ. ನೋಡ್ರಿ, ಮದಲಗಿತ್ತಿ ಎಂಬುದಾಗಿ ಹೇಳುವಾಗ ಆತನ ಹೆಂಡತಿ ಆಗುತ್ತೇವೆ. ಆತ್ಮಿಕವಾದ ಸತ್ಯತೆ, ಆತನ ಹೆಂಡತಿ ಆಗುತ್ತೇವೆ ಎಂಬುದಾಗುವ ಹೇಳುವಾಗ ನಾವು ನಮ್ಮ ಮದುವೆಗಳಲ್ಲೂ ಕೂಡ ಹೇಳ್ತೇವೆ. ಗಂಡ ಹೆಂಡತಿ ವಿಷಯದಲ್ಲಿ ಮಾತಾಡುವಾಗ, ಹೇಳುವಾಗ, ಇಂಟ್ರೊಡ್ಯೂಸ್ ಮಾಡುವಾಗ ಹೇಳ್ತಾರೆ, ಹಿ ಇಸ್ ಮೈ ಬೆಟರ್ ಆಫ್, ಶಿ ಇಸ್ ಮೈ ಬೆಟರ್ ಆಫ್ ಅಂತ ಹೇಳಿ. ನನ್ನ ಅರ್ಧಾಂಗಿ ಅಥವಾ ನನ್ನ ಅರ್ಧಾಂಗಿ ಅಂದ್ರೆ ಅದನ್ನ ನಾವು ಸಾಧಾರಣ ಯಾವಾಗ್ಲೂ ಹೇಳ್ತೇವೆ ಅಲ್ವಾ, ಅರ್ಧ ಅರ್ಧ ಎಂಬುದಾಗಿ. ನೋಡ್ರಿ, ಆ ಕ್ರಿಸ್ತನಲ್ಲಿ ನಾವೀಗ ದೇವರ ಸಮ್ಮುಖಕ್ಕೆ ಬರುವಾಗ ನಾವು ಅರ್ಧ ಅರ್ಧವಾಗಿದ್ದೇವೆ ದೇವರಿಗೆ. ರೋಮಾಪುರ 8ನೇ ಅಧ್ಯಾಯದಲ್ಲಿ ನಾವು ಓದ್ತೇವೆ, ಕ್ರಿಸ್ತನ ಎಲ್ಲಾ ಬಾಧ್ಯತೆಗಳಲ್ಲಿ ನಾವು ಪಾಲು ಹೊಂದಿದ್ದೇವೆ. ಎಷ್ಟು ವಿಶೇಷವಾದಂತಹ ಬಾಧ್ಯತೆ! ನಮಗಿರುವಂತ ಸಿಂಹಾಸನ ಈ ಲೋಕದಲ್ಲಿ ಹಾಕಲ್ಪಡುವಂತ ಸಿಂಹಾಸನವಲ್ಲ, ನಮಗಿರುವಂತ ಸಿಂಹಾಸನ ಪರಲೋಕದಲ್ಲಿರುವಂತ ಸಿಂಹಾಸನ. ನಾವು 4ನೇ ಅಧ್ಯಾಯ ಪ್ರಕಟಣೆ ಗ್ರಂಥದಲ್ಲಿ ಓದುವಾಗ ನೋಡ್ತೇವೆ, 24 ಮಂದಿ ಹಿರಿಯರು ಆ ದೇವರ ಸಿಂಹಾಸನ ಸುತ್ತಲೂ ಸಿಂಹಾಸನದ ಮೇಲೆ ಕೂತಂತವರಾಗಿ ತಮ್ಮ ಕಿರೀಟಗಳನ್ನು ಹಾಕಿಕೊಂಡಂತವರಾಗಿ ಎಂಬುದಾಗಿ. ಈ 24 ಮಂದಿ ಹಿರಿಯರು ಯಾರು ಎಂಬುದಾಗಿ ಹೇಳುವಾಗ ಅವರು ಬೇರೆ ಯಾರು ಅಲ್ಲ, ದಟ್ ಈಸ್ ದ ಪಿಕ್ಚರ್ ಆಫ್ ದ ರಿಡೀಮ್ಡ್ ಚರ್ಚ್, ಅಂದ್ರೆ ವಿಮೋಚಿಸಲ್ಪಟ್ಟಂತ ಆತನ ಸಭೆಯ ಚಿತ್ರಣವೇ ಅದಾಗಿದೆ. ಸೊ ನಮಗಿರುವಂತ ಸಿಂಹಾಸನ ಆ 24 ಮಂದಿ ಹಿರಿಯರು ಸಮಸ್ತ ವಿಮೋಚಿಸಲ್ಪಟ್ಟಂತ ಆತನ ಸಭೆಯನ್ನ ಸೂಚಿಸುವಂತವರಾಗಿದೆ. ನಮಗಿರುವಂತ ಸಿಂಹಾಸನ ಪರಲೋಕದಲ್ಲಿರುವಂತದ್ದಾಗಿದೆ. ನೋಡ್ರಿ, ಎಂಥ ಒಂದು ವಿಶೇಷವಾದಂತಹ ವ್ಯತ್ಯಾಸವನ್ನ ಇಸ್ರಾಯೇಲರಿಗೂ ನಮಗೂ ಸಭೆಗೂ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ದೇವರು ಕಲ್ಪಿಸಿಕೊಟ್ಟಿದ್ದಾನೆ ಎಂಬುದಾಗಿ ನಾವು ನೋಡುವಂತನಾಗಿದ್ದೇವೆ. ಎರಡನೇ ಸತ್ಯತೆಯನ್ನು ನೋಡುವಾಗ, ಇಸ್ರಾಯೇಲ್ ಅನ್ನುವಂಥದ್ದು ಅಬ್ರಾಹಮನಿಂದ ಶಾರೀರಿಕವಾಗಿ ಜನಿಸಿದಂಥವು. 9ನೇ ಅಧ್ಯಾಯ ರೋಮಾಪುರ 9ನೇ ಅಧ್ಯಾಯ 7ನೇ ವರ್ಷದಲ್ಲಿ ನಾವು ನೋಡ್ತೇವೆ, ಅಬ್ರಾಹಮನಿಂದ ಶಾರೀರಿಕವಾಗಿ ಜನಿಸಿದಂಥವರು ಇಸ್ರಾಯೇಲ್ ಸಂತತಿ. ಆದರೆ ನಾವು ಯೇಸು ಕ್ರಿಸ್ತನ ಮಕ್ಕಳ ಅಥವಾ ಮುಖಾಂತರ ದೇವರ ಮಕ್ಕಳಾಗಿರುವಂತ ನಾವು ಅಬ್ರಾಹಮನಿಂದ ಆತ್ಮಿಕವಾಗಿ ಜನಿಸಲ್ಪಟ್ಟಂತವರು ಎಂಬುದಾಗಿ ಲೂಕನಸುವ ಗಲಾತ್ಯ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 7ನೇ ವರ್ಷದಲ್ಲಿ ನಾವು ನೋಡ್ತೇವೆ. ನಾವು 2ನೇ ಅಧ್ಯಾಯ ಎಫೆಸ ಪತ್ರಿಕೆಯಲ್ಲಿ ಕೂಡ ನಾವು ನೋಡ್ತಾ ಬರುವಾಗ ಅಲ್ಲಿ ನಾವು ನೋಡ್ತೇವೆ, ನಾವು ಅನ್ಯ ಜನಾಂಗಕ್ಕೆ ಸೇರಿದಂಥವರಾಗಿದ್ದೆವು, ಅಬ್ರಾಹಮನಲ್ಲಿ ಪಾಲಿಲ್ಲದಂಥವರಾಗಿದ್ದೆವು, ಕ್ರಿಸ್ತನಿಗೆ ವಿರೋಧಿಗಳು ನಾವಾಗಿದ್ದೆವು. ನೋಡಿ, ಒಂದು ವಾಕ್ಯವನ್ನು ಓದೋಣ. 2ನೇ ಅಧ್ಯಾಯ ಎಫೆಸ ಪತ್ರಿಕೆ 2ನೇ ಅಧ್ಯಾಯ ಚಿರಫಲಿತವಾದ ವಾಕ್ಯ ಭಾಗ್ಯ 11ನೇ ವರ್ಷದಿಂದ ನಾನು ಕೆಲವು ವಾಕ್ಯಗಳನ್ನು ನಿಮ್ಗೆ ಓದ್ತೇನೆ. ನೀವು ಜನ್ಮದಿಂದ ಅನ್ಯ ಜನರಾಗಿದ್ದೀರಿ, ಶರೀರದಲ್ಲಿ ಕೈಯಿಂದ ಸುನ್ನತಿ ಮಾಡಿಸಿಕೊಂಡು ಸುನ್ನತಿಯವರು ಎನಿಸಿಕೊಳ್ಳುವವರು ನಮ್ಮನ್ನು ಸುನ್ನತಿ ಇಲ್ಲದವರೆಂದು ಹೇಳುತ್ತಾರೆ. ನೀವು ಪೂರ್ವಕಾಲದಲ್ಲಿ ಕ್ರಿಸ್ತನನ್ನು ಸೇರಿದವರಾಗಿದ್ದು ಇಸ್ರಾಯೇಲ್ ಹಕ್ಕಿನಲ್ಲಿ ಪಾಲಿಲ್ಲದವರು, ಅಬ್ರಾಹ್ಮನಿಗೆ ಉಂಟಾದ ವಾಗ್ದಾನಕ್ಕೆ ಸಂಬಂಧವಾದ ಒಡಂಬಡಿಕೆಗಳಲ್ಲಿ ಸೇರಿದವರು, ಈ ಲೋಕದಲ್ಲಿ ಯಾವ ನಿರೀಕ್ಷೆ ಇಲ್ಲದವರು, ದೇವರನ್ನು ಅರಿಯದವರು ಆಗಿದ್ದೀರೆಂದು ಜ್ಞಾಪಕ ಮಾಡಿಕೊಳ್ಳಿರಿ. ನೋಡ್ರಿ, ಇದೆಲ್ಲ ಲೋಕ ಸಂಬಂಧವಾದದ್ದು, ಶರೀರ ಸಂಬಂಧವಾದದ್ದು. ಅಬ್ರಾಹ್ಮನಿಗಿದ್ದಂತ ವಾಗ್ದಾನ, ಅಬ್ರಾಹ್ಮನಿಗಿದ್ದಂತ ಹಕ್ಕು, ಅಬ್ರಾಹ್ಮನಿಗಿದ್ದಂತ ಪಾಲು, ಅಬ್ರಾಹ್ಮನಿಗಿದ್ದಂತ ಸುನ್ನತಿ, ಇವೆಲ್ಲವೂ
ವಾಗ್ದಾನ ಲೋಕ ಸಂಬಂಧವಾದಂತ ಸತ್ಯತೆ. ಆದ್ರೆ ಮುಂದೆ ನಮ್ಮ ವಿಷಯದಲ್ಲಿ ಆತನ ಹೇಳ್ತಾನೆ, ಈಗಲಾದರೂ ಮೊದಲು ದೇವರು ದೂರವಾಗಿದ್ದ ನೀವು ಕ್ರಿಸ್ತ ಯೇಸುವನ್ನ ಸೇರಿದವರಾಗಿದ್ದು ಆತನ ರಕ್ತದ ಮೂಲಕ ಸಮೀಪಸ್ಥರಾದಿರಿ. ನಮ್ಮನ್ನು ನಿಮ್ಮನ್ನು ನಮ್ಮನ್ನು ಒಂದು ಮಾಡಿದವನಾದ ಆತನೇ ನಮಗೆ ಸಮಾಧಾನ ಕರ್ತೃವಾಗಿದ್ದಾನೆ. ಆತನು ತನ್ನ ಶರೀರವನ್ನು ಸಮರ್ಪಿಸಿದರಲ್ಲಿ ವಿಧಿರೂಪವಾದ ಆಜ್ಞೆಗಳ ಧರ್ಮಶಾಸ್ತ್ರವನ್ನು ತೆಗೆದುಹಾಕಿ ಇದ್ದ ದ್ವೇಷವನ್ನು ಮುಗಿಸಿ ನಮ್ಮನ್ನ ಅಗಲಿಸಿದ ಅಡ್ಡಗೋಡೆಯನ್ನ ಕೆಡವಿ ಹಾಕಿದನು. ಆತನು ಸಮಾಧಾನ ಮಾಡುವವನಾಗಿ ಉಭಯರನ್ನು ತನ್ನಲ್ಲಿ ಒಬ್ಬ ನೂತನ ಪುರುಷನನ್ನಾಗಿ ನೇಮಿಸಿದ್ದಾನೆ ಎಂಬುದಾಗಿ ನಾವು ನಿರ್ಮಿಸಿದ್ದಾನೆ ಎಂಬುದಾಗಿ ನಾವು ನೋಡುವಂತಾಗಿದೆ. ನೋಡ್ರಿ, ಅಬ್ರಾಹ್ಮನಿಂದ ಹುಟ್ಟಿದಂಥವರು ಈ ಲೋಕದವರು ಅಂದ್ರೆ ಯಹೂದ್ಯರು, ಇಸ್ರಾಯೇಲ್ಯರು. ಆದ್ರೆ ಆತ್ಮೀಕವಾಗಿ ಅಬ್ರಾಹ್ಮನಿಂದ ಜನಿಸಿದಂಥವರು ಎಂಬುದಾಗಿ ಹೇಳುವಾಗ ಕ್ರಿಸ್ತನ ರಕ್ತದ ಮೂಲಕ ಸಂಪಾದಿಸಿಕೊಟ್ಟಂತ ಕೊಂಡಂತ ಜನಾಂಗವಾದಂತ ನಾವು ಆತನ ಸಭೆಯಾಗಿದ್ದೆ. ಇದು ಎರಡನೇ ಸತ್ಯತೆ. ಮೂರನೇ ಸತ್ಯತೆಯನ್ನ ನೋಡುವಾಗ ನಮ್ಮ ಜನನ ವ್ಯತ್ಯಾಸವಾದಂತಹ ಜನ ಯಾವ ರೀತಿ ಎಂಬುದಾಗಿ ನೋಡುವಾಗ ಇಸ್ರಾಯೇಲ್ಯರು ಶಾರೀರಿಕ ಸಂಬಂಧದಲ್ಲಿ ಜನಿಸಿದಂಥವರಾಗಿದ್ದಾರೆ, ಸಭೆಯಾದರೂ ಆತ್ಮೀಕ ಸಂಬಂಧದಲ್ಲಿ ಜನಿಸಲ್ಪಟ್ಟಂತದ್ದಾಗಿದೆ. ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಆತನು ಮಾಡಿದಂತಹ ಪ್ರತಿಷ್ಠೆಯಲ್ಲಿ, ಆತನು ಕೊಟ್ಟಂತ ಆ ಪ್ರಾಣದಲ್ಲಿ, ಆತನ ಪುನರುತ್ಥಾನದಲ್ಲಿ ನಾವು ಇದ್ದಂಥವರಾಗಿ, ನೆಲೆ ನಿಂತವರಾಗಿ, ನಾವು ಆತ್ಮೀಕವಾಗಿ ಜನಿಸಿದಂಥವರಾಗಿದ್ದೇವೆ ಎಂಬುದಾಗಿ ನಾವು ತಿಳ್ಕೊಳ್ಳುವಂತವರಾಗಿದ್ದೇವೆ. ಯಾಕಂದ್ರೆ ನಮ್ಮ ಸಭೆಯ ಕುರಿತು ಇರುವಂತಹ ಎಲ್ಲಾ ವಿಷಯಗಳು ಆತ್ಮ ಸಂಬಂಧಪಟ್ಟಂತದ್ದಾಗಿದೆ, ಪರಲೋಕ ಸಂಬಂಧಪಟ್ಟಂತದ್ದಾಗಿದೆ. ಇಸ್ರಾಯೇಲರ ಎಲ್ಲಾ ವಿಷಯಗಳು ಲೋಕ ಸಂಬಂಧಪಟ್ಟಂತದ್ದಾಗಿದೆ. ಇವತ್ತಿಗೂ ಕೂಡ ಅವರು ಯೇಸು ಸ್ವಾಮಿಯನ್ನು ಅಂಗೀಕರಿಸದೆ, ಸಭೆಯಾಗಿ ಇರದೆ, ಹಳೆಯ ಒಡಂಬಡಿಕೆಯವರಾಗಿ ಅವರು ಇರುವಂತವರಾಗಿ ಮುಂದೆ ಬರ್ಲಿಕ್ಕಿರುವಂತ ಆ ಒಂದು ರಿಸ್ಟೋರೇಷನ್ ಅಂದ್ರೆ ಪುನರ್ಸ್ಥಾಪನೆಯ ಸಮಯದಲ್ಲಿ ಅವರು ಕರ್ತನಾದ ಯೇಸು ಕ್ರಿಸ್ತನ ಕಂಡುಕೊಳ್ಳುವಂತಹ ಸತ್ಯತೆಯನ್ನ ನೋಡುವಂತರಾಗಿದ್ದೇವೆ. ಆದ್ರೆ ಆ ರೀತಿ ಪುನರ್ಸ್ಥಾಪಿಸಲ್ಪಟ್ಟರೂ ಕೂಡ ಆ ಇಸ್ರಾಯೇಲರು ಎಂದಿಗೂ ಸಭೆಯಾಗಿ ಸೇರಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಅವರು ಹಳೆಯ ಒಡಂಬಡಿಕೆಯ ಭಕ್ತರಾಗಿಯೇ ಜೀವಿಸುವಂತವರಾಗಿರುತ್ತಾರೆ. ಆದ್ರೆ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿರುವಂತ ನಾವಾದರೂ ಆತನ ಸಭೆಯಾದಂತವರು, ಆತನ ಮೊದಲಗಿತ್ತಿಯಾಗಿ ನಾವು ಪರಲೋಕಕ್ಕೆ ಎತ್ತಲ್ಪಡುವಂತವರು ಆಗಿದ್ದೇವೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಅಂದ್ರೆ ನ್ಯಾಷನಾಲಿಟಿ, ಈಗ ನಾಲ್ಕನೇ ಸತ್ಯತೆ ನೋಡುವಾಗ ನಮ್ಮ ರಾಷ್ಟ್ರೀಯತೆ, ಇಸ್ರಾಯೇಲರ ರಾಷ್ಟ್ರೀಯತೆ ಈ ಲೋಕ ಸಂಬಂಧಪಟ್ಟಂಥದ್ದು, ಇಸ್ರಾಯೇಲ್ ದೇಶಕ್ಕೆ ಸಂಬಂಧಪಟ್ಟಂಥದ್ದು, ಕಾನಾನ್ ದೇಶಕ್ಕೆ ಸಂಬಂಧಪಟ್ಟಂಥದ್ದು, ಹಾಲು ಜೇನು ಅರಿಯುವ ದೇಶಕ್ಕೆ ಸಂಬಂಧಪಟ್ಟಂಥದ್ದು, ವಾಗ್ದತ್ತ ದೇಶಕ್ಕೆ ಸಂಬಂಧಪಟ್ಟಂಥದ್ದು. ಆದ್ರೆ ನಮ್ಮ ಒಂದು ಸಿಟಿಜನ್ಶಿಪ್, ನಮ್ಮ ರಾಷ್ಟ್ರೀಯತೆ ಏನೆಂಬುದಾಗಿ ನೋಡುವಾಗ ಮೊದಲನೇ ಪೇತ್ರ 2:11 ಓದ್ತೇವೆ, ಫಿಲಿಪ್ಪಿ 3:20 ನಾವು ನೋಡುವಂತರಾಗಿದ್ದೇವೆ. ಪೌಲನು ಹೇಳ್ತಾ ಬರುವ ಹಾಗೆ ಈ ಸಭೆ ಅದು ಪರಲೋಕ ಸಂಸ್ಥಾನಕ್ಕೆ ಸೇರಿದಂತ ಸಭೆಯಾಗಿದೆ. ಐದನೇ ಸಂಗತಿ, ರಿಲೇಷನ್ಶಿಪ್, ಶಿಪ್ ಟು ದ ಫಾದರ್, ತಂದೆಯಾದ ದೇವರಿಗೆ ಇರುವಂತಹ ಸಂಬಂಧ. ನೋಡ್ರಿ, ಇಸ್ರಾಯೇಲರು ತಂದೆಯಾದ ದೇವರನ್ನ ಅಥವಾ ಯಹೋವ ದೇವರನ್ನ ಯಾವತ್ತು ಎಂದಿಗೂ ಕೂಡ ಅಪ್ಪ ತಂದೆ ಎಂಬುದಾಗಿ ಕರೀಲಿಕ್ಕೆ ಅವರಿಗೆ ಆಗುವುದೇ ಇಲ್ಲ. ದೇ ಕೆನಾಟ್ ಕಾಲ್ ಹಿಮ್ ಅಬ್ಬ ಫಾದರ್, ಯಾಕಂದ್ರೆ ಅಂತ ಸಂಬಂಧ ಅಲ್ಲಿ ಇಲ್ಲ. ಆದ್ರೆ ಮಗನ ಮುಖಾಂತರ ವಿಮೋಚಿಸಲ್ಪಟ್ಟು ಆತನ ಸಭೆಯಾಗಿ ಮಾಡಲ್ಪಟ್ಟ ನಾವು ಧೈರ್ಯವಾಗಿ ಆತನನ್ನ ತಂದೆಯಾದ ದೇವರನ್ನ ನಾವು ಅಪ್ಪ ತಂದೆ ಎಂಬುದಾಗಿ ಕರೆಯುವಂತವರಾಗಿದ್ದೇವೆ. ಎಷ್ಟು ವಿಶೇಷವಾದಂತಹ ಒಂದು ಸಂಬಂಧವನ್ನ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಸಭೆಗೆ, ತಂದೆಯಾದ ದೇವರಿಗೆ ಆತನು ನಮಗೆ ಕಲ್ಪಿಸಿ ಕೊಟ್ಟಿದ್ದಾನೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಆರನೇ ಸಂಗತಿ ನೋಡುವಾಗ ಇಸ್ರಾಯೇಲರನ್ನು ಅಂತವರು ಇನ್ನೂ ಸೇವಕರೇ, ದೇ ಆರ್ ಸರ್ವೆಂಟ್ಸ್. ಆದ್ರೆ ನಾವು ಸಭೆ ಅನ್ನುವಂಥವರು, ವಿ ಆರ್ ಚಿಲ್ಡ್ರನ್ ಆಫ್ ಗಾಡ್, ದೇವರ ಮಕ್ಕಳಾಗಿದ್ದೇವೆ, ದೇವರ ಪುತ್ರರಾಗಿದ್ದೇವೆ, ದೇವರ ಸಂತಾನವಾಗಿದ್ದೇವೆ, ದೇವರ ಕುಟುಂಬದವರಾಗಿದ್ದೇವೆ. ನಾವು ಅದನ್ನ ಯೋಹಾನ 1:12 ನೋಡ್ತೇವೆ, ಮೊದಲನೇ ಯೋಹಾನ 3:1 ನಾವು ಓದುವಂತವರಾಗಿದ್ದೇವೆ. ಎಷ್ಟು ವಿಶೇಷವಾದಂತ ಉನ್ನತವಾದಂತ ಸ್ಥಾನಮಾನ ಸಭೆಗೆ ಆತನು ಕಲ್ಪಿಸಿಕೊಟ್ಟಿದ್ದಾನೆ. ಪ್ರಿಯರು, ಯಾಕೆ ನಾನು ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ ಆ ಕ್ರಿಸ್ತನಲ್ಲಿ ನಾವು ಪರಿಪೂರ್ಣರಾಗಿದ್ದೇವೆ ಎಂಬುದಾಗಿ ತಿಳ್ಕೊಳ್ಳಿಕ್ಕೆ. ನಾವು ಸಾಮಾನ್ಯವಾಗಿರುವಂತವರಲ್ಲ ಈ ಲೋಕದಲ್ಲಿ. ನಮ್ಮ ಜೀವಿತ ಜೀವಿಸುವಾಗ ದೇವರ ಚಿತ್ರವಾದ ಮುಂದೆ ಸಂಸೋನನ ಒಂದು ಜೀವಿತವನ್ನ ತೆಗೆದುಕೊಂಡು ಸಭೆಯ ಒಂದು ಚಿತ್ರಣವನ್ನ ಕೆಲವು ಸಂಗತಿಗಳನ್ನ ನಾವು ನೋಡುವಂತವರಾಗಿರೋಣ. ಈಗ ನೋಡ್ರಿ, 7 ಸಂಗತಿ ನಾವು ನೋಡ್ತಾ ಬರುವಾಗ ದ ರಿಲೇಷನ್ಶಿಪ್ ವಿತ್ ದ ಸನ್ ಇಸ್ ಡಿಫ್ರೆಂಟ್. ಇಸ್ರಾಯೇಲರಿಗೂ ಕರ್ತನಾದ ಯೇಸು ಕ್ರಿಸ್ತನೊಂದಿಗೆ ಇರುವಂತ ಸಂಬಂಧ, ಸಭೆಗೂ ಕರ್ತನಾದ ಯೇಸು ಕ್ರಿಸ್ತನೊಂದಿಗೆ ಇರುವಂತ ಸಂಬಂಧ ವ್ಯತ್ಯಾಸವಾದಂತಹ ಒಂದು ಸಂಬಂಧವಿದೆ. ನಾವು ಇಸ್ರಾಯೇಲರ ಸಂಬಂಧವನ್ನ ನೋಡುವಾಗ
ಏಷಾಯನ ಗ್ರಂಥ, ಎರೇಮಿನ ಗ್ರಂಥ, ಓಷೆಯನ ಗ್ರಂಥದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಆಕೆ ನಂಬಿಕೆಗೆ ಅರ್ಹಳಲ್ಲದಂತ ಪತ್ನಿಯಾಗಿದ್ದಾಳೆ. ಯಾರಿಗೆ? ಯೆಹೋವ ದೇವರಿಗೆ ಎಂಬುದಾಗಿ ನಾವು ಅಲ್ಲಿ ನೋಡ್ತೇವೆ. ತ್ಯಜಿಸಲ್ಪಟ್ಟಂತ ಪತ್ನಿಯಾಗಿದ್ದಾಳೆ. ಆದ್ರೆ ದೇವರು ಯೆಹೋವನು ಮತ್ತೆ ಅವರನ್ನ ಆತನ ಇಸ್ರಾಯೇಲ್ ಅನ್ನ ಒರೆಸುವಂತವನಾಗಿದ್ದಾನೆ, ಅವರನ್ನ ಪುನರ್ಸ್ಥಾಪಿಸುವಂತವನಾಗಿದ್ದಾನೆ. ಆದ್ರೆ ಈ ಸಭೆ ಅನ್ನುವಂಥದ್ದು ನಾವು ಎರಡನೇ ಕುರಿತ 11ನೇ ಅಧ್ಯಾಯ 2ನೇ ವಚನದಲ್ಲಿ ನೋಡುವ ಹಾಗೆ, ಮತ್ತು ಪ್ರಕಟಣೆ 19ನೇ ಅಧ್ಯಾಯ 7 ಮತ್ತು 9ನೇ ವಚನದಲ್ಲಿ ನಾವು ನೋಡುವ ಹಾಗೆ, ಸಭೆ ಅನ್ನುವಂಥದ್ದು ಆತನ ನಿಷ್ಕಳಂಕವಾದ ಪರಿಶುದ್ಧವಾದ ಕನ್ನಿಕೆಯಾಗಿದೆ. ದ ಬ್ರೈಡ್ ಆಫ್ ಲಾರ್ಡ್ ಜೀಸಸ್ ಕ್ರೈಸ್ಟ್, ವರ್ಜಿನ್ ಬ್ರೈಡ್, ಕನ್ನಿಕೆ ಎಂಬುದಾಗಿ ಹೇಳುವಾಗ ಪರಿಶುದ್ಧವಾದ, ನಿಷ್ಕಳಂಕವಾದ, ನಿರ್ದೋಷವಿಲ್ಲದಂತ, ಯಾವ ದೋಷವಿಲ್ಲದಂತ ಒಂದು ಕನ್ನಿಕೆಯಾಗಿದೆ ಎಂಬುದಾಗಿ ನಾವು ನೋಡುವಂತಾಗಿದೆ. ಇದು ಕ್ರಿಸ್ತನ ಸಂಬಂಧದ, ಮಗನ ಸಂಬಂಧದ. ಎರಡನೇ ಸಂಗತಿ, ಆ ಸಂಬಂಧದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಇಸ್ರಾಯೇಲ್ ದೇಶಕ್ಕೆ ಎಡವುವ ಕಲ್ಲಾಗಿದ್ದ. ಈಸ್ ಅ ಸ್ಟಂಬ್ಲಿಂಗ್ ಸ್ಟೋನ್. ನಾವು ಅದನ್ನ ಮೊದಲನೇ ಕೊರಿಂಥ 1:23 ನಾವು ನೋಡುವಂತವರಾಗಿದ್ದೇವೆ. ಆತನು ಎಡವುವ ಕಲ್ಲು ಆತನಾಗಿದ್ದಾನೆ ಎಂಬುದಾಗಿ ನೋಡ್ತೇವೆ. ಆದ್ರೆ ಸಭೆಗಾದರೂ ಕರ್ತನಾದ ಯೇಸು ಕ್ರಿಸ್ತನು ಮುಖ್ಯವಾದ ಮೂಲೆಗಲ್ಲಾಗಿದ್ದಾನೆ. ಎಫೆಸ ಪತ್ರಿಕೆಯಲ್ಲಿ ಅದನ್ನ ಓದ್ತೇವೆ, 2ನೇ ಅಧ್ಯಾಯ 20-22 ವಚನ. 1ನೇ ಪೇತ್ರ 2ನೇ ಅಧ್ಯಾಯ 4 ಮತ್ತು 5 ವಚನದಲ್ಲಿ ನಾವು ಧ್ಯಾನ ಮಾಡುವಂತರಾಗಿದ್ದೇವೆ. ನೋಡ್ರಿ, ಸಭೆಗೆ ಆತನು ಆಧಾರ ಸ್ತಂಭ, ಸಭೆಗೆ ಆತನು ಫೌಂಡೇಶನ್, ಅಡಿಪಾಯವಾಗಿದ್ದಾನೆ. ಆ ಅಡಿಪಾಯದಲ್ಲಿ ಆತನು ಮುಖ್ಯವಾದಂತಹ ಮೂಲೆ ಕಲ್ಲಾಗಿದ್ದಾನೆ. ಅಪೋಸ್ತಲರು ಮತ್ತು ಪ್ರವಾದಿಗಳ ಜೊತೆಯಲ್ಲಿ ಕಟ್ಟಲ್ಪಟ್ಟವನಾಗಿದ್ದಾನೆ, ಇಡಲ್ಪಟ್ಟವನಾಗಿದ್ದಾನೆ. ಮೂಲೆ ಕಲ್ಲು ಅಳಗಾಡಿಸುವಾಗ ಇಡೀ ಕಟ್ಟಡ ಬಿದ್ದು ಹೋಗುವಂಥದ್ದಾಗಿದೆ. ನಾವು ಈ ಲೋಕದಲ್ಲಿ ನೆಲೆ ನಿಂತಿರುವಂಥದ್ದು, ಆ ಪರಿಪೂರ್ಣತೆಯನ್ನ ಹೊಂದಿರುವಂಥದ್ದು ಕರ್ತನಾದ ಯೇಸು ಕ್ರಿಸ್ತನಲ್ಲಿಯೇ ಎಂಬುದಾಗಿ ನಾವು ಗ್ರಹಿಸುವಂತವರು ಆಗಿರಬೇಕು. ಕರ್ತನಾದ ಯೇಸು ಕ್ರಿಸ್ತನು ಇಸ್ರಾಯೇಲರಿಗೆ ಬರೀ ಮೆಸ್ಸಿಯನಾಗಿ ಬಂದನು ಎಂಬುದಾಗಿ ನೋಡ್ತೇವೆ. ಇಸ್ರಾಯೇಲರು ಕರ್ತನಾದ ಯೇಸು ಕ್ರಿಸ್ತನನ್ನ ಎದುರು ನೋಡ್ತಾ ಇದ್ದಂಥದ್ದು ಒಬ್ಬ ಅರಸನನ್ನಾಗಿ ಎಂಬುದಾಗಿ ನಾವು ಸುವಾರ್ತೆಗಳಲ್ಲಿ ಓದುವಂತವರಾಗಿದ್ದೇವೆ. ಆದ್ರೆ ಕರ್ತನಾದ ಯೇಸು ಕ್ರಿಸ್ತನು ಸಭೆಗೆ ನೋಡುವಾಗ ಆತನು ನಮ್ಮ ರಕ್ಷಕನಾಗಿ ಬಂದಿದ್ದಾನೆ, ಆತನು ಸಭೆಗೆ ಶಿರಸ್ಸಾಗಿದ್ದಾನೆ, ಆತನು ಸಭೆಯ ದೇಹವಾಗಿದ್ದಾನೆ. ಆ ದೇಹದಲ್ಲಿ ನಾವು ಆತನ ಅಂಗಗಳಾಗಿದ್ದೇವೆ. ಎಷ್ಟು ವಿಶೇಷವಾದಂತಹ ಆ ಸತ್ಯತೆಗಳನ್ನ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಮಗೆ ಸಭೆಗೆ ದೇವರು ಕಲ್ಪಿಸಿಕೊಟ್ಟಿದ್ದಾನೆ ಪ್ರಿಯರೆ. ಆದ್ರಿಂದಲೇ ಪೌಲನು ಅಲ್ಲಿ ಹೇಳ್ತಾ ಬರುವುದೇನೆಂದ್ರೆ, ಆ ಪರಿಪೂರ್ಣತೆ ಉಳ್ಳಂತ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ, ಆ ಸಂಪೂರ್ಣತೆ ಉಳ್ಳಂತ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಾವು ಕೂಡ ಪರಿಪೂರ್ಣರಾಗಿದ್ದೇವೆ ಎಂಬುದಾಗಿ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು. 8ನೇ ಸಂಗತಿ ನಾವು ನೋಡುವಾಗ, ಇನ್ ರಿಲೇಷನ್ ಟು ದ ಹೋಲಿ ಸ್ಪಿರಿಟ್, ಪವಿತ್ರಾತ್ಮನ ವಿಷಯದಲ್ಲಿ ನಾವು ಏನನ್ನು ನೋಡುವಂತರಾಗಿದ್ದೇವೆ. ಪವಿತ್ರಾತ್ಮನು ಸಂಚಾಕಾರವಾಗಿ ಹಳೆ ಒಡಂಬಡಿಕೆ ಇಸ್ರಾಯೇಲರಿಗೆ ಎಂದಿಗೂ ಕೊಡಲ್ಪಡಲಿಲ್ಲ. ಯಾವಾಗ ಯಾವಾಗ ಬೇಕೋ ದೇರ್ ವರ್ ಸರ್ಟನ್ ಟೈಮ್ಸ್ ಆಫ್ ವಿಸಿಟೇಷನ್ಸ್ ಆಫ್ ಹೋಲಿ ಸ್ಪಿರಿಟ್ ಇನ್ ದ ಓಲ್ಡ್ ಟೆಸ್ಟಮೆಂಟ್ ಪಿರಿಯಡ್. ಹಳೆ ಒಡಂಬಡಿಕೆ ಕಾಲದಲ್ಲಿ ಯಾವಾಗ ಬೇಕೋ ಅವಾಗ ಮಾತ್ರ ಪವಿತ್ರಾತ್ಮನು ಅವರ ಬಳಿಗೆ ಬರುತ್ತಾ ಇದ್ದ, ಅವರ ಮೇಲೆ ಬರುತ್ತಾ ಇದ್ದ. ನಾವು ಅನೇಕ ಉದಾಹರಣೆಗಳನ್ನು ನೋಡ್ತೇವೆ. ಸಂಸೋನನ ಉದಾಹರಣೆ ಒಂದು, ಅನಂತರ ಅರಸನಾದ ಸೌಲನು, ಹೀಗೆ ದಾವೀದನು, ಹೀಗೆ ನಾನಾ ರೀತಿಯಲ್ಲಿ ಇರುವಂತಹ ಪವಿತ್ರಾತ್ಮನು ಹಳೆ ಒಡಂಬಡಿಕೆ ಕಾಲದಲ್ಲಿ ಅವರ ಮಧ್ಯದಲ್ಲಿ ಬರುತ್ತಾ ಇದ್ದ, ಹೋಗುತ್ತಾ ಇದ್ದ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಯೇಸು ಸ್ವಾಮಿ ಎಂದಿಗೂ ಅವರಿಗೆ ಆ ಪವಿತ್ರಾತ್ಮನನ್ನ ವಾಗ್ದಾನ ಮಾಡಲಿಲ್ಲ, ದೇವರು ಎಂದಿಗೂ ಅವರಿಗೆ ಪವಿತ್ರಾತ್ಮನನ್ನ ವಾಗ್ದಾನ ಮಾಡಲಿಲ್ಲ. ಆದ್ರೆ ದೇವರು ಸಭೆಗೆ ಪವಿತ್ರಾತ್ಮನನ್ನ ವಾಗ್ದಾನ ಮಾಡಿದ್ದಾನೆ. ಸಭೆ ಪವಿತ್ರಾತ್ಮನಿಲ್ಲದೆ ಇಲ್ಲ, ಪವಿತ್ರಾತ್ಮನು ಸಭೆ ಇಲ್ಲದೆ ಇಲ್ಲ. ಸಭೆ ಪ್ರಾರಂಭವಾದದ್ದೇ ಪವಿತ್ರಾತ್ಮನ ಆಗಮನದಿಂದ. ಆತನು ನಮ್ಮ ನಮ್ಮ ದೇಹಗಳಲ್ಲಿ ಗರ್ಭಗುಡಿಯಾಗಿರುವಂತ ನಮ್ಮ ದೇಹದಲ್ಲಿ ಆತನು ವಾಸ ಮಾಡುವಂತನಾಗಿದ್ದಾನೆ. 1ನೇ ಕೊರಿಂಥ 6ನೇ ಅಧ್ಯಾಯ 18-19 ನೋಡ್ತೇವೆ. 1ನೇ ಕೊರಿಂಥ 3ನೇ ಅಧ್ಯಾಯ 15-16 ವಚನಗಳಾಗಿದ್ದೇವೆ. ಎಫೆಸ ಪತ್ರಿಕೆ ಮತ್ತು ನಾನಾ ಕಡೆಯಲ್ಲಿ ನಾವು ಕರ್ತನ ಪವಿತ್ರಾತ್ಮನ ನಮಗೆ ಸಂಚಾಕಾರವಾಗಿ ಕೊಡಲ್ಪಟ್ಟಂತ ಸತ್ಯತೆಗಳನ್ನ ನಾವು ನೋಡುವಂತವರು ನಾವಾಗಿದ್ದೇವೆ ಪ್ರಿಯರೇ. ಪವಿತ್ರಾತ್ಮನು ನಮ್ಮಲ್ಲಿ ಯಾವಾಗಲೂ ಇರುವಂತವನಾಗಿದ್ದಾನೆ. ನಾವು 2ನೇ ತೆಸಲೋನಿಕ 2ನೇ ಅಧ್ಯಾಯ 8-9 ವಚನಗಳನ್ನು ಈಗ ನಾವು ಓದ್ತಾ ಬರುವಾಗ, ಈ ಪವಿತ್ರಾತ್ಮನು ಸಭೆಯಲ್ಲಿ ಇರುವಂತವನಾಗಿ ಕ್ರಿಸ್ತ ವಿರೋಧಿಗೆ ಅಧರ್ಮಕ್ಕೆ ಈಗ ಅಡ್ಡಿ ಮಾಡುವಂತವನಾಗಿದ್ದಾನೆ. ಆ ಅಡ್ಡಿ ಮಾಡುವಂತವನು ಎತ್ತಲ್ಪಟ್ಟ ಮೇಲೆ, ಅಂದ್ರೆ
ಸಭೆ ಎತ್ತಲ್ಪಟ್ಟ ಮೇಲೆ ಅದರ ಜೊತೆಗೆ ಪವಿತ್ರಾತ್ಮನು ಎತ್ತಲ್ಪಟ್ಟ ಮೇಲೆ ಕ್ರಿಸ್ತ ವಿರೋಧಿ ಬೆಳಕಿಗೆ ಬರ್ತಾನೆ ಎಂಬುದಾಗಿ ನಾವು ಓದುವಂತವರಾಗಿ ನೋಡಿ ಎಷ್ಟು ವಿಶೇಷವಾದ ರೀತಿಯಲ್ಲಿ ನಮಗೆ ಬಲವನ್ನ ಶಕ್ತಿಯನ್ನ ಕೊಡ್ಲಿಕ್ಕಾಗಿ ಪವಿತ್ರಾತ್ಮನನ್ನ ನಮಗೆ ಸಂಚಾಕಾರವಾಗಿ ದೇವರು ಅನುಗ್ರಹಿಸಿಕೊಟ್ಟಿದ್ದಾನೆ. ಮುಂದೆ ನಾವು ಅದನ್ನು ಓದುವಂತವರಾಗಿದ್ದೇವೆ, ನೋಡುವಂತವರಾಗಿದ್ದೇವೆ. ಒಂಬತ್ತನೇ ಸಂಗತಿ ನಾವು ನೋಡ್ತಾ ಬರುವಾಗ ನೋಡುವುದೇನೆಂದ್ರೆ ನಮಗಿರುವಂತ ಆಲಯವು ಕೂಡ ವ್ಯತ್ಯಾಸವಾದಂಥದ್ದು. ಇಸ್ರಾಯೇಲರಿಗಿರುವಂತ ಆಲಯ ಅದು ಕೈಯಿಂದ ಕಟ್ಟಲ್ಪಟ್ಟಂತ ಆಲಯ, ಮೋಶೆ ಮುಖಾಂತರ ವಿಧಾನಗಳನ್ನ ತಿಳಿಸಿ ಕಟ್ಟಿಸಲ್ಪಟ್ಟಂತ ಆಲಯ. ಅನಂತರ ಸಲೋಮೋನನು ಕಟ್ಟಿದ, ಪಾಪಗಳನ್ನ ಮಾಡುವಾಗ ದೇವರು ಅದನ್ನ ಕೆಡವಿ ಹಾಕಿದ. ಅನಂತರ ಜರುಬ್ಬಾಬಿಲನು ಬಂದು ಕಟ್ಟಿದ, ಅದನ್ನ ಮತ್ತೆ ಸ್ವಲ್ಪ ನಷ್ಟವಾಯಿತು. ಆದರೆ ನಾವು ನೋಡುವಂತರಾಗಿದ್ದೇವೆ ಅರಸನಾದ ಯೆರೋದನು ಆತನು ಅದನ್ನ ಸರಿಪಡಿಸುವಂತವನಾಗಿರ್ತಾನೆ, ಯಹೂದ್ಯರಿಗೆ ಆತನು ಕೊಡುವಂತವನಾಗಿರ್ತಾನೆ. 70ನೇ ಇಸವಿಯಲ್ಲಿ ಆ ಆಲಯ ಸಂಪೂರ್ಣವಾಗಿ ಅದು ಕೆಡವಲ್ಪಟ್ಟಿತು ಎಂಬುದಾಗಿ ನೋಡ್ತೇವೆ ಕರ್ತನಾದ ಯೇಸು ಕ್ರಿಸ್ತನ ಪ್ರವಾದನಾ ವಾಕ್ಯದ ಮುಖಾಂತರ. ಮತ್ತಾಯ 24:3 ಆತನು ಹೇಳುವ ಹಾಗೆ ಈ ಸುಂದರವಾದ ದೇವಾಲಯವನ್ನು ನೋಡ್ತಾ ಇದ್ದೀರಲ್ವಾ, ಇಲ್ಲಿ ಕಲ್ಲಿನ ಮೇಲೆ ಕಲ್ಲು ಉಳಿಯುವುದಿಲ್ಲ, ಎಲ್ಲವೂ ಕೆಡವಲ್ಪಡುವುದು ಎಂಬುದಾಗಿ ಹೇಳಿದಂತ ಆ ಪ್ರವಾದನೆ ಭಾಗ ಲೂಕನ ಸುವಾರ್ತೆ 21ನೇ ವಚನದಲ್ಲಿ ನೆರವೇರುವಂತ ಸತ್ಯತೆಗಳನ್ನ ನಾವು ನೋಡುವಂತರಾಗಿ. ಆದ್ರೆ ನಮ್ಮ ಆಲಯ ಎಂಬುದಾಗಿ ಬರುವಾಗ ನಾವು ಆತನ ಆಲಯವಾಗಿದ್ದೇವೆ. ಆ ಆಲಯ ಆತನ ಪರಿಶುದ್ಧವಾದ ರಕ್ತದ ಮುಖಾಂತರ ಕೊಂಡುಕೊಳ್ಳಲ್ಪಟ್ಟಂತ ಆಲಯವಾಗಿದೆ. ಅದು ಕಲ್ಲಿನ ಕಟ್ಟಡವಲ್ಲ, ಅದು ಆತ್ಮಿಕವಾದಂತ ಆಲಯ. ನಾನೇ ನೀವೇ ಆತನ ಆಲಯವಾಗಿದ್ದೇವೆ ಪ್ರಿಯರೇ. ಆತನ ಆಲಯವಾದಂತವರು ಕರ್ತನಾದ ಯೇಸುಕ್ರಿಸ್ತನಲ್ಲಿ ಪರಿಪೂರ್ಣರಾಗಿರುವಾಗ ಏನೂ ಇಲ್ಲದವರಂತೆ, ಪರಲೋಕ ಸಂಸ್ಥಾನದವರಲ್ಲದಂತೆ, ಪವಿತ್ರಾತ್ಮನು ನಮ್ಮಲ್ಲಿ ಇರದಂತೆ, ಆತನ ಶಕ್ತಿ ನಮ್ಮಲ್ಲಿ ಇಲ್ಲದಂತೆ ನಾವು ವರ್ತಿಸುವುದು ಹೇಗೆ ಸಾಧ್ಯ, ಜೀವಿಸುವುದು ಹೇಗೆ ಸಾಧ್ಯ, ಭಯಭಕ್ತಿ ಇಲ್ಲದೆ ಇರುವಂತದ್ದು ಹೇಗೆ ಸಾಧ್ಯ, ಇದನ್ನ ನಾವು ಆಲೋಚನೆ ಮಾಡಿಕೊಳ್ಳುವಂತವರಾಗಿದ್ದೇವೆ. ನೋಡ್ರಿ, ದೇವರು ಆ ಸಭೆ ವಿಷಯದಲ್ಲಿ ಮಾಡಿದಂತ ಅನೇಕ ಸತ್ಯತೆಗಳನ್ನ ನಾವು ಈ ರೀತಿ ನೋಡುತ್ತಾ ಕಲಿಯುತ್ತಾ ಬರುವಂತವರು ಆಗಿದ್ದೇವೆ ಪ್ರಿಯರೇ. ಆದ್ರಿಂದ ಸಭೆ ಅನ್ನುವಂಥದ್ದೇ ಬೇರೆ, ಇಸ್ರಾಯೇಲ್ ಅನ್ನುವಂಥದ್ದೇ ಬೇರೆ ವಿಷಯ ಎಂಬುದಾಗಿ ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುವಂತವರಾಗಿರ್ಬೇಕು. ಈ ಸಭೆಗೆ ದೇವರು ಏನೆಲ್ಲ ನೋಡ್ರಿ, ಈ ಒಂದು ಕೃಪಾ ಕಾಲದಲ್ಲಿ ಆತನ ಸಭೆಯನ್ನ ಇಟ್ಟಿದ್ದಾನೆ. ನಾವು ಈಗ 69ನೇ ವಾರ ದಾನಿಯೇಲನು 9ನೇ ಅಧ್ಯಾಯದಲ್ಲಿ ಹೇಳಿದಂತ 69ನೇ ವಾರ ದಾಟಿದ ಮೇಲೆ 70ನೇ ವಾರ ಬರುವ ಮಧ್ಯದಲ್ಲಿರುವಂತ ಸಮಯದಲ್ಲಿ ಜೀವಿಸ್ತಾ ಇದ್ದಾರೆ. ಆ ಸಮಯಕ್ಕೆ ಇರುವಂತ ಹೆಸರೇ ಸಭಾ ಕಾಲ ಎಂಬುದು. ಇಟ್ ಈಸ್ ದ ಪೀರಿಯಡ್ ಆಫ್ ಚರ್ಚ್. ನಾವೇ ನಮ್ಮದೇ ಕಾಲ, ಈ ಸಭೆಯದೇ ಕಾಲವಾಗಿದೆ. ಈ ಸಭೆಯ ಕಾಲದಲ್ಲಿ ನಾವು ಸಭೆಯಾಗಿ ಜೀವಿಸ್ತಾ ಇದ್ದರೆ ನಾವು ಈ ಪ್ರಪಂಚವನ್ನ ನಮ್ಮ ವಶಕ್ಕೆ ಕೊಟ್ಟಿರುವಂತಹ ದೇವರು, ಮನೆವಾರ್ತೆಯವರನ್ನಾಗಿ ನಮಗೆ ಇಟ್ಟಿರುವಂತಹ ದೇವರು, ತಲಾಂತಗಳನ್ನ ನಮಗೆ ವಹಿಸಿರುವಂತಹ ದೇವರು, ನಮ್ಮ ಕಾರ್ಯಗಳನ್ನ ನಾವು ಹೇಗೆ ಮಾಡ್ಲಿಕ್ಕೆ ಪೂರೈಸಲಿಕ್ಕೆ ಸಾಧ್ಯವಾಗುತ್ತೆ? ನಾನೊಂದ್ಸಲ ಒಂದು ಮಾತು ಹೇಳಿದೆ, ಯು ಕೆನಾಟ್ ಚೇಂಜ್ ದ ವರ್ಲ್ಡ್ ಬೈ ಗೋಯಿಂಗ್ ಟು ದ ಚರ್ಚ್, ಯು ಕ್ಯಾನ್ ಚೇಂಜ್ ದ ವರ್ಲ್ಡ್ ಬೈ ಬೀಯಿಂಗ್ ದ ಚರ್ಚ್. ನೀನು ಸಭೆಗೆ ಹೋಗುವುದರಿಂದ ಈ ಪ್ರಪಂಚವನ್ನ ಬದಲಾಯಿಸಲಿಕ್ಕೆ ಸಾಧ್ಯವಿಲ್ಲ. ನೀನು ಸಭೆಯಾಗಿ ಜೀವಿಸುವುದರಿಂದ ನೀನು ಈ ಪ್ರಪಂಚವನ್ನ ಬದಲಾಯಿಸಲಿಕ್ಕೆ ಸಾಧ್ಯ. ಯಾಕಂದ್ರೆ ಸಭೆ ಮತ್ತು ಆ ಜೀವಿತ ಎಂಬುದಾಗಿ ನೋಡುವಾಗ ಅಷ್ಟು ಅಮೂಲ್ಯವಾದಂತಹ ಸತ್ಯತೆಗಳನ್ನ ಪೌಲನು ಎಫೆಸ ಪತ್ರಿಕೆಯಲ್ಲಿ, ಕೊಲೊಸ್ಸೆ ಪತ್ರಿಕೆಯಲ್ಲಿ ಆತನು ಬರೆಯುತ್ತಾ ಹೋಗುವಂತನಾಗಿದೆ. ದ ಎಕ್ಲಾಸಿಯಾಸ್ಟಿಕಲ್ ಎಪಿಸೋಡ್ಸ್ ಎಂಬುದಾಗಿ ನಾವು ನೋಡ್ತಾ ಬಂದು ಮೊದಲನೇ ದಿವಸ ಕಲಿಯುತ್ತಾ ಬರುವಾಗ ಸಭೆಯ ಕುರಿತು ಅಷ್ಟು ಮಹತ್ವವಾದಂತ ವಿಷಯಗಳನ್ನ, ಎಲ್ಲಾ ಏರ್ಪಾಡುಗಳನ್ನ ದೇವರು ಹೇಗೆ ಮಾಡಿದ್ದಾನೆ ಎಂಬುದಾಗಿ ಪೌಲನು ಹೇಳುತ್ತಾ ಹೋಗುವಂತನಾಗಿದ್ದಾನೆ. ಈ ಸಭಾ ಕಾಲಕ್ಕೆ ದೇವರು ಏನು ಒದಗಿಸಿದ್ದಾನೆ, ಒಂದು 7 ಸಂಗತಿಗಳನ್ನ ನಾನು ಹೇಳ್ತೇನೆ. ಈ ಸಭಾ ಕಾಲಕ್ಕೆ ದೇವರು ನಮ್ಗೆ ಹೇಗೆ ಏನು ಒದಗಿಸಿದ್ದಾನೆ? ಟು ಬಿ ಎ ವಿಕ್ಟೋರಿಯಸ್ ಕ್ರಿಶ್ಚಿಯನ್ಸ್, ನಾವು ಜಯಶಾಲಿಗಳಾದಂತಹ ಕ್ರೈಸ್ತರಾಗಿ ಜೀವಿಸ್ಲಿಕ್ಕಾಗಿ, ಟು ವಿನ್ ದ ಸ್ಯಾಟನ್, ನಾವು ಸೈತಾನನನ್ನ ವಶಪಡಿಸ್ಲಿಕ್ಕಾಗಿ ಅಥವಾ ಅವನನ್ನು ಸೋಲಿಸ್ಲಿಕ್ಕಾಗಿ, ನಾವು ದೇವರಿಗೆ ಮಹಿಮೆ ಪಡಿಸ್ಲಿಕ್ಕಾಗಿ, ಈ ಲೋಕಕ್ಕೆ ಸನಾತನ ಧರ್ಮವನ್ನ ಪ್ರಚಾರ ಮಾಡುವಂತವರಾಗಿ, ನಾವು ಈ ಲೋಕಕ್ಕೆ ಸತ್ಯ ದೇವರನ್ನ ಪರಿಚಯ ಪಡಿಸುವಂತವರಾಗಿ, ನಾವು ಈ ಲೋಕದಲ್ಲಿ ಪರಿಶುದ್ಧರಾಗಿ, ನಾವು ಈ ಲೋಕದಲ್ಲಿ ಪ್ರತ್ಯೇಕಿಸಲ್ಪಟ್ಟಂತವರಾಗಿ ಜೀವಿಸುವಾಗೆ ದೇವರು ನಮ್ಮ ವಶಕ್ಕೆ ಏನೆಲ್ಲ ಕೊಟ್ಟಿದ್ದಾನೆ, 7 ಸಂಗತಿಗಳನ್ನ ನೋಡ್ತೇನೆ. ನೋಡ್ರಿ, ಮೊದಲು ಗಾಡ್ ಹ್ಯಾಸ್ ಗಿವನ್ ಅಸ್ ದ ವರ್ಡ್ ಆಫ್ ಗಾಡ್.
ಅಥವಾ ದ ಕ್ಯಾನನ್ ಕ್ಯಾನನ್ ಎಂಬುದಾಗಿ ಹೇಳುವಾಗ ದೇವರ ವಾಕ್ಯ ಅಥವಾ ಸತ್ಯವೇದ ಸತ್ಯವೇದ ಎಂಬುದಾಗಿ ಹೇಳುವಾಗ ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ ಹಿ ಹ್ಯಾಸ್ ಗಿವನ್ ದ ಕಂಪ್ಲೀಟ್ ಕ್ಯಾನನ್ ಇನ್ನದು ಯಾವುದು ಅದಕ್ಕೆ ಸೇರಿಸಲಿಕ್ಕೆ ಸಾಧ್ಯವಿಲ್ಲ ಅದರಿಂದ ಯಾವುದು ತೆಗೆಯಲಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ ಹಳೆ ಒಡಂಬಡಿಕೆ ಕಾಲದಲ್ಲಿ ಅನೇಕ ದೇವ ಭಕ್ತರಿದ್ದರು ಅನೇಕ ದೇವ ಭಕ್ತರಿದ್ದರು ದೇವರಿಗಾಗಿ ಜೀವಿಸಿದಂಥವ್ರು ಅಬ್ರಾಹ್ಮನಿಂದ ಹಿಡಿದು ನಾವು ಮಲಾಖಿನ ಗ್ರಂಥಕ್ಕೆ ಬರುವ ತನಕ ಅನೇಕ ದೇವ ಭಕ್ತರನ್ನ ಪ್ರವಾದಿಗಳನ್ನ ಯಾಜಕರನ್ನ ಅರಸರನ್ನ ನಾವು ನೋಡುವಂತರಾಗಿದ್ದೇವೆ ಅವ್ರಿಗೆ ಯಾವತ್ತು ದೇವರು ಪೂರ್ಣವಾದಂತಹ ಒಂದು ಪುಸ್ತಕವನ್ನಾಗಲಿ ಈ ಕ್ಯಾನನ್ ಆಗಲಿ ಆತನ ಅವರ ಕೈಗೆ ಕೊಟ್ಟಿರಲಿಲ್ಲ ಈಗ ಆದಿ ಅಪೋಸ್ತಲರು ಕೂಡ ಅವರು ಜೀವಿಸುವಾಗ ಈ ಒಂದು ಸಭೆಗಳನ್ನು ಅಲ್ಲಲ್ಲಿ ಅಲ್ಲಲ್ಲಿ ಪ್ರಪಂಚದಲ್ಲೆಲ್ಲ ಅವರು ಸ್ಥಾಪಿಸುವಾಗ ಸಂಪೂರ್ಣವಾದ ಪರಿಪೂರ್ಣವಾದ ಸತ್ಯವೇದ ಅವರ ಕೈಗೆ ಕೊಡಲ್ಪಟ್ಟಿರಲಿಲ್ಲ ಪ್ರಿಯ ಇಷ್ಟು ವಿಶೇಷತೆ 326ನೇ ಇಸವಿಯಲ್ಲಿ ದ ಕೌನ್ಸಿಲ್ ಆಫ್ ನೀಸಿಯಾ ಎಂಬುವಂತಹ ಒಂದು ಸಮ್ಮೇಳನ ಅಥವಾ ಕೌನ್ಸಿಲ್ ಅಲ್ಲಿ ಸೇರಿ ಬಂದಂತ ದೇವ ಭಕ್ತರು ಎಲ್ಲವನ್ನ ಕೂಡ್ರೀಕರಿಸಿ ಈ ಸತ್ಯವೇದ ಈ ರೀತಿ ಇರಬೇಕು ಎಂಬುದಾಗಿ ಅವರು ಆತ್ಮನ ಸಹಾಯದಿಂದ ಪ್ರೇರೇಪಿಸಲ್ಪಟ್ಟಂತವರಾಗಿ ಯಾವ್ಯಾವ ಪುಸ್ತಕಗಳು ಯಾವ್ಯಾವ್ದು ಎಲ್ಲಿರಬೇಕು ಎಂಬುದಾಗೆಲ್ಲ ತೀರ್ಮಾನ ಮಾಡಿದಂಥವರಾಗಿ ಒಂದು ರೂಪಕ್ಕೆ ಬಂತು. ಆದ್ರೆ ಅದಿನ್ನೂ ಪ್ರಿಂಟ್ ಆಗಿ ಎಲ್ಲ ಬರಲಿಲ್ಲ. ಅದು ಬರ್ಲಿಬೇಕಾದ್ರೆ ಇನ್ನೂ ಎಷ್ಟೋ ಸಾವಿರ ವರ್ಷಗಳು ಹಿಡಿತದೆ. ಆದ್ರೂ ಕೂಡ ಅವರ ಜೀವಿತ ನೋಡಿ ಎಷ್ಟು ಚೆನ್ನಾಗಿತ್ತು ಅಂತ, ಎಷ್ಟು ಸಾಕ್ಷಿ ಇತ್ತು, ರಕ್ತ ಸಾಕ್ಷಿಗಳಾಗಿ ಪ್ರಾಣ ಕೊಟ್ಟಂತ ಉದಾಹರಣೆಗಳು ಇತ್ತು. ಎಂದಿಗೂ ಸತ್ಯಕ್ಕಾಗಿ ಅವರು ಅದನ್ನ ಬಿಡದೆ ಜೀವಿಸಿದಂತ ಜೀವಿತಗಳಿತ್ತು. ಅನೇಕ ಭಕ್ತರ ಜೀವಿತಗಳನ್ನು ನಾವು ನೋಡುವಂತವರಾಗಿದ್ದೇವೆ. ಪಾಲಿಕಾರ್ಪ್ ಅನ್ನುವಂಥವನು, ಇಗ್ನೇಷಿಯಸ್ ಅನ್ನುವಂಥನು, ಜಾನ್ ನಾಕ್ಸ್ ಅನ್ನುವಂಥವನು, ವಿಕ್ಲಿಫ್ ಅನ್ನುವಂಥವರು, ಟಿಂಡೇಲ್ ಅನ್ನುವಂಥವರು, ಹೀಗೆ ಅನೇಕ ಭಕ್ತರ ಜೀವಿತಗಳನ್ನು ನಾವು ನೋಡ್ತೇವೆ. ತಮ್ಮ ರಕ್ತಗಳನ್ನ ಸುರಿಸಿದಂತಹ ಭಕ್ತರು ಎಷ್ಟು ವಿಶೇಷವಾದಂತಹ ರೀತಿಯಲ್ಲಿ ಅವರು ನಮಗೆ ಅಡಿಪಾಯವನ್ನು ಹಾಕಿಕೊಟ್ಟಂತವರಾಗಿದ್ದಾರೆ. ದ ಕ್ಯಾನನ್ ಇಸ್ ಕಂಪ್ಲೀಟ್ ಇನ್ ಅವರ್ ಹ್ಯಾಂಡ್ಸ್. ನಮ್ಗೆ ಪೂರ್ಣವಾದಂತ ಸತ್ಯವೇದ ದೇವರು ಕಲ್ಪಿಸಿಕೊಟ್ಟಿರುವಾಗ ನಮ್ಗೆ ಇನ್ನೇನು ಬೇಕಾಗಿದೆ? ಆ ರಾಜ್ಯಕ್ಕಾಗಿ ಜೀವಿಸ್ಲಿಕ್ಕಾಗಿ, ಆ ಸಭೆಯಾಗಿ ಜೀವಿಸ್ಲಿಕ್ಕಾಗಿ, ಆ ಸಾಕ್ಷಿಯಾಗಿ ಜೀವಿಸ್ಲಿಕ್ಕಾಗಿ, ವಾಟ್ ಮೋರ್ ವಿ ವಾಂಟ್? ನಮ್ಗೆ ಇನ್ನೇನು ಬೇಡ ಪ್ರಿಯರ. ಆ ಸತ್ಯವೇದ ನಮ್ಮ ಕೈಯಲ್ಲಿರುವಾಗ ನಾವು ಅದನ್ನ ಪಡ್ಕೊಂಡಂತವರಾಗಿ, ಅದರ ಆಜ್ಞೆಗಳನ್ನ ಕೈಕೊಂಡು ನಡೆಯುವಂತವರಾಗಿ, ವಾಕ್ಯಗಳನ್ನ ಓದುತ್ತಾ ಧ್ಯಾನಿಸುತ್ತಾ ಜೀವಿಸುದಾದ್ರೆ ದೇವರಿಗೆ ಅದಕ್ಕಿಂತ ಇನ್ನೆಷ್ಟೋ ಬೇರೆ ಯಾವುದು ಬೇಡ. ನೆನ್ನೆ ಮ್ಯಾಥ್ಯೂ ಕೊಡೂರವರು ಕೂಡ ನಮ್ಮ ಸಭೆಗೆ ಮಾತಾಡುವಾಗ ಒಂದು ಮಾತನ್ನ ಹೇಳ್ತಾ ಬಂದ್ರು, ಬಹಳ ಚೆನ್ನಾಗಿ ಅವ್ರು ಹೇಳ್ತಾ ಬಂದ್ರು ಆ ಮಾತನ್ನ. ಪರಲೋಕದಲ್ಲಿ ಹೋಗಿ ದೇವರ ಮುಂದೆ ನಿಂತುಕೊಳ್ಳುವಾಗ ದೇವರು ಒಂದು ವೇಳೆ ಪ್ರಶ್ನೆ ಮಾಡ್ತಾನೆ ನಮ್ಗೆ, ನೀನ್ ಈ ಪರಲೋಕಕ್ಕೆ ಬರಲಿಕ್ಕೆ ನಿನ್ನಲ್ಲಿ ಯಾವ ಅರ್ಹತೆ ಉಂಟು ಎಂಬುದಾಗಿ. ಅವಾಗ ನಾವ್ ಹೇಳ್ತೀವಂತೆ, ಅವ್ರು ಹೇಳ್ತಾ ಇದ್ರು ಚೆನ್ನಾಗಿ, ನಾನು ಸಭೆಗೆ ಹೋಗ್ತಿದ್ದೆ, ನಾನು ಆರಾಧನೆ ಮಾಡ್ತಾ ಇದ್ದೆ, ನಾನು ಸುವಾರ್ತೆಯನ್ನ ಸಾರ್ತಾ ಇದ್ದೆ, ನಾನು ಅನೇಕ ಆತ್ಮಗಳನ್ನ ಗೆದ್ದಿದ್ದೇನೆ, ನಾನು ಬಹಳ ಭಯಭಕ್ತಿಯಿಂದ ಜೀವಿಸಿದ್ದೇನೆ. ದೇವ್ರು ಹೇಳ್ತಾನಂತೆ, ಇದ್ಯಾವುದೋ ನನಗೆ ಏನು ಗೊತ್ತಿಲ್ಲ, ವಾಪಸ್ ಹೋಗು ಎಂಬುದಾಗಿ. ಅವಾಗ ಮ್ಯಾಥ್ಯೂ ಕೊಡೋರು ಹೇಳ್ತಾ ಇದ್ರು, ನಾವು ನಮ್ಮಲ್ಲಿ ಏನಿರ್ಬೇಕು? ಆತನ ವಾಕ್ಯ, ಆ ವಾಕ್ಯದ ಮೇಲಿನ ನಂಬಿಕೆ, ಆ ವಾಕ್ಯದಿಂದಲೇ ನಂಬಿಕೆ. ನಂಬಿಕೆ ಸುವಾರ್ತೆಯಿಂದ ಬಂದಿದೆ. ಆ ಸುವಾರ್ತೆಗೆ ಆಧಾರ ಆತನ ವಾಕ್ಯವಾಗಿದೆ. ನಾವು ದೇವರ ಮುಂದೆ ನಿಂತುಕೊಂಡು ನಾನು ನಿನ್ನ ಸತ್ಯವೇದದಿಂದ ಓದಿ ನಂಬಿ ನಿನ್ನನ್ನು ರಕ್ಷಕನಾಗಿ ಅಂಗೀಕರಿಸಿದ್ದೇನೆ ಎಂದು ನಾನು ಹೇಳುವಾಗ ದೇವರು ಸಂತೋಷವಾಗಿ ನಮ್ಮನ್ನು ಬರಮಾಡಿಕೊಳ್ತಾನಂತೆ. ಎಷ್ಟು ಸತ್ಯವಾದಂತ ಮಾತು ಪ್ರಿಯರು. ದ ಎಂಟೈರ್ ಕ್ಯಾನನ್ ಇಸ್ ಗಿವನ್ ಇನ್ ಅವರ್ ಹ್ಯಾಂಡ್ಸ್. ನಮ್ಮ ವಶಕ್ಕೆ ಇಡೀ ಸತ್ಯವೇದವನ್ನ ದೇವರು ಕಲ್ಪಿಸಿಕೊಟ್ಟಿದ್ದಾನೆ. ನೋಡ್ರಿ, ಹಳೆ ಒಡಂಬಡಿಕೆಯನ್ನು ನೋಡುವಾಗ ಪ್ರವಾದನೆಗಳನ್ನ ತುಂಬಿತ್ತು. ಆ ಪ್ರವಾದನೆಗಳು ಹೊಸ ಒಡಂಬಡಿಕೆಯಲ್ಲಿ ನೆರವೇರಿಸಲ್ಪಟ್ಟಿವೆ. ಅನಂತರ ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ಕರ್ತನಾದ ಯೇಸು ಕ್ರಿಸ್ತನ ಅನೇಕ ಚಿತ್ರಣಗಳಿತ್ತು. ದೇವದರ್ಶನ ಗುಡಾರವನ್ನ ಒಂದು ಉದಾಹರಣೆಯಾಗಿ ತೆಗೆದುಕೊಳ್ಳುವುದಾದ್ರೆ ಅನೇಕ ಚಿತ್ರಣಗಳನ್ನ ನಾವು ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆ, ಮರಣ, ಪುನರುತ್ಥಾನ, ಎಲ್ಲಾ ಯಜ್ಞ, ಎಲ್ಲ ಚಿತ್ರಣವನ್ನ ನಾವು ನೋಡುವಂತರಾಗಿದ್ದೇವೆ. ಆ ಒಂದು ಚಿತ್ರಣ ಹೊಸ ಒಡಂಬಡಿಕೆಯಲ್ಲಿ ಏನಾಗಿದೆ ಅಂದ್ರೆ ಅದು ನಮಗೆ ವಿಷಯವಾಗಿ ಕೊಡಲ್ಪಟ್ಟಿದೆ. ಯೇಸು ಸ್ವಾಮಿಯನ್ನೇ ನಮಗೆ ಕೊಡಲ್ಪಟ್ಟಿದೆ. ಅನಂತರ ಹಳೆಯ ಒಡಂಬಡಿಕೆಯಲ್ಲಿ ಅನೇಕ ಉದಾಹರಣೆಗಳಿತ್ತು. ನಾವು ಮೊದಲನೇ ಕೊರಿಂಥ 10:10 ನೋಡ್ತೇವೆ, ಇಸ್ರಾಯೇಲರಲ್ಲಿದ್ದಂತ ಉದಾಹರಣೆಗಳು ನಿಮಗೆ ನಿದರ್ಶನ ರೂಪವಾಗಿ ಕೊಡಲ್ಪಟ್ಟಿದೆ. ಅಂತ್ಯಕಾಲದಲ್ಲಿ ಜೀವಿಸ್ತಿರುವಂತ ನಿಮ್ಮ ಜೀವಿತ ದೇವರಿಗೆ ಭಯಭಕ್ತಿಯಿಂದ ಜೀವಿಸುವ ಹಾಗೆ, ನಿಂತಿದ್ದೇನೆ ಎಂಬುದಾಗಿ ನೆನೆಸುವನು ಬೀಳದಂತೆ ಎಚ್ಚರಿಕೆಯಿಂದ ಇರುವ ಹಾಗೆ ಅವರನ್ನ ನಿದರ್ಶನವಾಗಿ ನಮಗೆ ಕೊಡಲ್ಪಟ್ಟಿದೆ. ನೋಡ್ರಿ, ಇಟ್ ಈಸ್ ಫಾರ್ ಅವರ್ ಅಪ್ಲಿಕೇಶನ್. ನಾವು ಅದನ್ನ
ನಮ್ಮ ಜೀವಿತ ಅನುಷ್ಠಾನಕ್ಕೆ ನಿರ್ದೇಶನವಾಗಿ ತೆಗೆದುಕೊಂಡು ಎಚ್ಚರಿಕೆಯಿಂದ ಜೀವಿಸಲಿಕ್ಕಾಗಿ ಹಳೆ ಒಡಂಬಡಿಕೆಯ ಎಕ್ಸಾಂಪಲ್ಸ್ ಗಳು ಮಾದರಿಗಳು ಇಸ್ರಾಯೇಲರ ಜೀವಿತಗಳು ನಮಗೆ ಕೊಡಲ್ಪಟ್ಟಂತ ಪ್ರಿಯರ ಒಬ್ಬರು ಭಕ್ತರು ಈಗ ಹೇಳ್ತಾರೆ ಮೊನ್ನೆ ರಾಜು ಮ್ಯಾಥ್ಯೂಸ್ ಅವರು ಕೂಡ ಹೇಳ್ತಾ ಇದ್ರು ಇನ್ ಎವ್ರಿ ಪೇಜ್ ಆಫ್ ದ ಸ್ಕ್ರಿಪ್ಚರ್ ಯು ಕ್ಯಾನ್ ಫೈಂಡ್ ಲಾರ್ಡ್ ಜೀಸಸ್ ಕ್ರೈಸ್ಟ್ ಎಂಬುದ ಸತ್ಯವೇದದ ಪ್ರತಿ ಹಾಳೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನನ್ನ ನಾವು ಕಂಡುಕೊಳ್ಳಲಿಕ್ಕೆ ಸಾಧ್ಯತೆ ಹಾಗಾದ್ರೆ ಆ ಕರ್ತನಾದ ಯೇಸು ಕ್ರಿಸ್ತನ ಪ್ರತಿ ಹಾಳೆಯಲ್ಲೂ ನಾವು ಕಂಡುಕೊಳ್ತೀವಿ ಅಂತ ಹೇಳುವುದಾದ್ರೆ ದೇವರ ಸರ್ವ ಸಂಪೂರ್ಣತೆ ಆತನಲ್ಲಿ ಪರಿಪೂರ್ಣವಾಗಿ ಅವತರಿಸಿ ವಾಸ ಮಾಡ್ತದೆ ಅವನಿಗಿಂತ ಮಿಗಿಲಾಗಿ ಯಾವುದೇ ಅಂತ ಕರ್ತನಾದ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿರುವಂತ ನಾವು ಆತನಲ್ಲಿ ಪರಿಪೂರ್ಣರಾಗಿದ್ದೇವೆ ಮೊದಲನೇ ಸಂಗತಿ ಸತ್ಯವೇದ ನಮಗೆ ಪರಿಪೂರ್ಣವಾಗಿ ಕೊಡಲ್ಪಟ್ಟಿದೆ ದಟ್ಸ್ ವೈ ವಿ ಆರ್ ಕಂಪ್ಲೀಟ್ ಇನ್ ಕ್ರೈಸ್ಟ್ ಆದ್ರಿಂದಲೇ ನಾವು ಕ್ರಿಸ್ತನಲ್ಲಿ ಪರಿಪೂರ್ಣರಾಗಿದ್ದೇವೆ ಎರಡನೇ ಸಂಗತಿ ನಾವು ನೋಡುವಾಗ ದೇರ್ ಇಸ್ ಫುಲ್ ರೆವಲೇಷನ್ ಆಫ್ ಗಾಡ್ ಇನ್ ಕ್ರೈಸ್ಟ್ ದೇವರ ಆ ಪ್ರಕಟಣೆ ಆತನ ಮಗನಲ್ಲಿ ಸಂಪೂರ್ಣವಾಗಿ ನಮಗೆ ತೋರಿಸಲ್ಪಟ್ಟುಂಟು ಯೇಸು ಸ್ವಾಮಿ ಒಂದನೇ ಅಧ್ಯಾಯ ಯೋಹಾನ್ ಸುವಾರ್ತೆ 18ನೇ ವಚನದಲ್ಲಿ ಹೇಳ್ತಾನೆ ದೇವರನ್ನ ಯಾರೂ ಕಂಡಿಲ್ಲ ಎಂಬುದಾಗಿ ಮಗನು ಮಾತ್ರ ದೇವರನ್ನ ಕಂಡಿದ್ದಾನೆ ಎಂಬುದಾಗಿ ಆತನು ಹೇಳ್ತಾನೆ 14ನೇ ಅಧ್ಯಾಯಕ್ಕೆ ಬರುವಾಗ ಆತನು ಫಿಲಿಪ್ಪನಿಗೆ ಹೇಳ್ತಾನೆ ಫಿಲಿಪ್ಪನು ಕೇಳ್ತಾನೆ ಸ್ವಾಮಿ ನಮಗೆ ತಂದೆಯನ್ನು ತೋರಿಸು ಅಷ್ಟೇ ಸಾಕು ನಮಗೆ ಎಂಬುದಾಗಿ ಆವಾಗ ಯೇಸು ಸ್ವಾಮಿ ಅವನು ಹೇಳ್ತಾನೆ ಏನಂದ್ರೆ ಮಗನನ್ನ ನೋಡಿದಂತವನು ತಂದೆಯನ್ನ ನೋಡಿದ್ದಾನೆ ಎಂಬುದಾಗಿ ದ ಕಂಪ್ಲೀಟ್ ರೆವಲೇಷನ್ ಆಫ್ ಗಾಡ್ ಇನ್ ಕ್ರೈಸ್ಟ್ ಜೀಸಸ್ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತಂದೆಯಾದ ದೇವರ ಪ್ರಕಟಿಸಲ್ಪಟ್ಟಂತಹ ಸಂಗತಿ ದ ಇನ್ಕಾರ್ನೇಷನ್ ಆಫ್ ಕ್ರೈಸ್ಟ್ ಕರ್ತನಾದ ಯೇಸು ಕ್ರಿಸ್ತನು ಮನುಷ್ಯಾವತಾರವಾಗಿ ಎದ್ದು ಬಂದಂತ ಲೋಕಕ್ಕೆ ಬಂದಂತದ್ದು ಏನ್ ಸೂಚಿಸುತ್ತದೆ ಎಂಬುದಾಗಿ ಹೇಳುವಾಗ ನಮ್ಮ ಎಲ್ಲಾ ಸನ್ನಿವೇಶಗಳಲ್ಲಿ ಕ್ರಿಸ್ತನು ಇದ್ದಾನೆ ಎಂಬುದಾಗಿ ಎರಡನೇ ಸಂಗತಿ ಇಂಡ್ವೆಲ್ಲಿಂಗ್ ಆಫ್ ಕ್ರೈಸ್ಟ್ ಈ ಕ್ರಿಸ್ತನು ನಮ್ಮಲ್ಲಿ ನೆಲೆಗೊಂಡಿದ್ದಾನೆ ಎಂಬುದಾಗಿ ನಾವು ಯೋಚಿಸುವಾಗ ಇರೋ ನಂಬುವಾಗ ಎಲ್ಲಾ ಸನ್ನಿವೇಶಗಳಲ್ಲಿ ಕ್ರಿಸ್ತನಿದ್ದಾನೆ ಎಂಬುದಾಗಿ ಅಥವಾ ಕ್ರೈಸ್ಟ್ ಇಸ್ ಫಾರ್ ಎವ್ರಿ ಸರ್ಕಮ್ಸ್ಟೆನ್ಸ್ ಎಲ್ಲಾ ಸನ್ನಿವೇಶಗಳಿಗೂ ಕೂಡ ಆತನು ನಮಗೆ ಸಹಾಯವನ್ನ ಮಾಡುವಂತನಾಗಿರ್ತಾನೆ ಅಂತ ಅನಂತರ ಪ್ರಿಯಮಿನೆಂಟ್ ಆಫ್ ಕ್ರೈಸ್ಟ್ ನಾವು ಅದನ್ನೇ ಕೊಲಸೆ 1:9 ನೋಡ್ತಾ ಬಂದದ್ದು ಆತನ ಪರಮೋನ್ನತೆ ಆತನ ಸರ್ವಶ್ರೇಷ್ಠತೆ ಆತನ ಪ್ರಾಬಲ್ಯ ಇವೆಲ್ಲ ಇರುವಾಗ ನಮ್ಮ ಎಲ್ಲಾ ಸನ್ನಿವೇಶಗಳನ್ನು ಮೀರುವಂತವನಾಗಿದ್ದಾನೆ ಕ್ರಿಸ್ತನು ನಮ್ಗೆ ಯಾವ ಸನ್ನಿವೇಶಗಳು ಅಡ್ಡಿ ಆಗೋಲ್ಲ ಪ್ರಿಯರ ಆತನನ್ನ ಸಾಕ್ಷೀಕರಿಸಲಿಕ್ಕೆ ಪೌಲನು 8ನೇ ಅಧ್ಯಾಯ ರೋಮಾಪುರದಲ್ಲಿ ಎಷ್ಟು ಚೆನ್ನಾಗಿ ಆತನ ಬರೀತಾ ಬರ್ತಾನೆ 31ನೇ ವರ್ಷದಿಂದ ಓದ್ತಾ ಹೋಗುವಾಗ ಆ ದೇವರ ಪ್ರೀತಿಯಿಂದ ನಮ್ಮನ್ನ ಅಗಲಿಸಿಕೆ ಯಾರಿಗೆ ಸಾಧ್ಯ ವಸ್ತ್ರವಿಲ್ಲದಿರುವುದು ಅನ್ನವಿಲ್ಲದಿರುವಂಥದ್ದು ಪ್ರಾಣ ಕೊಡುವಂಥದ್ದು ಯಾವುದು ಅಲ್ಲ ಯಾವುದು ಅದಕ್ಕೆ ಅಡ್ಡಿ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ದೇವರ ಪ್ರೀತಿಯಿಂದ ನಮ್ಮನ್ನ ಅಗಲಿಸಲಿಕ್ಕೆ ಸಾಧ್ಯವಿಲ್ಲ ಯಾಕಂದ್ರೆ ಆ ಕ್ರಿಸ್ತನು ಪರಿಪೂರ್ಣವಾಗಿ ದೇವರನ್ನ ಪ್ರಕಟಿಸಿ ನಮಗೆ ತೋರಿಸಿದ್ದಾನೆ ಎಂಬುದಾಗಿ ನಾವು ನಂಬುವಂತವರಾಗಿರ್ಬೇಕು ಮೂರನೇ ಸಂಗತಿ ನಾವು ನೋಡುವಾಗ ದ ಮಿಸ್ಟ್ರಿ ಆಫ್ ಚರ್ಚ್ ನಾವಾಗ್ಲೇ ನೋಡಿದ್ವಿ ಸಭೆಯ ಮಹತ್ವಗಳನ್ನ ಅದರಲ್ಲಿ ಇರುವಂತಹ ಮರ್ಮಗಳು ಏನೆಂಬುದಾಗಿ ಹೇಳುವಾಗ ಸಭೆ ಅನ್ನುವಂಥದ್ದು ಅದು ದೇವರ ಒಂದು ಕುಟುಂಬ ಕುಟುಂಬ ಎಂಬುದಾಗಿ ಹೇಳುವಾಗ ನಾವೆಷ್ಟು ಪ್ರಾಮಾಣಿಕರಾಗಿದ್ದೇವೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು ಸಭೆ ಅನ್ನುವಂಥದ್ದು ದೇವರ ಒಂದು ಆಲಯ ನಾವು ದೇವರ ಆಲಯವಾಗಿದ್ದೇವೆ 1 Corinthians 3:16-19 ಇಲ್ಲಿ ಓದುವ ಪ್ರಕಾರ ದೇವರ ಆಲಯವಾಗಿದೆ ಸಭೆ ಎಂಬುದಾಗಿ ಹೇಳುವಾಗ ಹೌ ಮಚ್ ಹೋಲಿ ವಿಹಾರ್ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು ನಾವೆಷ್ಟು ಪರಿಶುದ್ಧರಾಗಿದ್ದೇವೆ ಎಂಬುದಾಗಿ ಅರ್ಥ ಮಾಡಿಕೊಡುವಂತರಾಗಿರ್ಬೇಕು 4ನೇದು ಸಭೆ ಎನ್ನುವಂಥದ್ದು ಇಟ್ ಇಸ್ ದ ಬಾಡಿ ಆಫ್ ಕ್ರೈಸ್ಟ್ ದೇವರ ಶರೀರವಾಗಿದೆ ಅಂಗವಾಗಿದೆ ದೇವರ ಶರೀರವಾಗಿದೆ ಎಂಬುದಾಗಿ ಹೇಳುವಾಗ ಸಭೆಯಲ್ಲಿ ಇದ್ದಂಥವರಾಗಿ ಪವಿತ್ರಾತ್ಮನ ವರಗಳನ್ನ ಆ ದೇಹದ ಅಭಿವೃದ್ಧಿಗಾಗಿ ನಾವೆಷ್ಟು ಉಪಯೋಗಿಸ್ತೇವೆ ಎಂಬುದಾಗಿ ಅರ್ಥ ಮಾಡಿಕೊಳ್ಳುವಂಥವರಾಗಿರ್ಬೇಕು 4ನೇದಾಗಿರುವಂತಹ ಸತ್ಯತೆ ವಿ ಆರ್ ದ ಬ್ರೈಡ್ ಆಫ್ ಕ್ರೈಸ್ಟ್ ನಾವು ಕರ್ತನಾದ ಯೇಸು ಕ್ರಿಸ್ತನ ಮೊದಲಗಿತ್ತಿಯಾಗಿದ್ದೇವೆ ಹೆಂಡತಿ ಗಂಡನಿಗೆ ಪರಿಪೂರ್ಣವಾಗಿ ಒಳಗಾದಂತೆ ಸಭೆಯು ಕ್ರಿಸ್ತನಿಗೆ ಪರಿಪೂರ್ಣವಾಗಿ ಒಳಗಾಗಿರಬೇಕು ಇನ್ನೂ 6 ಚಿತ್ರಣಗಳಿದೆ ನಾವು ವಿ ಆರ್ ದ ವೈನ್ ಆತನ ದ್ರಾಕ್ಷೆ ಬಳ್ಳಿ ವಿ ಆರ್ ದ ಲ್ಯಾಂಪ್ ಆತನ ದೀಪ ಹೀಗೆ ಅನೇಕ ಚಿತ್ರಣಗಳುಂಟು ಹೇಗೂ ನಾನು ಪ್ರಾಮುಖ್ಯವಾಗಿ 4 ಸತ್ಯತೆಗಳನ್ನ ನಮ್ಮ ಈ ಲೋಕದಲ್ಲಿ ಜೀವಿಸುವಾಗ ಬೇಕಾದಂತಹ ಆತ್ಮಿಕ ಜೀವಿತಕ್ಕಾಗಿ ನಾನು ಇದನ್ನ ತೆಗೆದುಕೊಂಡು ನಿಮ್ಗೆ ಹೇಳ್ತಾ ಬಂದೆ ಮೊದಲನೇದು ನಾವು ನೋಡಿದ್ವು ಸತ್ಯವೇದ ಕೊಟ್ಟಿದ್ದಾನೆ ಎರಡನೇದು ನಾವು ನೋಡಿದ್ವು ದೇವರು ಕ್ರಿಸ್ತನಲ್ಲಿ ಪ್ರಕಟಗೊಂಡಿದ್ದಾನೆ ಮೂರನೇದಾಗಿ ನಾವು ನೋಡ್ತಾ ಬಂದ್ವು ಸಭೆ ಅನ್ನುವಂಥದ್ದು ಒಂದು ಮರ್ಮವಾಗಿದೆ
ಅದು ಆತನ ಮದಲಗಿತ್ತಿ ಆತನ ಆಲಯ ಆತನ ದೇಹ ಆತನ ಕುಟುಂಬವಾಗಿದೆ ಎಂಬುದಾಗಿ ನಾಲ್ಕನೇ ಸಂಗತಿ ನಮಗೆ ದೇವರು ಕೊಟ್ಟಿರುವಂತ ಪವಿತ್ರ ಆತ್ಮ ಇದು ಬಹಳ ಪ್ರಾಮುಖ್ಯವಾದ ಯಾವನು ಆತ್ಮನ ಸಹಾಯವಿಲ್ಲದೆ ಕ್ರಿಸ್ತನನ್ನ ಯೇಸು ಸ್ವಾಮಿಯನ್ನ ಕರ್ತನೆಂದು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಯಾವನಲ್ಲಿ ದೇವರ ಆತ್ಮನು ಇಲ್ಲವೋ ಅವನು ಕ್ರಿಸ್ತನವನಲ್ಲ ನಾವು ರೋಮಾಪುರ 8ನೇ ಅಧ್ಯಾಯದಲ್ಲಿ ಓದ್ತಾ ಬರ್ತೇವೆ ಪ್ರಿಯರೇ ದೇವರ ಆತ್ಮನನ್ನ ನಮಗೆ ಸಂಚಾಕಾರವಾಗಿ ದೇವರು ಕಲ್ಪಿಸಿ ಕೊಟ್ಟಿದ್ದಾನೆ ದೇವರ ಮುದ್ರೆಯನ್ನ ನಮಗೆ ಸಂರಕ್ಷಣೆಯ ಗುರುತಾಗಿ ಹಾಕಿ ಒತ್ತಿ ಹಾಕಿದಂಥವನಾಗಿದ್ದಾನೆ ಪವಿತ್ರಾತ್ಮನ ಮುಖಾಂತರ ನಾವು ಯಾವ ಅಡೆತಡೆ ಇಲ್ಲದೆ ದೇವರ ಸನ್ನಿಧಾನಕ್ಕೆ ಹೋಗುವಂತವರಾಗಿದ್ದೇವೆ ಪವಿತ್ರಾತ್ಮನ ಮುಖಾಂತರ ದೇವರ ಎಲ್ಲಾ ಉದ್ದೇಶಗಳನ್ನ ನಮ್ಮ ಜೀವಿತಗಳಲ್ಲಿ ನಾವು ನೆರವೇರಿಸಲಿಕ್ಕೆ ಸಾಧ್ಯತೆ ಉಂಟು ಪವಿತ್ರಾತ್ಮನ ಬಲದಿಂದ ನಾವು ಶಕ್ತಿಶಾಲಿಯಾಗಿ ಬಲಶಾಲಿಗಳಾಗಿ ಲೋಕದಲ್ಲಿ ಜೀವಿಸಲಿಕ್ಕೆ ಸಾಧ್ಯತೆ ಉಂಟು ಪವಿತ್ರಾತ್ಮನ ಸಹಾಯದಿಂದ ದೇವರು ನಮ್ಮ ಮಧ್ಯದಲ್ಲಿ ಸಭೆಯಲ್ಲಿ ಐಕ್ಯತೆಯನ್ನ ಒಮ್ಮತವನ್ನ ಪ್ರೀತಿಯನ್ನ ಆತನ ಕಲ್ಪಿಸಿಕೊಟ್ಟಂತವನಾಗಿದ್ದಾನೆ ಪವಿತ್ರಾತ್ಮನ ಸಹಾಯದಿಂದ ಯೇಸು ಸ್ವಾಮಿ ಹೇಳಿದ ಹಾಗೆ ಒಳ್ಳೆಯದರ ಮತ್ತು ಕೆಟ್ಟದರ ಹರಿವನ್ನ ಹುಟ್ಟಿಸುವಂತವನಾಗಿದ್ದಾನೆ ಹಾಗಾದ್ರೆ ಆ ಅರಿವು ನಮ್ಗೆ ಉಂಟಾಗುವಾಗ ಪಾಪದನ್ನೇ ಮತ್ತೆ ಮಾಡ್ಲಿಕ್ಕೆ ಹೇಗೆ ಸಾಧ್ಯ ನಾವು ಅದನ್ನು ಆಲೋಚನೆ ಮಾಡಬೇಕಾಗ್ತದೆ ಯಾಕಂದ್ರೆ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪರಿಪೂರ್ಣರಾಗಿರುವಾಗ ಯಾವ ದೇವರ ವಿರುದ್ಧವಾದ ಸಂಗತಿಗಳನ್ನು ನಾವು ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಆ ಪವಿತ್ರಾತ್ಮನ ಮುಖಾಂತರ ನಾವು ಫಲವನ್ನ ಕೊಡುವಂತವರಾಗಿ ಮಾಡಿದ್ದಾನೆ ನಾವು ಗಲಾತ್ಯ ಪತ್ರಿಕೆ 5ನೇ ಅಧ್ಯಾಯ 9ನೇ ವರ್ಷದಿಂದ 19ನೇ ವರ್ಷದಿಂದ ನಾವು ನೋಡುವಂತರಾಗಿದ್ದೇವೆ ಅನಂತರ ನಾವು ಆ ಪವಿತ್ರಾತ್ಮನ ಅಡಿಯಲ್ಲಿ ಆತನ ಅಥೋಟಿಯಲ್ಲಿ ಇರುವಂತವರಾಗಿದ್ದೇವೆ ಆ ಅಥೋಟಿಯಲ್ಲಿರುವಾಗ ನಾವು ಕೀರ್ತನೆಗಳಿಂದಲೂ ಗಾನವನ್ನ ಮಾಡುತ್ತಿರುವುದರಿಂದಲೂ ಸ್ತೋತ್ರಗಳನ್ನ ಹೇಳುತ್ತಿರುವುದರಿಂದಲೂ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ತಂದೆಯಾದ ದೇವರಿಗೆ ಆರಾಧನೆಯನ್ನ ನಾವು ಸಲ್ಲಿಸಲಿಕ್ಕೆ ಸಾಧ್ಯತೆ ಉಂಟಾಗುವಂಥದ್ದಾಗಿದೆ ಎಷ್ಟು ವಿಶೇಷವಾದಂತಹ ಸತ್ಯತೆ ಸಭೆಗೆ ದೇವರು ಕಲ್ಪಿಸಿಕೊಟ್ಟಿದ್ದಾನೆ ಪ್ರಿಯರೇ ಐದನೇ ಸಂಗತಿ ನಾವು ನೋಡುವಾಗ ಕ್ರೈಸ್ಟ್ ಈಸ್ ಆನ್ ದ ಥ್ರೋನ್ ಆಫ್ ಗಾಡ್ ದೇವರು ಕರ್ತನಾದ ಯೇಸು ಕ್ರಿಸ್ತನು ತಂದೆಯ ಸಿಂಹಾಸನದಲ್ಲಿ ಬಲಪಾರ್ಶ್ವದಲ್ಲಿದ್ದಾನೆ ಏನಂದ್ರೆ ಮೆಲ್ಕಿಜೆದೇಕನ ತನ್ನ ಮಹಾಯಾಜಕನಾಗಿ ನಮಗೋಸ್ಕರ ವಿಜ್ಞಾಪಿಸುವಂತಹ ದೇವರಾತನಾಗಿದ್ದಾನೆ ಒಂದು ವೇಳೆ ನಮ್ಮ ಆರಾಧನೆ ಇವತ್ತು ದೇವರಿಗೆ ತಲುಪ್ತದೆ ಸಲ್ಲಿಸಲ್ಪಡ್ತದೆ ಎಂಬುದಾಗಿ ಹೇಳುವುದಾದ್ರೆ ಅದು ಕರ್ತನಾದ ಯೇಸು ಕ್ರಿಸ್ತನ ಆ ತಂದೆಯ ಬಲಪಾರ್ಶ್ವದಲ್ಲಿ ಕೂತಿರುವುದರಿಂದಲೇ ನಾವು ಈ ಲೋಕದಲ್ಲಿ ಇವತ್ತು ಇನ್ನೂ ಜೀವಿಸ್ತಾ ಇದ್ದೇವೆ ಯಾವ ಅಪಾಯ ಇಲ್ಲದೆ ಇದ್ದೇವೆ ಕರೋನಾ ನಮ್ಗೆ ಇನ್ನೂ ತಟ್ಟಿಲ್ಲ ಎಂಬುದಾಗಿ ಹೇಳುವುದಾದ್ರೆ ಆತನು ನಮಗೋಸ್ಕರ ತಂದೆಯಾದ ಬಲಪಾರ್ಶ್ವದಲ್ಲಿ ಕೂತುಕೊಂಡು ಮಾಡುವಂತ ವಿಜ್ಞಾಪನೆಯಿಂದಲೇ ರೋಮಾಪುರ 8ನೇ ಅಧ್ಯಾಯ 30ನೇ ವರ್ಷನ ವಾಕ್ಯ ಭಾಗಗಳಲ್ಲಿ ನಾವು ನೋಡುವಂತವರಾಗಿದ್ದೇವೆ ಆರನೇ ಸಂಗತಿ ಏನೆಂಬುದಾಗಿ ನೋಡುವಾಗ ದ ಅನ್ಲಿಮಿಟೆಡ್ ಅಕ್ಸೆಸ್ ಇನ್ ಟು ದಿ ಸ್ಯಾಂಕ್ಚುರಿ ಟು ವರ್ಷಿಪ್ ಹಿಮ್ ಎಂಬುದಾಗಿ ಯಾವ ನಿರ್ಬಂಧವಿಲ್ಲದೆ ಆತನ ಆಲಯಕ್ಕೆ ನಾವು ಧೈರ್ಯವಾಗಿ ಬಂದು ಆತನ ಆರಾಧಿಸುವ ಹಾಗೆ ನಮಗೆ ತಂದೆಯಾದ ದೇವರು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಸಭೆಗೆ ತಂದೆಯಾದ ದೇವರು ಕಲ್ಪಿಸಿಕೊಟ್ಟಿದ್ದಾನೆ ಆತನ ದೇಹ ಎಂಬ ತೆರೆಯ ಮುಖಾಂತರ ಆತನ ಸಮಕ್ಷಮಕ್ಕೆ ಧೈರ್ಯವಾಗಿ ಪ್ರವೇಶಿಸುವಂತವರಾಗಿ ಆತನ ಅಪ್ಪ ತಂದೆ ಎಂಬುದಾಗಿ ಕೂಗುತ್ತಾ ನಾವು ಆರಾಧಿಸುವಂತ ಮಕ್ಕಳನ್ನಾಗಿ ದೇವರು ಮಾಡಿದ್ದಾನೆ ಏಳನೇ ಸಂಗತಿ ಏನಂದ್ರೆ ಆ ಕ್ರಿಸ್ತನಲ್ಲಿ ಸಭೆಗೆ ಇರುವಂತ ಒಂದು ಮಹಾ ನಿರೀಕ್ಷೆ ದ ಗ್ರೇಟ್ ಹೋಪ್ ವಿ ಹ್ಯಾವ್ ದ ಬ್ಲೆಸ್ಡ್ ಹೋಪ್ ವಿ ಹ್ಯಾವ್ ದ ಗ್ಲೋರಿಯಸ್ ಹೋಪ್ ವಿ ಹ್ಯಾವ್ ಮಹಿಮಾ ನಿರೀಕ್ಷೆ ನಮಗುಂಟು ಆ ಒಂದು ಆಶೀರ್ವಾದದಾಯಕವಾದಂತ ಕೃಪಾವರವಾದಂತಹ ನಿರೀಕ್ಷೆ ನಮಗುಂಟು ಏನೆಂಬುದಾಗಿ ಹೇಳುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬರುವಂತವನಾಗಿ ಸಭೆಯನ್ನ ತನ್ನ ಬಳಿಗೆ ತೆಗೆದುಕೊಂಡು ಹೋಗುವಂತನಾಗಿ ಹಾಗಾದ್ರೆ ಈ ಪರಿಪೂರ್ಣತೆ ಕ್ರಿಸ್ತನಲ್ಲಿ ಪರಿಪೂರ್ಣರಾಗಿರುವಂಥದ್ದು ದ ಕಂಪ್ಲೀಟ್ನೆಸ್ ಇನ್ ಕ್ರೈಸ್ಟ್ ನಾವೆಷ್ಟು ಅರ್ಥ ಮಾಡಿಕೊಂಡಂಥವರಾಗಿದ್ದೇವೆ ನಾವು ನಮ್ಮ ಜೀವಿತಗಳಲ್ಲಿ ಪ್ರಿಯರೇ ಇನ್ನೊಂದು ಸ್ವಲ್ಪ ಸಮಯ ನನಗುಂಟು ನಾನು ಕೆಲವು ಸಂಗತಿಗಳನ್ನ ಸಂಸೋನನ ಜೀವಿತದಿಂದ ತೆಗೆದುಕೊಂಡು ಯಾಕೆ ಸಂಸೋನ ಸೋತ ಒಂದು ವೇಳೆ ಸಭೆಯಾಗಿ ನಾವು ಜೀವಿಸುವಾಗ ನಾವು ಕೂಡ ಆ ಕೆಲವು ಕಾರಣಗಳಿಂದ ಸೋಲುವಂತವರಾಗಿದ್ದೇವ್ಯ ನಾವು ಕೆಲವು ಸಂಗತಿಗಳನ್ನ ನೋಡುವಂತವರಾಗಿ ಸಂಸೋನನ ಜೀವಿತವನ್ನು ನೋಡುವಾಗ ನಾನು ಹೆಚ್ಚಾಗಿ ಹೇಳಲಿಕ್ಕೆ ಹೋಗಲ್ಲ ಯಾಕೆ ನಮ್ಮ ಸಮಯ ದಾಟಿ ಹೋಗ್ತದೆ ಸಂಸೋನ ಜೀವಿತ ಹೇಳುವಾಗ ಅವನ ತಂದೆ ತಾಯಿಗೆ ಹುಟ್ಟಿದಂತಹ ಮಗನು ದೇವರ ಅಪ್ಪಣೆಯನ್ನ ಪಡಕೊಂಡು ಈ ರೀತಿ ಆತನ ಸಾಕಬೇಕು ಈ ರೀತಿ ಆತನ ಜೀವಿಸಬೇಕು ಎಂಬುದಾಗಿ ಅದನ್ನ ಮುಂದೆ ನೋಡ್ತೇವೆ ಏನಂದ್ರೆ ಹಿ ವಾಸ್ ಎ ಸಪರೇಟೆಡ್ ಮ್ಯಾನ್ ಎಂಬುದಾಗಿ ಸಂಸೋನನು ಪ್ರತ್ಯೇಕಿಸಲ್ಪಟ್ಟಂತ ವ್ಯಕ್ತಿ ನೋಡ್ರಿ ಸಂಸೋನನು ನಾನು ಯಾಕೆ ಅದನ್ನ ಆದುಕೊಂಡೆ ಎಂಬುದಾಗಿ ಹೇಳುವಾಗ ಸಂಸೋನನು ಇಸ್ರಾಯೇಲರಿಗೆ ಕೊಟ್ಟಂತ ನ್ಯಾಯಾಧಿಪತಿಗಳಲ್ಲಿ ಕಡೆಯ ನ್ಯಾಯಾಧಿಪತಿ ಸಂಸೋನ
ಕಡೆಯ ನ್ಯಾಯಾಧಿಪತಿ ಸಂಸ್ಥೆ. ಯಾಕೆ ಆ ಕಡೆಯ ನ್ಯಾಯಾಧಿಪತಿಯಾಗಿ ಸಂಸ್ಥೆಗೆ ಎಂಡಾಯಿತು ಆ ನ್ಯಾಯಾಧಿಪತಿ ಎಂಬುದಾಗಿ ಹೇಳುವಾಗ, ದೇವರಿಗೆ ಪ್ರತಿಷ್ಠಿಸಲ್ಪಟ್ಟವನಾಗಿ ಪ್ರತ್ಯೇಕಿಸಲ್ಪಟ್ಟವನಾಗಿದ್ದಂತ ಸಂಸೋನನು ದೇವರು ಅಪೇಕ್ಷಿಸುವಂತ ರೀತಿಯಲ್ಲಿ ಆತನು ಜೀವಿಸಲಿಲ್ಲ. ದೇವರು ಅಪೇಕ್ಷಿಸುವಂತ ರೀತಿಯಲ್ಲಿ ಆತನು ಜೀವಿಸಲಿಲ್ಲ. ಅನಂತರ ಏನ್ ಮಾಡ್ತಾನೆ ಅಂದ್ರೆ, ದೇವರು ನ್ಯಾಯಾಧಿಪತಿಗಳನ್ನ ಇಸ್ರಾಯೇಲರ ಮಧ್ಯದಲ್ಲಿ ಕೊಡಲೇ ಇಲ್ಲ. ಚರಿತ್ರೆಯನ್ನ ನಾವು ಮುಂದೆ ಓದುವಂತರಾಗಿದ್ದೇವೆ. ನ್ಯಾಯಾಧಿಪತಿಗಳ ನಂತರ ಅರಸರುಗಳ ಕಾಲಮಾನ ಬರುವಂತದ್ದಾಗಿರ್ತದೆ. ಹೇಗೂ ಇರಲಿ, ನಮ್ಮ ಜೀವಿತಗಳಲ್ಲಿಯೂ ಕೂಡ ನೋಡ್ರಿ, ಈ ಪಾಪಗಳು ಅನ್ನುವಂಥದ್ದು, ತಪ್ಪುಗಳು ಅನ್ನುವಂಥದ್ದು ನಮ್ಮ ಸಭಾ ಜೀವಿತಗಳಲ್ಲಿ ಐ ಶುಡ್ ನಾಟ್ ಹೆಂಡ್ ದೇರ್, ಅದು ಅಲ್ಲಿಗೆ ನಿಂತು ಹೋಗುವಂತದ್ದಾಗಿರಬಾರದು. ನಮ್ಮ ನಮ್ಮ ಈಗಿನ ತಲೆಮಾರಿನ ನಮ್ಮ ಜೀವಿತಗಳಿಂದ ಪ್ರಿಯರೇ, ಮುಂದಿನ ಪೀಳಿಗೆಗೆ ನೋಡ್ರಿ, ದೇವರು ಆ ನ್ಯಾಯಾಧಿಪತಿಯ ಕೆಲಸಗಳನ್ನ ಇನ್ನೊಬ್ಬನಿಗೆ ಕೊಡುವ ಹಾಗೆ ನಾವು ಅದನ್ನ ಮುಂದಿನ ಪೀಳಿಗೆಗೆ ಕೊಡುವ ನಿಟ್ಟಿನಲ್ಲಿ ಜೀವಿಸುವಂತವರಾಗಿರ್ಬೇಕು. ನಾವು ಮತ್ತೆ ಮತ್ತೆ ಪಾಪದಲ್ಲೇ ಇರುವಂತದ್ದಲ್ಲ, ಮತ್ತೆ ಮತ್ತೆ ತಪ್ಪುಗಳನ್ನೇ ಮಾಡುವಂತದ್ದಲ್ಲ. ಆ ಕ್ರಿಸ್ತನಲ್ಲಿ ಇರುವಂತಹ ಪರಿಪೂರ್ಣತೆಯನ್ನ ಅರ್ಥ ಮಾಡಿಕೊಳ್ಳದೆ ನಾವು ಜೀವಿಸುವಂತವರಾಗಿರಬಾರದು. ಆ ಸಪರೇಷನ್ ಎಂಬುದಾಗಿ ಹೇಳುವಾಗ ನೋಡ್ರಿ, ನಮಗೂ ಕೂಡ ಪ್ರತ್ಯೇಕಿಸಲ್ಪಡುವಿಕೆಯಲ್ಲಿ ದೇವರು ಕರೆದಿದ್ದಾನೆ. ಅದನ್ನ ರಾಜು ಮ್ಯಾಥ್ಯೂಸ್ ಅವರು ಹೇಳ್ತಾ ಬಂದ್ರು, ದ ಸೆಕೆಂಡ್ ಡಾಕ್ಟ್ರಿನ್ ಇನ್ ದ ಬೈಬಲ್ ಈಸ್ ಅಬೌಟ್ ದ ಸಪರೇಷನ್ ಎಂಬುದಾಗಿ. ಪ್ರತ್ಯೇಕಿಸಲ್ಪಡುವಂತದ್ದೇ ಎರಡನೆಯ ಬೋಧನೆ ಸತ್ಯವೇದದಲ್ಲಿ ಇರುವಂತದ್ದು. ದೇವರ ಬೋಧನೆ ಆದ ನಂತರ ಎರಡನೇ ಬೋಧನೆ ಪ್ರತ್ಯೇಕಿಸಲ್ಪಡುವಿಕೆ. ಅದು ಇಡೀ ಸತ್ಯವೇದ ಉದ್ದಕ್ಕೂ ಆ ಪ್ರತ್ಯೇಕಿಸುವಿಕೆ ಅದು ಬರೆಯಲ್ಪಟ್ಟಂತೆ. ಅದೇ ಪ್ರತ್ಯೇಕಿಸುವಿಕೆಗೆ ನಮಗೆ ಕೊಡಲ್ಪಟ್ಟಂತೆ. ಆ ಪ್ರತ್ಯೇಕಿಸುವಿಕೆ ಸಭೆ ಎರಡು ವಿಷಯದಲ್ಲಿ ಕಂಡುಕೊಳ್ಳಬೇಕು ಪ್ರಿಯರು, ಯಾವುದು ಎಂಬುದಾಗಿ ಹೇಳುವಾಗ, ಬೋಧನೆಯ ವಿಷಯದಲ್ಲಿ ವಿ ಶುಡ್ ಬಿ ಸಪರೇಟೆಡ್ ಚರ್ಚ್ ಪೀಪಲ್. ಎಲ್ಲಾ ಬೋಧನೆಗಳನ್ನ ನಾವು ಒಳಪಡ್ಲಿಕ್ಕೆ ಆಗೋದಿಲ್ಲ, ದುರ್ಬೋಧನೆಗಳನ್ನ ನಾವು ಕೇಳಿಸಿಕೊಳ್ಳಿಕ್ಕೆ ಆಗೋದಿಲ್ಲ. ದೇವರ ವಾಕ್ಯ ನಾವು ನೋಡ್ತೇವೆ, ಪೇತ್ರನು ಬರೀತಾನೆ, ಯೂದನು ಬರೀತಾನೆ, ಪೌಲನು ಬರೀತಾನೆ. ಅಂತ್ಯಕಾಲದಲ್ಲಿ ದುರ್ಬೋಧಕರು ತುಂಬಾ ಇರುವಂತವರಾಗಿರ್ತಾರೆ. ವಿ ಆರ್ ಸಪರೇಟೆಡ್ ಇನ್ ದ ಸ್ಕ್ರಿಪ್ಚರ್, ವಿ ಆರ್ ಸಪರೇಟೆಡ್ ಇನ್ ದ ಡಾಕ್ಟ್ರಿನ್. ದೇವರ ಬೋಧನೆ ವಿಷಯದಲ್ಲಿ ನಾವು ಪ್ರತ್ಯೇಕಿಸಲ್ಪಟ್ಟಿದ್ದೇವೆ. ನಾವು ಯಾವುದೋ ಸಂಗತಿಗಳನ್ನು ನೋಡಿ ಭಾವುಕರಾಗಿ ಆಕರ್ಷಿಸಲ್ಪಟ್ಟಂತವರಾಗಿ ಬಿಟ್ಟು ಹೋಗುವಂತ ನಮ್ಮ ಜೀವಿತಗಳಲ್ಲ. ಎರಡನೇ ಸಂಗತಿ ಏನೆಂಬುದಾಗಿ ನೋಡುವಾಗ, ವಿ ಆರ್ ಸಪರೇಟೆಡ್ ಇನ್ ಅವರ್ ಪ್ರಾಕ್ಟಿಕಲ್ ಲೈಫ್. ನಮ್ಮ ಪ್ರಾಯೋಗಿಕ ಜೀವಿತದಲ್ಲಿ ನಾವು ವ್ಯತ್ಯಾಸವಾಗಿರುವಂತವರು, ಪ್ರತ್ಯೇಕಿಸಲ್ಪಟ್ಟಂತವರು ನಾವು ಆಗಿದ್ದೇವೆ ಎಂಬುದಾಗಿ ತಿಳ್ಕೊಳ್ಳುವಂತವರಾಗಿರ್ತೇವೆ. ನೋಡ್ರಿ, ಸಂಸೋನನು ಸೋಲಲಿಕ್ಕೆ ಇರುವಂತ ಮುಖ್ಯವಾದ ಕಾರಣವೇನಂದ್ರೆ, ಆತನಲ್ಲಿ ಎರಡು ಮನಸ್ಸಿದ್ದಂಥದ್ದು. ಒಂದು ಮನಸ್ಸು ದೇವರ ಕಡೆಗೆ, ಇನ್ನೊಂದು ಮನಸ್ಸು ಲೋಕದ ಕಡೆಗೆ. ಪ್ರಿಯರೇ, ನಮ್ಮನ್ನ ಇದಕ್ಕೆ ಹೋಲಿಸಿಕೊಂಡು ಇವತ್ತಿನ ನಮ್ಮ ಜೀವಿತಗಳನ್ನ ನಾವು ನೋಡುವುದಾದ್ರೆ, ನಾವು ಕೂಡ ಅದೇ ರೀತಿ ನಮ್ಮ ಮನಸ್ಸು ದೇವರ ಕಡೆಗೂ ಉಂಟು, ನಮ್ಮ ಮನಸ್ಸು ಲೋಕದ ಕಡೆಗೂ. ಇಸ್ರಾಯೇಲರು ಮಾಡಿದಂತ ಮಹಾಘೋರವಾದ ತಪ್ಪು ಏನಂದ್ರೆ, ಅವರು ವಿಗ್ರಹಾರಾಧನೆಯನ್ನು ಮಾಡಿದರು, ಸತ್ಯದೇವರನ್ನು ಆರಾಧಿಸಿ ಸತ್ಯದೇವರಿಗಾಗಿ ದೇವದರ್ಶನ ಗುಡಾರವನ್ನ ಇಟ್ಟುಕೊಂಡರು. ಅದೇ ದೇವದರ್ಶನ ಗುಡಾರದಲ್ಲಿ ವಿಗ್ರಹಗಳನ್ನು ಕೂಡ ತಂದು ಇಟ್ಟುಕೊಂಡರು. ಎಷ್ಟು ಭಯಂಕರವಾದಂತ ಸ್ಥಿತಿ. ನಮ್ಮ ಜೀವಿತಗಳು ಅದೇ ರೀತಿಯ ನಾಶವಾಗುವಂತದ್ದಾಗಿ. ಆರ್ ವಿ ಡಬಲ್ ಮೈಂಡೆಡ್? ನೋಡ್ರಿ, ಯಾಕೋಬನು ಒಂದು ಮಾತನ್ನು ಹೇಳ್ತಾನೆ. ಯಾಕೋಬನ ಪತ್ರಿಕೆ 1:8 ನಾವು ಅಲ್ಲಿ ಹೀಗೆ ಓದ್ತೇವೆ, ಎರಡು ಮನಸ್ಸುಳ್ಳವನು ತನ್ನ ನಡತೆಯಲ್ಲೆಲ್ಲ ಚಂಚಲನು ಆಗಿದ್ದಾನೆ ಎಂಬುದಾಗಿ. ಎರಡು ಮನಸ್ಸುಳ್ಳಂತಹ ಜೀವಿತ, ಇಸ್ರಾಯೇಲರ ಎರಡು ಮನಸ್ಸುಳ್ಳಂತಹ ಜೀವಿತ ಐಗುಪ್ತ ದೇಶವನ್ನ ದೇಶದಿಂದ ಬಿಡುಗಡೆಯಾದ ನಂತರವೇ ಪ್ರಾರಂಭವಾಯಿತು. ಪ್ರಿಯ, ಅನೇಕ ಸಲ ಅವರು ಗೊಣಗಿದ್ದೇನೆಂದ್ರೆ, ನಾವು ಐಗುಪ್ತ ದೇಶಕ್ಕೆ ವಾಪಸ್ ಹೋಗಿದ್ರೆ ಚೆನ್ನಾಗಿತ್ತು ಎಂಬುದಾಗಿ. ಊಟದ ವಿಷಯದಲ್ಲಿ ಗೊಣಗಿ ಅವರು ಹೇಳಿದ್ದೇನೆಂದ್ರೆ, ನಾವು ಐಗುಪ್ತ ದೇಶಕ್ಕೆ ವಾಪಸ್ ಹೋಗಿದ್ರೆ ಚೆನ್ನಾಗಿತ್ತು ಎಂಬುದಾಗಿ. ಯಾಕಂದ್ರೆ ಆ ಐಗುಪ್ತ ದೇಶವನ್ನ ಬಿಡುವಾಗಲೇ ಅವರಲ್ಲಿ ಕಲಬೆರಿಕೆ ಇತ್ತು ಎಂಬುದಾಗಿ ನೋಡ್ತೇವೆ. ಒಂದು ವಾಕ್ಯವನ್ನು ನೋಡೋಣ ನಾವು, ವಿಮೋಚನಕಾಂಡ
ಹದಿಮೂರನೇ ಅಧ್ಯಾಯ ಓಕೆ, ನಾವು ವಿಮೋಚನ ಕಾಂಡದಲ್ಲಿ ಒಂದು ಕಡೆ ನೋಡ್ತೇವೆ. ನನಗೆ ಆ ವಾಕ್ಯ ಈಗ ಸಡನ್ ಆಗಿ ಸಿಕ್ತಿಲ್ಲ. ಏನಂದ್ರೆ ಅವರು ಆ ಐಗುಪ್ತ ದೇಶವನ್ನ ಬಿಡುವಾಗ ಅವರಲ್ಲಿ ಅನ್ಯರು ಕೂಡ ಸೇರಿಕೊಂಡಿದ್ದರು ಎಂಬುದಾಗಿ ನಾವು ನೋಡುವಂತಾಗಿದೆ. ನೋಡ್ರಿ, ಅವರಲ್ಲಿ ಅನ್ಯರು ಕೂಡ ಸೇರಿಕೊಂಡಿದ್ದರು ಎಂಬುದಾಗಿ ಒಂದು ವಾಕ್ಯವಿದೆ. ಅವರು ಅಲ್ಲಿಂದ ಬಿಡುಗಡೆ ಹೊಂದಿ ವಿಮೋಚನ ಕಾಂಡದಲ್ಲಿ ವಾಪಸ್ ಬರುವಾಗ ಅವರಲ್ಲಿ ಅನ್ಯರು ಕೂಡ ಸೇರಿಕೊಂಡಿದ್ದರು. ಈ ಅನ್ಯರು ಅವರನ್ನ ಮನಸ್ಸುಗಳನ್ನ ಕೆಡಿಸುವಂತವರಾಗಿ ಅವರನ್ನು ತಪ್ಪು ದಾರಿಗೆ ಎಳೆದರು ಎಂಬುದಾಗಿ ಅದಕ್ಕೊಂದು ಕಾರಣವಾಯಿತು ಎಂಬುದಾಗಿ ನಾವು ನೋಡ್ತೇವೆ. ಹೇಗೂ ಅನ್ಯರು ಎಂಬುದಾಗಿ ನೋಡುವಾಗ ಅದು ಬೇರೆ ಏನು ಅಲ್ಲ, ಪಾಪ ಅನ್ನುವಂಥದ್ದನ್ನೇ ಸೂಚಿಸುವಂತಹ ಸತ್ಯತೆ. ನಮ್ಮಲ್ಲಿ ಪಾಪಗಳನ್ನ ಈ ಸಭೆಯಾಗಿ ಜೀವಿಸುವಂತ ನಾವು ಜೊತೆಯಲ್ಲಿ ಇಟ್ಟುಕೊಳ್ಳುವುದಾದ್ರೆ ನಾವು ತಪ್ಪುಗಳನ್ನ ಮಾಡುವಂತವರಾಗಿರ್ತೇವೆ, ನಾವು ಜಾರುವಂತವರಾಗಿರ್ತೇವೆ. ನಾವು ಕ್ರಿಸ್ತನ ಪರಿಪೂರ್ಣವಾದ ಮಕ್ಕಳಾಗಿ ಜೀವಿಸಲಿಕ್ಕೆ ಸಾಧ್ಯವಿಲ್ಲ. ಆ ಕಾದೇಶ್ ಬರ್ನಿಯ ಹೋದಾಗ ಈ ಅನ್ಯ ಜನದವರೇ ಇತರರಿಗೆ ಹಂಚಿಕೆ ಹೇಳಿಕೊಟ್ಟಂತ ಸಂಗತಿಗಳು ಏನಂದ್ರೆ, ಅಲ್ಲಿ 12 ಕುಲಗಳಿಂದ ಹೋದ್ರು ಆರಿಸಲ್ಪಟ್ಟು, ಆದ್ರೆ 10 ಕುಲಗಳವರು ಅವರು ದೇವರ ವಿರುದ್ಧ ಅಥವಾ ಕಾನಾನ್ ದೇಶದ ವಿರುದ್ಧ ಮಾತಾಡುವಂತವರಾಗಿ, ಎಫ್ರಾಹಿಂ ಕುಲ ಮತ್ತು ಯಹೂದ ಕುಲ ಮಾತ್ರ, ಕಾಲೇಬನು ಮತ್ತು ಯೆಹೋಶುವನು ಮಾತ್ರ ಯೆಹೋವ ದೇವರ ಪರವಾಗಿ ಅಲ್ಲಿ ನಿಂತರು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಆದ್ರೆ 10 ಕುಲಗಳು ಯೆಹೋವನ ಕೈ ಬಿಟ್ಟಿತು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಆ ರೀತಿಯಲ್ಲಿ ನಮ್ಮ ಜೀವಿತಗಳು ಅದೆಂದಿಗೂ ಹಾದು ಹೋಗುವಂತದ್ದಾಗಿರಬಾರದು. ಸಂಸೋನನ ಆ ಜೀವಿತದಲ್ಲಿ ಇದ್ದಂತ ಆ ಒಂದು ಡಬಲ್ ಮೈಂಡೆಡ್ನೆಸ್, ಅಂದ್ರೆ ಎರಡು ಮನಸ್ಸುಳ್ಳಂತವನಾಗಿ ಆ ಜೀವಿಸಿದಂತ ಜೀವಿತ ಅದು ಆಗಿತ್ತು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಸಂಸೋನಲ್ಲಿ ಇನ್ನೊಂದು ಇದ್ದಂತ ಸಂಸೋನನ ಜನನವನ್ನ ನಾವು ನೋಡುವಾಗ ಸಂಸೋನಲ್ಲಿ ಇದ್ದಂತ ಇನ್ನೊಂದು ಸಂಗತಿ ಏನೆಂಬುದಾಗಿ ಹೇಳುವಾಗ, ಈ ವಾಸ್ ಎ ನ್ಯಾಜಿರೈಟ್, ಅಂದ್ರೆ ನಾಜೀರ ಪದ್ಧತಿಯ ಪ್ರಕಾರ ಅವನು ಜೀವಿಸುವಂತವನಾಗಿದ್ದ. ಅವನಿಗೆ ಹುಟ್ಟುವಾಗ ಅವರ ತಂದೆ ತಾಯಿಗೆ ದೇವದೂತರು ಅವನು ಈ ತರ ಮಾಡಬೇಕು, ಈ ತರ ಮಾಡಬಾರ್ದು, ಕೂದಲು ಬಿಡಬೇಕು, ಕುಡಿಬಾರ್ದು, ಮಾಂಸ ಅದು ತಿನ್ನಬಾರ್ದು, ಬೇಕಾದ್ದೆಲ್ಲ ತಿನ್ನಬಾರ್ದು, ಹೀಗೆ ಅನೇಕ ಸಂಗತಿಗಳನ್ನ ಅವನಿಗೆ ಸೂಚಿಸಲ್ಪಟ್ಟಿತ್ತು. ಅದೇ ರೀತಿ ಸಭೆಗೂ ಕೂಡ ದೇವರು ಅನೇಕವಾದಂತಹ ಸತ್ಯತೆಗಳನ್ನ ನಮಗೆ ಆತನು ಕೊಟ್ಟಿದ್ದಾನೆ. ಚರ್ಚ್ ಆಲ್ಸೋ ಹ್ಯಾಸ್ ಮೆನಿ ಕಂಡೀಷನ್ಸ್. ನಾವು ಆತನಿಗೆ ಪರಿಶುದ್ಧರಾಗಿರ್ಲಿಕ್ಕಾಗಿ ನಮ್ಮ ಪ್ರಾಣ ಆತ್ಮ ದೇಹಗಳಲ್ಲಿ ನಾವು ಪರಿಶುದ್ಧರಾಗಿರಬೇಕು. ಬರೀ ಯಾವುದೋ ಒಂದು ವಿಷಯದಲ್ಲಿ ನಾವು ಪರಿಶುದ್ಧರಾಗಿದ್ರೆ ಸಾಲಲ್ಲ. ಸ್ನಾನಿಕನಾದ ಯೋಹಾನಿಗೂ ಕೂಡ ಅದೇ ನಾಜೀರ ವ್ರತದ ಪದ್ಧತಿಗಳು ಆಚಾರಗಳು ಇತ್ತು ಎಂಬುದಾಗಿ ನಾವು ನೋಡ್ತೇವೆ. ಅದೇ ರೀತಿ ಸಂಸೋನನಿಗಿತ್ತು. ಅದೇ ರೀತಿ ಸಭೆಗೂ ಕೂಡ ಪ್ರಿಯರೇ, ಪ್ರತ್ಯೇಕಿಸಲ್ಪಟ್ಟಂತ ಜೀವಿತ ಆ ವ್ರತದ ಆಚಾರಗಳಂತೆ ನಮಗೂ ಕೂಡ ಅನೇಕ ವಾಕ್ಯಾನುಸಾರವಾಗಿರುವಂತ ಅನೇಕ ಸತ್ಯತೆಗಳನ್ನ ನಮ್ಮ ಜೀವಿತಕ್ಕೆ ದೇವರು ಮಾಡಿಕೊಟ್ಟಂತನು ಆತನಾಗಿದ್ದಾನೆ. ಅನಂತರ ನಾವು ಸಂಸೋನನ ಇನ್ನೊಂದು ವಿಷಯ ನಾವು ನೋಡುವಾಗ, ಸಂಸೋನನ ಮೇಲೆ ಪವಿತ್ರಾತ್ಮನು ಬರಲು, ದೇವರ ಕರ್ತನ ಆತ್ಮನು ಬರಲು ಅವನು ಬಲ ಹೊಂದುತ್ತಿದ್ದ ಎಂಬುದಾಗಿ ನಾವು ನೋಡುವಂತಾಗಿದೆ. ಕರ್ತನ ಆತ್ಮನು ಬರುವಾಗ ಸಂಸೋನನು ಬಲ ಹೊಂದಿ ದೇವರಿಗೆ ಅನೇಕ ವಿಷಯಗಳನ್ನ ಕಾರ್ಯಗಳನ್ನ ಆತನು ಸಾಕ್ಷಿಯ ಕಾರ್ಯಗಳನ್ನ ಆತನು ಮಾಡ್ತಾ ಇದ್ದ, ಫಿಲಿಸ್ಟಿಯರನ್ನ ಅಥವಾ ವೈರಿಗಳನ್ನ ಆತನು ಸೋಲಿಸ್ತಾ ಇದ್ದ ಎಂಬುದಾಗಿ ನಾವು ನೋಡುವಂತನಾಗಿದ್ದೇವೆ. ಅದೇ ರೀತಿಯಲ್ಲಿ ನಾವು ಕೂಡ ಅಪೊಸ್ತಲರ ಕೃತ್ಯ 1:8 ನೋಡ್ತೇವೆ. ಯೇಸು ಸ್ವಾಮಿ ಶಿಷ್ಯರಿಗೆ ಕಡೆಯದಾಗಿ ಹೇಳುವುದೇನೆಂದ್ರೆ, ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ಬಲವನ್ನ ಹೊಂದಿ ಎಂಬುದಾಗಿ. ಸಭೆಗೆ ಪವಿತ್ರಾತ್ಮನ ಸಹಾಯ ಕೊಡಲ್ಪಟ್ಟಿದೆ. ಪವಿತ್ರಾತ್ಮನು ನಮ್ಮೊಟ್ಟಿಗೆ ಇರುವಾಗ ನಾವು ಆತನ ಬಲವನ್ನ ಹೊಂದಿ ಜೀವಿಸುವಂತವರು ನಾವಾಗಿದ್ದೇವೆ. ಎಷ್ಟು ವಿಶೇಷವಾದಂತಹ ಸತ್ಯತೆ. ಆದ್ರೆ ಸಂಸೋನನು ಮಾಡಿದಂತ ಒಂದು ತಪ್ಪು ಏನು ಎಂಬುದಾಗಿ ನೋಡುವಾಗ, ಆತನಲ್ಲಿದ್ದಂತಹ 4 ವಿಷಯಗಳನ್ನು ಹೇಳಿ ನನ್ನ ಭಾಗವನ್ನು ಮುಗಿಸ್ತೇನೆ. ನನ್ನ ಸಮಯ ದಾಟಿ ಹೋಗ್ತಿದೆ. ಇದೇ ತಪ್ಪುಗಳನ್ನ ನಾವು ಕೂಡ ನಾವು ಮಾಡ್ತಾ ಇರುವಂತವರಾಗಿರ್ತೇವೆ. ಸಂಸೋನನ ಸೋಲಿನಲ್ಲಿದ್ದಂತ ಕಾರಣಗಳು ಏನು ಎಂಬುದಾಗಿ ನೋಡುವಾಗ, ಈ ಲಾಸ್ಟ್ ಇಸ್ ರೆಸ್ಪೆಕ್ಟ್ಸ್ ಫಾರ್ ಇಸ್ ಪೇರೆಂಟ್ಸ್, ಅಂದ್ರೆ ತಂದೆ ತಾಯಿಗೆ ಕೊಡುವಂತ ಗೌರವವನ್ನ ಆತನು ಕಳ್ಕೊಂಡ ಎಂಬುದಾಗಿ ಹೇಳುವಾಗ,
ಅದು ಏನು ಸೂಚಿಸ್ತದೆ ಅಂದ್ರೆ ಡಿಸೋಬಿಡಿಯನ್ಸ್. ಡಿಸೋಬಿಡಿಯನ್ಸ್ ಅಂತಾಗಿ ಹೇಳುವಾಗ ಆ ದೇವರು ದೇವರಿಗೆ ಅವಿಧೇಯರಾಗಿರುವಂಥದ್ದು. ನೋಡ್ರಿ, ಕರ್ತನಾದ ಯೇಸು ಕ್ರಿಸ್ತನು ಈಸ್ ಕಾಲ್ಡ್ ಆಸ್ ದ ಸನ್ ಆಫ್ ಗಾಡ್, ದೇವರ ಮಗನು ಎಂಬುದಾಗಿ ಕರೆಯಲ್ಪಟ್ಟಿದ್ದಾನೆ, ದೇವರ ಕುಮಾರನು ಎಂಬುದಾಗಿ ಕರೆಯಲ್ಪಟ್ಟಿದ್ದಾನೆ, ಆಮೇಲೆ ಪರಾತ್ಮರನ ಮಗನೋ ಎಂಬುದಾಗಿ ಆತನ ತೀರ್ಪಿನ ಸಮಯದಲ್ಲಿ ಯೇಸು ಸ್ವಾಮಿಗೆ ಆ ಮಹಾಯಾಜಕನು ಪ್ರಶ್ನೆಯನ್ನು ಮಾಡುವಂತನಾಗಿ, ಆ ನಂತರ ಯೇಸು ದೇವರು ಹೇಳ್ತಾನೆ ಈತನು ಪ್ರಿಯನಾಗಿರುವಂತ ನನ್ನ ಮಗನು ಎಂಬುದಾಗಿ. ಆ ಪ್ರಿಯನಾಗಿರುವಂತ ಮಗನು, ಪರಾತ್ಮರನ ಮಗನು, ದೇವರ ಕುಮಾರನು, ಈಗೆಲ್ಲಾ ಸಂಗತಿಗಳನ್ನು ನೋಡುವಾಗ ಏನ್ ಸೂಚಿಸುತ್ತೆ ಅಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಂದೆಯಾದ ದೇವರಿಗೆ ವಿಧೇಯನಾಗಿ ಈ ಲೋಕಕ್ಕೆ ನಮ್ಮ ಪಾಪಗಳಿಗಾಗಿ ಸಾಯಲಿಕ್ಕೆ ಬಂದಂತ ಆ ಸತ್ಯತೆಯನ್ನ ಸೂಚಿಸುವಂತದ್ದಾಗಿದೆ. ಹಾಗಾದ್ರೆ ಕರ್ತನಾದ ಯೇಸು ಕ್ರಿಸ್ತನು ತಂದೆಯಾದ ದೇವರಿಗೆ ವಿಧೇಯನಾಗಿ ಬಂದಿರುವಾಗ ಆತನ ಸಭೆಯಾದಂತ ನಾವು ನಮ್ಮ ತಂದೆಯಾದ ದೇವರಿಗೆ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ಪವಿತ್ರಾತ್ಮನ ಸಹಾಯದಿಂದ ಎಷ್ಟು ವಿಧೇಯರಾಗಿ ನಾವು ಜೀವಿಸುವಂತವರು ಆಗಿರ್ಬೇಕು. ಹಳೆಯ ಒಡಂಬಡಿಕೆ ಕಾಲದಲ್ಲಿ ಒಬ್ಬ ಮಗನು ತಂದೆ ತಾಯಿಗೆ ವಿರೋಧವಾಗಿ ಜೀವಿಸಿದ್ರೆ, ನೀವು ಆಮೇಲೆ ಮನೆಗಳಿಗೆ ಹೋಗಿ ಓದ್ರಿ ವಾಕ್ಯವನ್ನ, ಧರ್ಮೋಪದೇಶ ಕಾಂಡ 18:18-21 ನಾವು ನೋಡ್ತೇವೆ. ಅವನಿಗೆ ಶಿಕ್ಷಣವನ್ನ ಕೊಟ್ಟ ಮೇಲೂ ಅಥವಾ ಬುದ್ಧಿ ಹೇಳಿದ ಮೇಲೂ ಆತನು ಕೇಳದೆ ಹೋದರೆ ಅವನನ್ನ ಹಿರಿಯರ ಮುಂದೆ ತರಬೇಕು, ಹಿರಿಯರು ಅವನಿಗೆ ಕಲ್ಲಿಂದ ಎಸೆದು ಕೊಲ್ಲಬೇಕು ಎಂಬುದಾಗಿ, ಶಿಕ್ಷೆಯನ್ನ ವಿಧಿಸಬೇಕು ಎಂಬುದಾಗಿ ಕಠಿಣವಾದಂತ ತೀರ್ಪು. ಹಾಗಾದ್ರೆ ನನಗಾಗಿ ನಿನಗಾಗಿ ತನ್ನ ಪ್ರಾಣವನ್ನೇ ಕೊಟ್ಟು ನನ್ನನ್ನ ಆತನ ಸಭೆಯನ್ನಾಗಿ ಮಕ್ಕಳನ್ನಾಗಿ ಮಗನ್ನಾಗಿ ಮಾಡಿಕೊಂಡಂತ ಆ ಕರ್ತನ ಆಜ್ಞೆಗಳನ್ನು ನಾವು ಕೈಕೊಳ್ಳದೆ ಹೋದ್ರೆ, ವಾಕ್ಯವನ್ನ ಕೈಕೊಂಡು ಜೀವಿಸದೆ ಹೋದ್ರೆ ನಮಗೆಂತ ಕಠಿಣವಾದ ಸಮಯಗಳು ದೇವರಿಂದ ಒದಗಿ ಬರುವಂತದ್ದು ಅದಾಗುತ್ತದೆ. ಎರಡನೇ ಸಂಗತಿ, ಸಲೋಮೋನನ್ನು ಕಳ್ಕೊಂಡದ್ದೇನಂದ್ರೆ ದ ನ್ಯಾಜರೈಟ್ ಸಪರೇಷನ್, ಅಥವಾ ನ್ಯಾಜರೈಟ್ ನಾಜೀರ ವತರವನ್ನ ಮಾಡುತ್ತಿದ್ದಂತ ಆತನು ಆ ಪ್ರತ್ಯೇಕಿಸುವಿಕೆಯನ್ನ, ಆ ಪ್ರತಿಷ್ಠಿಸುವಿಕೆಯನ್ನ ಆತನು ಬಿಟ್ಟು ಬಿಟ್ಟನು ಎಂಬುದಾಗಿ ನಾವು ನೋಡ್ರಿ. ಅಂದ್ರೆ ಆ ಪರಿಶುದ್ಧತೆಯನ್ನ ಆತನು ಬಿಟ್ಟು ಬಿಟ್ಟ. ದೇವರ ಸಭೆ ಅನ್ನುವಂಥದ್ದು ಮೊದಲನೇ ಕುರಿತ 1 ಅಧ್ಯಾಯದಲ್ಲಿ ನೋಡುತ್ತೇವೆ, ದೇವರಿಂದ ಪ್ರತಿಷ್ಠಿಸಲ್ಪಟ್ಟಂತ ಜನಾಂಗ ಆತನ ಸಭೆಯಾಗುತ್ತೆ. ವಿ ಆರ್ ಕಾನ್ಸಂಟ್ರೇಟೆಡ್ ಪೀಪಲ್, ಆತನಿಗೆ ಪ್ರತ್ಯೇಕಿಸಲ್ಪಟ್ಟು ಪ್ರತಿಷ್ಠಿಸಲ್ಪಟ್ಟಂತವರಾಗಿದ್ದೇವೆ. ಪ್ರತಿಷ್ಠಿಸಲ್ಪಟ್ಟಂತ ನಮಗೆ ಕೊಟ್ಟಿರುವಂತ ಎಲ್ಲಾ ಮಾರ್ಗಗಳನ್ನ, ಎಲ್ಲಾ ಗೈಡ್ಲೈನ್ಸ್ಗಳನ್ನ, ಎಲ್ಲಾ ಮಾರ್ಗದರ್ಶನಗಳನ್ನ, ವಾಕ್ಯಗಳನ್ನ ನಾವು ಬಿಟ್ಟು ಎಂದಿಗೂ ಕದಲಿಕ್ಕೆ ನಡೀಲಿಕ್ಕೆ ಸಾಧ್ಯವೇ ಇಲ್ಲ. ಮೂರನೇ ಸಂಗತಿ ಸಂಶೋಧನನು ಮಾಡಿದ್ದೇನೆಂದ್ರೆ ಈ ಲಾಸ್ಟ್ ಕಂಟ್ರೋಲ್ ಓವರ್ ಇಸ್ ಟಂಗ್, ಆತನ ನಾಲಿಗೆ ಮೇಲೆ ಆತನ ಹಿಡಿತವನ್ನ ಆತನು ಕಳ್ಕೊಂಡ. ನಾನಾ ತರವಾದಂತ ಮಾತುಗಳನ್ನೆಲ್ಲ ಆಡ್ತಾನಲ್ಲಿ, ಮೋಸ ಮಾಡ್ಲಿಕ್ಕೆ ನೋಡ್ತಾನೆ, ತಿರುಚ್ಲಿಕ್ಕೆ ನೋಡ್ತಾನೆ. ಅದನ್ನ ಓದುವಾಗ ನಾವು ನೋಡುವಂತಾಗಿದೆ. ಅಂದ್ರೆ ಅದ್ ಏನ್ ತೋರಿಸುತ್ತೆ ಅಂದ್ರೆ ಈ ಲಾಸ್ಟ್ ಇಸ್ ಆಟಿಟ್ಯೂಡ್, ಆತನ ಮನೋಭಾವವನ್ನ ಆತನ ಕಳ್ಕೊಂಡ. ನಮ್ಮ ಮನೋಭಾವ ಹೇಗುಂಟು ದೇವರ ಮುಂದೆ? ದೇವರಲ್ಲಿಗೆ ಇರಬೇಕಾದಂತ ನಮ್ಮ ಮನೋಭಾವಗಳು 100% ಆಗೋದು ಇರುವಂತದ್ದಾಗಿದೆ. ನಾವು ಅದನ್ನ ಕಳ್ಕೊಳ್ಳುವಂತವರಾಗಿದ್ದೇವೆ. ವಿ ಕೆನಾಟ್ ಲೂಸ್ ಇಟ್, ಯಾಕಂದ್ರೆ ನಾವು ಕ್ರಿಸ್ತನಲ್ಲಿ ಪರಿಪೂರ್ಣರಾಗಿದ್ದೇವೆ. ವಿ ಆರ್ ಕಂಪ್ಲೀಟ್ ಇನ್ ಕ್ರೈಸ್ಟ್. ಇದನ್ನೇ ನಾನು ಒತ್ತಾಗಿ ನಿಮ್ಗೆ ಹೇಳಲಿಕ್ಕೆ ಪ್ರಯಾಸ ಪಡ್ತಾ ಇರೋದು. ನಾಲ್ಕನೇ ಸಂಗತಿ, ಕಡೆ ಸಂಗತಿ, ಸಂಸೋನನ್ನು ಸೋಲಿಕ್ಕಿದ್ದಂತ ಕಾರಣವೇನಂದ್ರೆ ಈ ಲಾಸ್ಟ್ ಇಸ್ ಟೆಂಪರ್, ಅಂದ್ರೆ ಆತನು ತನ್ನ ಸಮತೋಲನವನ್ನ ಅಥವಾ ತಾಳ್ಮೆಯನ್ನ ಆತನು ಕಳ್ಕೊಳ್ಳುವಂತವನಾಗಿದ್ದಾನೆ. ತಾಳ್ಮೆ ಕಳ್ಕೊಳ್ಳುವುದಂದ್ರೆ ಇಟ್ ಈಸ್ ಲೂಸಿಂಗ್ ಇಸ್ ಕ್ಯಾರೆಕ್ಟರ್ ಎಂಬುದಾಗಿ. ಕ್ರಿಸ್ತಿಯ ಗುಣಗಳನ್ನ ನಾವು ಕಳ್ಕೊಳ್ಳುವಂತವರು ಆಗಿದ್ದೇವೆ. ದೇವರು ನಮಗೆ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಸಂಪಾದಿಸಿ ಕೊಟ್ಟದ್ದನ್ನ ನಾವು ಗಟ್ಟಿಯಾಗಿ ಇಡ್ಕೊಳ್ಳುವಂತವರು ಆಗಿರ್ಬೇಕು. ದೇವರು ಕ್ರಿಸ್ತನಲ್ಲಿ, ವಾಕ್ಯದಲ್ಲಿ, ಪವಿತ್ರಾತ್ಮನಲ್ಲಿ ಏನೇನು ನಮಗೆ ಕಲ್ಪಿಸಿಕೊಟ್ಟಿದ್ದಾನೋ ಅದನ್ನು ನಾವು ಬಿಡದೆ ಗಟ್ಟಿಯಾಗಿ ಇಡ್ಕೊಂಡಂತವರಾಗಿರ್ಬೇಕು. ಬೇರೆ ನೋಡ್ರಿ, 3ನೇ ಅಧ್ಯಾಯ ಪ್ರಕಟಣೆ 3ನೇ ಅಧ್ಯಾಯ 11ನೇ ವರ್ಷ ನಾವು ಹೀಗೆ ಹೋಗ್ತೇವೆ. ಪ್ರಕಟಣೆ 3:11, ಬೇಗನೆ ಬರುತ್ತೇನೆ, ನಿನಗಿರುವುದನ್ನು ಹಿಡಿದುಕೊಂಡಿರು, ನಿನ್ನ ಜಯಮಾಲೆಯನ್ನು ಯಾರು ಅಪಹರಿಸಬಾರದು ಎಂದ. ಬೇಗನೆ ಬರುತ್ತೇನೆ, ನಿನಗಿರುವುದನ್ನ ಹಿಡಿದುಕೊಂಡಿರು, ನಿನ್ನ ಜಯಮಾಲೆಯನ್ನ ಯಾರು ಅಪಹರಿಸಬಾರದು ಎಂದ. ಏನು ಇಟ್ಕೊಂಡಿರ್ಬೇಕು? ಇದು ಫಿಲಡೆಲ್ಫಿಯಾ ಸಭೆಗೆ ಆತನು ಬರೀತಾನೆ.
ನಮಗಿರುವುದನ್ನ ನಾವು ಇಟ್ಕೊಳ್ಬೇಕಂತೆ ಗಟ್ಟಿಯಾಗಿ. ಏನ್ ಇಟ್ಕೊಳ್ಬೇಕು ನೋಡ್ರಿ, ಮೂರು ಸಂಗತಿಗಳನ್ನ ಆತನ ಹೇಳ್ತಾನೆ. ಮೇಲೆ ನಾವು ಮೂರನೇ ಅಧ್ಯಾಯ ಮೇಲೆ ನಾವು ನೋಡ್ತೇವೆ, ಎಂಟನೇ ವಚನದಲ್ಲಿ ನಾವು ನೋಡ್ತೇವೆ. ಫಿಲಡೆಲ್ಫಿಯಾ ಸಭೆಗೆ ಬರೆಯುವಾಗ ಆತನ ಹೇಳ್ತಾನೆ, ನಿನಗಿರುವ ಶಕ್ತಿ ಕೊಂಚವಾಗಿದ್ದರೂ ನೀನು ನನಗೆ ಸೇರಿದವನಲ್ಲವೆಂದು ಹೇಳದೆ ನನ್ನ ವಾಕ್ಯವನ್ನ ಕಾಪಾಡಿದ್ದರಿಂದ ಈಗೋ ನಿನ್ನೆದುರಿನಲ್ಲಿ ಒಂದು ಬಾಗಿಲನ್ನ ತೆರೆದಿಟ್ಟಿದ್ದೇನೆ. ಮೂರು ಸಂಗತಿಗಳನ್ನ ಹಿಡ್ಕೊಳ್ಳಬೇಕು ನಾವು. ಏನಂದ್ರೆ ನಮಗೆ ಶಕ್ತಿ ಕೊಂಚವಿದೆ, ಆದ್ರೆ ಆತ್ಮನ ಬಲ ಜಾಸ್ತಿ. ಶಕ್ತಿ ಕೊಂಚವಿದೆ ಅಂತ ಹೇಳುವಾಗ ಮೇ ಬಿ ಇನ್ ನಂಬರ್ಸ್ ಅಲ್ಲಿ ಆತನ ಆತ್ಮನ ಹೇಳ್ತಾ ಇರೋದು. ನಮ್ಮ ಸಭೆಗಳಲ್ಲಿ ಸ್ವಲ್ಪ ಜನ ಇರ್ತಾರೆ, ನಮ್ಮ ಸಭೆ ಸಣ್ಣ ಸಭೆ, ಅನೇಕ ಸಭೆಗಳು ಸಣ್ಣ ಸಣ್ಣ ಸಭೆಯೇ ನಮ್ಮದು. ಇಡೀ ಪ್ರಪಂಚದಾದ್ಯಂತ ಉಂಟು ಆ ಸಭೆಗಳು. ಶಕ್ತಿ ಕಡಿಮೆ ಇದೆ ಎಂಬುದಾಗಲ್ಲ, ಆದ್ರೆ ಅದರಲ್ಲಿ ಎಷ್ಟು ಪವಿತ್ರಾತ್ಮನ ಕಾರ್ಯವಿದೆ, ಎಷ್ಟು ಪರಿಶುದ್ಧತೆ ಇದೆ. ಇಟ್ ಇಸ್ ನಾಟ್ ದ ನಂಬರ್ಸ್ ಹೌ ಮಚ್ ವಿ ಸಿಟ್, ಅಲ್ಲಿ ಎಷ್ಟು ಜನ ಕೂರ್ತೀವಿ ಅನ್ನುವಂಥದ್ದಲ್ಲ. ಇಟ್ ಇಸ್ ದ ಗಾಡ್ಲಿನೆಸ್ ಹೌ ಮಚ್ ವಿ ಹ್ಯಾವ್, ದೇವರ ಭಯಭಕ್ತಿ ನಮ್ಮಲ್ಲಿ ಎಷ್ಟಿದೆ ಅನ್ನುವಂಥದ್ದು ಬಹಳ ಪ್ರಾಮುಖ್ಯವಾದಂಥದ್ದು. ಅದನ್ನ ಶಕ್ತಿ ಸ್ವಲ್ಪ ಕೊಂಚ ಇದೆ. ಆಮೇಲೆ ಎರಡನೇ ಸಂಗತಿ ಏನ್ ಹೇಳ್ತಾನೆ ಅಂದ್ರೆ, ನೀನು ನನಗೆ ಸೇರಿದವನಲ್ಲವೆಂದು ಹೇಳದೆ ಫಿಲಡೆಲ್ಫಿಯಾ ಸಭೆಗೆ ಹೇಳುವುದು. ನಾವು ಅದನ್ನೇ ಮಾಡಬೇಕು ಈ ದಿನಗಳಲ್ಲಿ. ಎಂದಿಗೂ ಕೂಡ ನನ್ನ ಜೀವಿತದ ನನ್ನ ಮನೋಭಾವ ನನ್ನ ಗುಣ ಕರ್ತನಾದ ಯೇಸು ಕ್ರಿಸ್ತನಿಗೆ ನಾನು ಸೇರಿದವನಲ್ಲವೆಂದು ಹೇಳಬಾರದು. ಲೋಕ ನಮ್ಮನ್ನು ನೋಡುವಾಗ ಅದು ನನ್ನಲ್ಲಿ ನಂಬಿಕೆ ಎಷ್ಟಿದೆ ಎಂಬುದಾಗಿ ನೋಡಲ್ಲ, ನಾನು ಸತ್ಯವೇದ ಎಷ್ಟು ಓದ್ತೀನಿ ಎಂಬುದಾಗಿ ನೋಡಲ್ಲ, ನಾನು ಚರ್ಚಿಗೆ ಎಷ್ಟು ಹೋಗ್ತೀನಿ ಎಂಬುದಾಗಿ ನೋಡಲ್ಲ. ಲೋಕ ನನ್ನನ್ನು ನೋಡುವಾಗ ಯೇಸು ಸ್ವಾಮಿ ಹೇಳಿದಂತ ಗುಣಗಳು ನನ್ನಲ್ಲಿ ಇದೆಯೋ ಇಲ್ಲವೋ ಎಂಬುದಾಗಿ ಒಂದು ವೇಳೆ ನೋಡ್ತದೆ. ಅದು ನನ್ನಲ್ಲಿ ಇದೆಯಾ ಅದನ್ನ ನಾವು ನೋಡುವಂತರಾಗಿರ್ಬೇಕು. ಆತನನ್ನ ನನ್ನವನಲ್ಲವೆಂದು ಹೇಳದೆ ಅಂದ್ರೆ ಆತನನ್ನ ಸಾಕ್ಷೀಕರಿಸ್ತಾ ನಾವು ಜೀವಿಸುವಂತವರು ಆಗಿರಬೇಕು. ಅದನ್ನ ಬಿಟ್ಟು ಬಿಡುವರಾಗಿರ್ಬಾರ್ದು. ಮೂರನೇದಾಗಿ ಹೇಳದ್ದೇನೆಂದ್ರೆ, ನನ್ನ ವಾಕ್ಯವನ್ನ ಕಾಪಾಡಿದ್ದರಿಂದ ನಾನು ನೀನು ಫಿಲಡೆಲ್ಫಿಯಾ ಸಭೆ ಆಗಿದ್ದೇವೆಯ. ಫಿಲಡೆಲ್ಫಿಯಾ ಸಭೆ ಮನೆಗೆ ಹೋಗಿ ಓದ್ಕೊಳ್ರಿ, ಮೂರನೇ ಅಧ್ಯಾಯ ಏಳನೇ ವರ್ಷದಿಂದ ಹನ್ನೆರಡನೇ ವರ್ಷನ. ಒಂದು ತಪ್ಪನ್ನು ಕೂಡ ಯೇಸು ಸ್ವಾಮಿ ಆ ಸಭೆಯ ಮೇಲೆ ಹೇಳುವುದಿಲ್ಲ. ಪ್ರಿಯರೇ, ಇವತ್ತು ನಾನು ನೀನು ಈ ಕಾಲಮಾನದಲ್ಲಿ ಫಿಲಡೆಲ್ಫಿಯಾ ಸಭೆ ಆಗಿರಬೇಕು, ಆತನ ವಾಕ್ಯವನ್ನು ಇಡಕೊಳ್ಳುವಂತವರಾಗಿರ್ಬೇಕು, ಆತನ ಹೆಸರನ್ನು ಅಲ್ಲಗೆಳೆಯುವವರಾಗಿರಬೇಕು, ನಾವು ಕೊಂಚವಾಗಿದ್ದರೂ ಕೂಡ ಧೈರ್ಯವಾಗಿ ಆತನಿಗಾಗಿ ಜೀವಿಸುವಂತವರಾಗಿರಬೇಕು. ಅವಾಗ ಆತನು ಹೇಳ್ತಾನೆ, ನಿನ್ನ ಎದುರಿಗಿರುವಂತ ಬಾಗಿಲನ್ನ ನಾನು ತೆರೆದಿದ್ದೇನೆ, ಆ ಬಾಗಿಲನ್ನ ತೆರೆದಂತದನ್ನ ಯಾರು ಮುಚ್ಚಲಿಕ್ಕೆ ಅದು ಸಾಧ್ಯವಿಲ್ಲ ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ಅದನ್ನ ಹೇಳುವಂತನಾಗಿದ್ದಾನೆ. ನೋಡ್ರಿ, ಯಾರು ಅದನ್ನ ಮುಚ್ಚಲಾರರು ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾನೆ. ಅವನು ಹೇಳದೇನೆಂದ್ರೆ, ನೀನು ಬೇಗನೆ ಬರುತ್ತೇನೆ, ನಿನಗಿರುವುದನ್ನು ಇಡ್ಕೊಂಡಿರು, ನಿನ್ನ ಜಯಮಾಲೆಯನ್ನು ಯಾರು ಅಪಹರಿಸ. ಬೇರೆ ನನಗೊಂದು ನೀನು ನಮಗೂ ನಿಮಗೂ ಎಲ್ಲರಿಗೂ ಒಂದು ಜಯಮಾಲೆಯನ್ನ ದೇವರು ಕೊಟ್ಟಿದ್ದಾನೆ. ಅದರಲ್ಲಿ ಸೋಲುವುದಾದ್ರೆ ಸಂಸೋನನ ಹಾಗೆ, ಸಂಸೋನ ಸೋಲುವಾಗ ಈ ಬಿಕೇಮ್ ಬ್ಲೈಂಡ್, ಕುರುಡನಾದ. ನಾವು ಸೋತರೆ ವಿ ವಿಲ್ ಬಿಕಮ್ ಬ್ಲೈಂಡ್, ಆತ್ಮಿಕವಾಗಿ ಕುರುಡರಾಗ್ತದೆ. ಎರಡನೇ ಸಂಗತಿ, ಈ ವಾಸ್ ಬೈಂಡೆಡ್. ಬೈಂಡೆಡ್ ಅಂದ್ರೆ ಕಟ್ಟಿ ಹಾಕಲ್ಪಟ್ಟ. ನಾವು ಸೋತು ಹೋಗುವುದಾದ್ರೆ ಸೈತಾನದಿಂದ ಕಟ್ಟು ಹಾಕಲ್ಪಡುವಂತವರಾಗಿರ್ತಾರೆ. ಮೂರನೇ ಸಂಗತಿ ನಾವು ನೋಡುವುದೇನೆಂದ್ರೆ, ಈ ವಾಸ್ ಗ್ರೈಂಡಿಂಗ್. ಅಲ್ಲಿ ಅವರ ಗೋಧಿಯನ್ನ ರುಬ್ಬುತ್ತಾ ಇದ್ದ ಅಥವಾ ಪುಡಿ ಮಾಡ್ತಿದ್ದ ಎಂಬುದಾಗಿ ನಾವು ನೋಡ್ತೇವೆ. ಆ 16:21 ನಾವು ಗ್ರೈಂಡ್ ಮಾಡುವಂತವರಾಗಿರ್ತೇವೆ ಅಷ್ಟೇ. ಸೈತಾನನಿಗೆ ಕೆಲಸಗಳನ್ನ ಮಾಡುವಂತವರಾಗಿರ್ತೇವೆ, ಪ್ರಯಾಸಗಳನ್ನ ಪಡ್ತೇವೆ, ಕಷ್ಟಗಳನ್ನ ಪಡುವಂತವರು ನಾವು ಆಗಿರ್ತೇವೆ. ಆದ್ರಿಂದ ಪ್ರಿಯರೇ, ನಾವು ಆತನ ಮಕ್ಕಳಾಗಿ ಆತನ ಸಭೆಯಾಗಿ ಈ ಲೋಕದಲ್ಲಿ ಜೀವಿಸಿರುವಾಗ ನಮಗೆ ದೇವರು ಎಲ್ಲಾ ಅನುಕೂಲತೆಗಳನ್ನು ಮಾಡಿಕೊಟ್ಟಿದ್ದಾನೆ. ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಮಗೆ ಪರಿಪೂರ್ಣನನ್ನಾಗಿ ಮಾಡಿದ್ದಾನೆ. ಆ ಪರಿಪೂರ್ಣತೆಯಲ್ಲಿ ನೋಡುವಾಗ ಕ್ರಿಸ್ತನಲ್ಲಿ ದೇವರ ಸರ್ವ ಸಂಪೂರ್ಣತೆಯು ಅವತರಿಸಿ ವಾಸ ಮಾಡುತ್ತದೆ. ನಾವು ಯಾರಿಗೂ ಕಮ್ಮಿ ಆಗಿರುವಂತವರಲ್ಲ, ನಮ್ಮಲ್ಲಿ ಯಾವ ಬಲ ಇಲ್ಲದೆ ಇರುವಂತಹ ಸ್ಥಿತಿ ಇಲ್ಲ. ಪವಿತ್ರಾತ್ಮ ಸಹಾಯವನ್ನು ದಿನನಿತ್ಯದ ನಮ್ಮ ಜೀವಿತಕ್ಕಾಗಿ ಅನುಗ್ರಹಿಸಿಕೊಟ್ಟಿದ್ದಾರೆ. ಸಭೆಗೆ ಏನೆಲ್ಲ ಅನೇಕ ವಿಷಯಗಳನ್ನ ಆತನು ಮಾಡಿಕೊಟ್ಟದನ್ನ ನಾವು ಕಲಿಯುತ್ತಾ ಬಂದೇವು. ಇತ್ತೀಚಿನ ಇನ್ನು ಮೇಲೆ ಜೀವಿಸುವಾಗ, ನಾವು ಆತನ ಸಭೆಯಾಗಿ ಜೀವಿಸುವಾಗ ನಮ್ಮಲ್ಲಿರುವಂತಹ ಆ ಎಲ್ಲಾ ನ್ಯೂನತೆಗಳನ್ನ, ನಮ್ಮಲ್ಲಿರುವಂತಹ ಎಲ್ಲಾ ಬಲಹೀನತೆಗಳನ್ನ ನಾವು ಬಿಟ್ಟು ಬಿಡುವಂತವರಾಗಿವ. ವಾಕ್ಯವನ್ನ ಕಲಿಯುತ್ತಾ ನಾವು ಹೋಗುವಂತವರಾಗಿ, ಅದನ್ನ ಅರ್ಥ ಮಾಡಿಕೊಳ್ಳುವಂತವರಾಗಿ, ವಾಕ್ಯಾನುಸಾರ ಜೀವಿಸುವಂತವರಾಗಿ, ಸಂಸೋನನಾಗೆ ನಾವು ಎರಡು ಕಡೆ ಇರುವಂತವರಾಗಿರಬಾರದು.
ಕರ್ತನ ಪಕ್ಷದಲ್ಲಿ ಇದ್ದಂತವರಾಗಿ ಆತನಿಗೆ ಜಯಭರಿತವಾದ ಜೀವಿಸವನ್ನ ಜೀವಿಸೋಣ. ದೇವರಿಗೆ ನಮ್ಮ ಜೀವಿತಗಳಿಂದ ಘನಮಾನ ಮಹಿಮೆಗಳು ಉಂಟಾಗಲಿ, ಸ್ತೋತ್ರ ಉಂಟಾಗಲಿ. ಸ್ವಲ್ಪ ಸಮಯ ದಾಟಿ ಹೋಯಿತು, ದಯವಿಟ್ಟು ನನ್ನ ಕ್ಷಮಿಸ್ರಿ. ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸಿ.